ನೆ ಇಂದಿನಿಂದ ಮೊದಲುಗೊಂಡು ಮೂರು ದಿವಸಗಳ ಉಪನ್ಯಾಸಮಾಲೆಯನ್ನು ಗೋಖಲೆ ಸಂಸ್ಥೆಯ ಕಾರ್ಯಕರ್ತ ವರ್ಗಕ್ಕೆ ಸೇರಿದ ಮಿತ್ರರಾದ ಶ್ರೀ ಅನಿಲ್ ಕುಮಾರ್ ಅವರ ಮಾತೃಶ್ರೀ ದಿವಂಗತ ನಿರ್ಮಲಾ ಅವರ ಸ್ಮರಣೆಯಲ್ಲಿ ಪ್ರಾಯೋಜನ ಮಾಡಿದ್ದಾರೆ ಶ್ರೀಮತಿ ನಿರ್ಮಲಾ ಅವರು ಸಂಸ್ಕೃತಿ ಸಂಪನ್ನ ಕುಟುಂಬದವರು ಅವರ ತೀರ್ಥರೂಪರಾದ ಬಿ ಆರ್ ವಾಸುದೇವರಾಯರು ಪ್ರೌಢಶಾಲಾ ಅಧ್ಯಾಪಕರಾಗಿ ಗಣ್ಯತೆಯನ್ನು ಗಳಿಸಿದರು ಅವರು ಸಾಹಿತ್ಯದಲ್ಲಿ ಗಮಕ ಕಲೆಯಲ್ಲಿ ಅದರಲ್ಲೂ ಕುಮಾರವ್ಯಾಸ ಭಾರತದಲ್ಲಿ ಗಾಢವಾದ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಕನ್ನಡ ಇಂಗ್ಲೀಷುಗಳಲ್ಲದೆ ತೆಲುಗು ಬಂಗಾಳಿ ಭಾಷೆಗಳಲ್ಲೂ ವ್ಯುತ್ಪನ್ನರಾಗಿದ್ದರು ವಾಸುದೇವರಾವ್ ಜಾಂಬೋ ತಮ್ಮ ದಂಪತಿಗಳ ಪುತ್ರಿಯಾದ ಶ್ರೀಮತಿ ನಿರ್ಮಲಾ ಅವರು ಗಮಕ ಕಲೆಯಲ್ಲಿ ಪರಿಣತಿ ಪಡೆದು ಗಮಕ ವಾಚನ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಅವರ ಮಕ್ಕಳಲ್ಲೂ ಸಾಹಿತ್ಯ ಸಂಗೀತ ಸಂಸ್ಕಾರ ಬೆಳೆಸಿದರು ಶ್ರೀಮತಿ ನಿರ್ಮಲಾ ಅವರ ಪತಿ ಪ್ರೊಫೆಸರ್ ಎಸ್ ಎಲ್ ನಾಗರಾಜ್ ಅವರು ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಕೆಂಗೇರಿಯ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅವರು ಸಾಹಿತ್ಯದಲ್ಲಿ ಅತಿಶಯವಾದ ಆಸಕ್ತಿಯನ್ನು ಬಳಸಿಕೊಂಡವರು ಶ್ರೀಮತಿ ನಿರ್ಮಲಾ ಅವರ ಸ್ಮರಣೆಯಲ್ಲಿ ನಡೆಯುತ್ತಿರುವ ಮೂರು ದಿವಸಗಳ ಈ ಸಲದ ಈ ಉಪನ್ಯಾಸ ಸರಣಿಯನ್ನು ನಡೆಸಿಕೊಡಲಿಕ್ಕೆ ನಮ್ಮ ಆತ್ಮೀಯರಾದಂಥ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರು ಆಗಮಿಸಿದ್ದಾರೆ ಒಂದು ವಾರದ ಹಿಂದಷ್ಟೇ ನಮ್ಮೆಲ್ಲರ ಅಂತರ್ಬಹಿಷ್ಠ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರು ಹನ್ನೊಂದನೇ ಶತಮಾನದ ಕವಿ ಕ್ಷೇಮೇಂದ್ರನ ವಿಡಂಬನ ಕಾವ್ಯ ದರ್ಪದಲನವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟ ನೆನಪು ಹಸಿರಾಗಿರುವಾಗಲೇ ತಮ್ಮೊಂದಿಗೆ ನಮ್ಮನ್ನು ಬೆನ್ನಿಗೆ ಕಟ್ಟಿಕೊಂಡು ಒಂದು ಕುಮಚಟ್ಟಾರಿ ಹನ್ನೊಂದರಿಂದ ಹದಿನೇಳನೇ ಶತಮಾನದ ವಿಕಟ ವಿಹಾಸದ ಕಾವ್ಯವಿಲಾಸದ ಹಸಿಮಣ್ಣಿನ ಅಂಗಳಕ್ಕೆ ಲಾಂಗ್ ಜಂಪ್ ಮಾಡುವವರಿದ್ದಾರೆ ಡಿ ಜಿ ಸಭಾಂಗಣದ ಕಾವ್ಯಕ್ರೀಡಾ ಶಾಲೆಯಲ್ಲಿ ಅಲಭ್ಯಲಾಭ ಯೋಗ ಸ್ಯಾ ಕ್ಷೇಮಂ ತತ್ ಪರಿಪಾಲನಂ ಎಂಬುದು ಅದರ ನಿರ್ವಚನ ಸಿಗದಿರುವುದು ಸಿಗುವುದು ಅದನ್ನು ಉಳಿಸಿಕೊಳ್ಳುವುದು ಒಂದು ಯೋಗ ಇನ್ನೊಂದು ಕ್ಷೇಮ ಇದು ಅದು ಕಾವ್ಯಶಾಸ್ತ್ರ ವಿನೋದದ ಮೂಲಕ ಉಳಿಸಿಕೊಳ್ಳುವಂಥದ್ದು ಇದು ಜೀವವಿಮೆ ಅಲ್ಲ ಚಿತ್ತಾನಂದದ ವಿಮೆ ಇದು ರಿಸ್ಕ್ ಕವರೇಜ್ ಇರುವಂಥದ್ದಲ್ಲ ಆದರೆ ಡಿಸ್ಕ್ ಕವರ್ ಇರುವಂಥದ್ದು ಆಮೇಲೆ ಡಿಸ್ಕ್ನಲ್ಲಿ ಸಿಗುತ್ತೆ ಇದು ಉಪನ್ಯಾಸಕರು ಕೊಡುವ ಒಂದೊಂದು ಟಿಪ್ಸು ಆಗಿ ಮನಸ್ಸಿನ ಕೈದೋಟದ ಡ್ರಿಪ್ ಇರಿಗೇಷನ್ನಿನ ಮೂಲಕ ತಂಪನ್ನು ಕಂಪನ್ನು ಉಳಿಸುತ್ತದೆ ಹರಡುತ್ತದೆ ಅಂತಹ ಕಾವ್ಯಾಲೋಚನಾ ಕೃಷಿಗೆ ಈ ಸಲದ ವಸ್ತು ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ದೀಕ್ಷಿತನ ಸಮಕಾಲೀನನೆಂದು ಗಣಿಸಲ್ಪಟ್ಟ ವೆಂಕಟಾಧ್ವರಿ ಕಾಂಚೀಪುರ ಸಮೀಪದ ಅರ್ಶನಫಲ ಎಂಬ ಅಗ್ರಹಾರದವ ಶ್ರೀರಾಮಾನುಜ ಮತಾನುಯಾಯಿ ಅದರಲ್ಲೂ ತೇಂಗಲೆ ಅಲ್ಲ ಒಡಗಲೆ ಸಂಪ್ರದಾಯದವನು ವಿಶ್ವಗುಣಾದರ್ಶ ವರದಾಭ್ಯುದಯ ಪ್ರುಮ್ನಾನಂದ ಲಕ್ಷ್ಮೀಸಹಸ್ರ ಇವೆಲ್ಲ ಈ ಕವಿಯ ಕೃತಿಗಳು ವಿಶ್ವಗುಣಾದರ್ಶ ಅನ್ನುವುದು ಒಂದು ಚಂಪು ಕಾವ್ಯ ಅಂದರೆ ದಂಡಿ ಲಕ್ಷಣಿಸಿದಂತೆ ಗದ್ಯಪದ್ಯಮೀ ಕಾಚಿ ಚಂಪೂರಿತ್ಯಭಿಧೀಯತೆ ಇಲ್ಲಿ ಬರುವ ಪೂರಿ ಪೂರಿಯಲ್ಲ ಇತ್ಯಭಿಧೀಯತೆ ಚಂಪೂರಿತ್ಯಭಿಧೀಯತೆ ಗದ್ಯ ಪದ್ಯಗಳ ಹದದಿಂದ ಹೆರೆಗಟ್ಟಿದ ಕಾವ್ಯಪಾಕ ಚಂಪೂ ಶೈಲಿ ಲೌಕಿಕ ಸಾಮಾನ್ಯವಾದ ಆಚಾರ ವಿಚಾರಗಳನ್ನು ಅಂದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ಗಳನ್ನು ಬುಡಕ್ಕೆ ಕೈ ಹಾಕಿ ನಿರ್ದಯವಾಗಿ ನಿರ್ಭಯವಾಗಿ ಯಾವ ಪೂರ್ವಗ್ರಹವೂ ಇಲ್ಲದೆ ಹರಿತವಾದ ಮಸೆಗತ್ತಿಯಿಂದ ಸವರಿ ಸವರಿ ಹಾಕುತ್ತಾನೆ ಕವಿ ಅದರೊಟ್ಟಿಗೆ ಹರಿದರಿವೆಯನ್ನು ಹೊಲಿವ ತೇಪೆಗಾರನೂ ಆಗುತ್ತಾನೆ ತನ್ನ ಕಟಕಿಗೆ ವಿನೋದಕ್ಕೆ ಕವಿ ಆಯ್ದುಕೊಂಡ ತಂತ್ರವೇ ಸೋಜಿಗದ್ದು ಇಬ್ಬರು ಗಂಧರ್ವರು ವಿಮಾನದಲ್ಲಿ ಜಾಲಿ ಟ್ರಿಪ್ ಹೊರಟವರು ಆ ಸೇತು ಹಿಮಾಚಲದ ಜನಜೀವನ ರಂಗದ ರಂಗನ್ನು ದಂಗಾಗಿ ಕಂಡು ಕಥಿಸಿದ ಕಬ್ಬದ ಕಂತೆಯೇ ವಿಶ್ವಗುಣಾದರ್ಶ ಆ ಇಬ್ಬರು ಗಂಧರ್ವರಲ್ಲಿ ಒಬ್ಬನೇ ಹೆಸರು ಕೃಷಾನು ಅವನು ನೆಗೆಟಿವ್ ಎನರ್ಜಿ ಅವನಿಗೆ ಕಾಣುವುದೆಲ್ಲ ದೋಷ ಮಾತ್ರ ಇನ್ನೊಬ್ಬ ವಿಶ್ವಾವಸು ಅವನದು ಪಾಸಿಟಿವ್ ಎನರ್ಜಿ ಅವನಿಗೆ ತೋರುವುದು ಗುಣ ಮಾತ್ರ ಮೇಘದ ವ್ಯಾಜದಿಂದ ಕಾಳಿದಾಸನು ರಾಮಗಿರಿಯಿಂದ ಅಲಕೆಯವರೆಗೆ ಆಕಾಶ ಮಾರ್ಗದ ಮೂಲಕ ಭೂ ಸರ್ವೇಕ್ಷಣ ಮಾಡಿದಂತೆಯೇ ವೆಂಕಟಾಧ್ವರಿ ಭಾರತ ಮಂಡಲವನ್ನೆಲ್ಲ ಗಂಧರ್ವರ ಮೂಲಕ ತಡವುತ್ತಾನೆ ತದುಕುತ್ತಾನೆ ಆದರೂ ಕವಿಯ ಹೆಚ್ಚಿನ ಜೀವನಾನುಭವ ಇರಬಹುದಾದ ಆಂಧ್ರ ಕರ್ನಾಟಕ ತಮಿಳುನಾಡಿನ ವಿವರ ಹೆಚ್ಚು ಮೈಚಲ್ಲಿ ಬರುತ್ತದೆ ಕವಿಯ ಹದ್ದುಗಣ್ಣಿಗೆ ಬೀಡದ ಯಾವ ಪೈಕಿಯವರೂ ಉಳಿದಿಲ್ಲ ಈ ಕಾವ್ಯದಲ್ಲಿ ಕವಿ ವೈದ್ಯ ಜ್ಯೋತಿಷಿ ವೈದಿಕ ರಾಜ ರಾಜಸೇವಕ ಎಲ್ಲರ ನಿಂದೆ ಸ್ತುತಿಯ ಕೋಟ್ಯರ್ಚನೆ ಗ್ರಂಥದುದ್ದಕ್ಕೂ ಚೆಲ್ಲುವರಿದಿದೆ ಜೊತೆಗೆ ಹದಿನೇಳ ಹದಿನೇಳನೇ ಶತಮಾನದ ಜನಜೀವನದ ರೀತಿ ನೀತಿಗಳ ದಾಖಲೆಯನ್ನು ಈ ಗ್ರಂಥ ಒದಗಿಸುತ್ತದೆ ಹತ್ತನೇ ಶತಮಾನದ ತ್ರಿವಿಕ್ರಮಭಟ್ಟನ ನಳಚಂಪು ಅದೇ ಶತಮಾನದ ಸೋಮದೇವನ ಯಶಸ್ತಿಲಕ ಚಂಪು ಹನ್ನೊಂದನೇ ಶತಮಾನದ ಭೋಜರಾಜನ ಚಂಪು ರಾಮಾಯಣ ಹನ್ನೊಂದು ಹನ್ನೆರಡನೇ ಶತಮಾನದ ಅನಂತಭಟ್ಟನ ಭಾರತ ಚಂಪು ಹನ್ನೆರಡನೇ ಶತಮಾನದ ಅಭಿನವ ಕಾಳಿದಾಸನ ಭಾಗವತ ಚಂಪು ಹದಿನೇಳನೇ ಶತಮಾನದ ನೀಲಕಂಠ ದೀಕ್ಷಿತನ ನೀಲಕಂಠ ವಿಜಯ ಈ ಚಂಪು ಸರಣಿಯಲ್ಲಿ ವೆಂಕಟಾಧ್ವರ್ಯ ವಿಶ್ವಗುಣಾದರ್ಶ ಒಂದು ನೂತನ ಪ್ರಯೋಗ ವಿಶೇಷ ಆವಿಷ್ಕಾರ ಎಲ್ಲ ಮತದವರನ್ನು ಎಲ್ಲ ಸಂಪ್ರದಾಯದವರನ್ನು ಎಲ್ಲ ಆಚಾರಾಂಧರನ್ನು ದುರ್ಬೀನು ಹಾಕಿ ಟೀಕಿಸುವುದರ ಮೂಲಕ ಸಂಸ್ಕೃತ ಭಾಷೆಯು ವಾಸ್ತವ ಜಗಚ್ಚಿತ್ರಣಕ್ಕೆ ತನ್ಮೂಲಕ ಸಮಾಜ ಪರಿವರ್ತನೆಗೆ ಹೇಗೆ ಸಮರ್ಥ ಸಾಧನವಾಗಬಹುದು ಎಂಬುದನ್ನು ತೋರಿಸಿದವರಲ್ಲಿ ವೆಂಕಟಾಧ್ವರಿ ಪಂಕ್ತಿ ಪ್ರಥಮನಾಗಿದ್ದಾನೆ ಸ್ತುತಿನಿಂದಾತ್ಮಕವಾದ ಈ ಕಾವ್ಯ ಬರೆದದ್ದರಿಂದ ಜಗದಂಬೆ ಕೆಂಗಣ್ಣಿಗೆ ಗುರಿಯಾಗಿ ಕವಿ ಕುರುಡನಾದ ಮತ್ತೆ ಲಕ್ಷ್ಮೀ ಸಹಸ್ರ ಎಂಬ ಸ್ತುತಿ ಕಾವ್ಯ ಬರೆದು ರಮಾನುಗ್ರಹ ಪಾತ್ರನಾಗಿ ಕಣ್ಣನ್ನು ಪಡೆದ ಎಂಬ ಪ್ರಥೆಯೂ ಇದೆ ಇದು ಕನ್ನಡಿಯನ್ನು ನೋಡಲು ಅಂಜುವ ಮುಖೇಡಿಗಳ ಮುಷ್ಕಿರಿಯೂ ಇರಬಹುದು ಕವಿಯ ಕಾವ್ಯದ ಕುಸುರಿಯ ಕುಟುಕುಗಳ ಜೊತೆ ತಮ್ಮ ವಿಶ್ವತೋಮುಖವಾದ ಲೋಕಾನುಭವ ಶ್ರುತಾನುಭವಗಳ ಒಗ್ಗರಣೆಯ ಒಪ್ಪವಿಟ್ಟು ಮನಸ ಬುದ್ಧ ಚಪ್ಪರಿಸುವಂತೆ ರುಚಿಕರಿಸಿ ತರಿಸುವುದರಲ್ಲಿ ವಿತರಿಸುವುದರಲ್ಲಿ ಸಿದ್ಧಾಸ್ತರಾದ ವಶ್ಯವಾಕ್ಯರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರು ಈಗಾಗಲೇ ವಿಶ್ವಗುಣಾದರ್ಶವನ್ನು ಆದರ್ಶ ಅಂದರೆ ಕನ್ನಡಿ ಈ ಕನ್ನಡಿಯನ್ನು ನಮ್ಮ ಮುಖದತ್ತು ತಿರುಗಿಸಿದ್ದಾರೆ ಹಲವು ಹಿಂದಣದವರ ಜೊತೆ ನಮ್ಮ ಮುಖವನ್ನು ಕಾಣಿಸಲಿರುವ ಡಾಕ್ಟರ್ ಗಣೇಶರು ನಿಚ್ಚಂಪೂ ನುಡಿಗೆ ತೊಡಗಬೇಕೆಂದು ಪ್ರಾರ್ಥಿಸುತ್ತೇನೆ ಇವತ್ತು ಈ ಉಪನ್ಯಾಸಕ್ಕೆ ಅಥವಾ ಈ ಪಾಠಕ್ಕೆ ಈ ಪ್ರವಚನಕ್ಕೆ ಅತ್ಯಂತ ಕಿರಿಯ ವಿದ್ಯಾರ್ಥಿಯೊಬ್ಬರು ಬಂದಿದ್ದಾರೆ ಕಿರಿಯ ಅಂತ ಹೇಳಿದರೆ ಏನಗಿಂತ ಕಿರಿಯರ್ ಇಲ್ಲ ಎನ್ನುವಂತಹ ಹಿರಿಯರು ಜಿ ವೆಂಕಟಸುಬ್ಬಯ್ಯ ನಾಡ್ದು ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ನೂರನೇ ವರ್ಷ ತುಂಬುವವರು ಆದ್ದರಿಂದ ಈಗ ನೂರರಲ್ಲಿದ್ದಾರೆ ಇವತ್ತು ಬೆಳಿಗ್ಗೆ ನನಗೆ ಅವರು ಫೋನಿಸಿ ನಾನು ಇವತ್ತು ಉಪನ್ಯಾಸಕ್ಕೆ ಬರಬೇಕಲ್ಲ ಆಯಿತು ಸರ್ ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದೆ ಈಗ ಅವರು ಮನೆಗೆ ಬರುವಾಗ ಅಲ್ಲಿ ಭೇಟಿ ನಾನು ಹೋಗಿದ್ದೆ ಕಾರನಲ್ಲಿ ಕರ್ಕೊಂಡು ಬಂದರು ಸ್ನೇಹಿತರು ಅಲ್ಲಿ ಅವರು ಹೇಳಿದ್ದು ಈ ವಿಶ್ವಗುಣಾದರ್ಶ ಕಾವ್ಯದ್ದು ಒಂದು ರಿವಿಷನ್ ಮಾಡಬೇಕಿತ್ತು ನನಗೆ ಅದು ಅವ್ರ ಹತ್ರ ಪುಸ್ತಕ ತರಿಸಿದ್ದೆ ಹೇಗೂ ಗಣೇಶರದ್ದು ಉಪನ್ಯಾಸ ಇದೆ ಅಂತ ಗೊತ್ತಾಯಿತು ಅದನ್ನು ಓದೋದು ಯಾಕೆ ಇಲ್ಲಿ ಕೇಳಿಬಿಟ್ರೆ ರಿವಿಷನ್ ಹೋಗುತ್ತೆ ಈಗ ನಿಜವಾಗಿಯೂ ಜಿ ವೆಂಕಟಸುಬ್ಬಯ್ಯನವರು ಗೋಖಲೆಯ ಡಿ ವಿ ಜಿ ಸಭಾಂಗಣದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಮ್ಮೆದುರು ಕೂತಿದ್ದಾರೆ ಇನ್ನೂ ವಿಶೇಷ ಅಂದರೆ ಅವರ ಸುಮಾರು ಜನ ವಿದ್ಯಾರ್ಥಿ ಅವರು ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ ಹಾಗಾಗಿ ಈ ಪರಂಪರೆಗೆ ಅವರೇ ನಮಗೆ ಪ್ರಮಾಣ ಪುರುಷರಾಗಿದ್ದಾರೆ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಸಂಸ್ಥೆ ಪರವಾಗಿ ಕೇಳ್ತೇನೆ ಇದೀಗ ಉಪನ್ಯಾಸ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ವಿಶ್ವಗುಣದರ್ಶಿ ಚಂಪುವಿನ ಬಗೆಗೆ ಈಗಷ್ಟೇ ನನ್ನ ಮಿತ್ರರಾದ ಉಪಾಧ್ಯಾಯರು ಒಳ್ಳೆಯ ಆರಂಭಿಕವನ್ನು ಮಾಡಿಕೊಟ್ಟಿದ್ದಾರೆ ತುಂಬ ವಿಧದಲ್ಲಿ ಹಿರಿಯರಾದ ನಮ್ಮ ಸುಬ್ಬಯ್ಯನವರು ಸೇರಿದಂತೆ ಹಲವರು ಸನ್ಮಾನ್ಯರು ವಿದ್ವಾಂಸರಲ್ಲಿದ್ದಾರೆ ಹಾಗಾಗಿ ಇದನ್ನು ಹೇಳೋದಕ್ಕೆ ಸಂತೋಷದ ಸಂಕೋಚ ಇದೆ ಧನ್ಯವಾದ ಉಪಾಧ್ಯಾಯರು ಹೇಳಿದಂತೆ ಇದು ವೆಂಕಟಾಧ್ವರಿ ಅಧ್ವರಿ ಅಂತಂದರೆ ಅಧ್ವರ ಯಜ್ಞವನ್ನು ಮಾಡಿದವನು ಅವನು ಕೃಷ್ಣದೇವರಾಯರ ಕುಲಗುರು ಅಂತ ಹೆಸರಾದಂಥ ತಾತಾಚಾರ್ಯರ ವಂಶದಲ್ಲಿ ಬಂದಂಥವನು ರಘುನಾಥ ಅನ್ನುವ ಒಬ್ಬ ವಿದ್ವಾಂಸರ ಮಗ ರಘುನಾಥ ದೀಕ್ಷಿತ ಅಂತ ತಂದೆ ಕೂಡ ಅದೇ ರೀತಿಯಲ್ಲಿ ವಿದ್ವಾಂಸ ಮತ್ತು ಅವನ ಗೋತ್ರ ಆತ್ರೇಯ ಗೋತ್ರ ಆತನ ಅಜ್ಜ ಅಪ್ಪಯ್ಯ ಅಪ್ಪಯ್ಯ ದೀಕ್ಷಿತ ಅಪ್ಪಯ್ಯ ದೀಕ್ಷಿತ ಅಂತಂದರೆ ಅದ್ವೈತ ವೇದಾಂತದ ಪರಂಪರೆಯಲ್ಲಿ ತುಂಬ ಪ್ರಸಿದ್ಧರಾದ ಅಪ್ಪಯ್ಯ ದೀಕ್ಷಿತರು ಅಂತಲ್ಲ ಈ ಅಪ್ಪ ಅನ್ನುವುದು ಮುದ್ದು ಹೆಸರಾಗಿದ್ದಂಥದ್ದು ಆ ರೀತಿಯಾಗಿ ಬಂದದ್ದು ಗಣಪತಿಗೆ ಕೂಡ ಹೆಸರು ಸಾಮಾನ್ಯವಾಗಿ ತಮಿಳ್ನಾಡಲ್ಲಿ ಹೇಳುವಂಥದ್ದು ಉಂಟು ಅದೇನೇ ಇದ್ದರೂ ಈ ಒಂದು ವಿಶೇಷವಾದ ಹೆಸರು ಅಪ್ಪಯ್ಯ ದೀಕ್ಷಿತರು ಅಂತ ಪ್ರಸಿದ್ಧರಾದ ಸರ್ವತಂತ್ರ ಸ್ವತಂತ್ರ ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಅಪ್ಪಯ್ಯ ದೀಕ್ಷಿತರು ಅವರು ವಡಮ ಅಯ್ಯರ್ಗಳು ಇವರು ಒಡಗಲೆ ಅಯ್ಯಂಗಾರ್ಗಳು ಅಯ್ಯಗಾರು ಅನ್ನುವ ತೆಲುಗು ಶಬ್ದ ಅಯ್ಯಂಗಾರಾಗಿರಬೇಕು ಅಂತ ಅನಿಸುತ್ತದೆ ಅಯ್ಯರ್ ಆರ್ಯರ್ ಅನ್ನುವ ಅರ್ಥದಿಂದ ಬಂದದ್ದು ಹೀಗಾಗಿ ಒಬ್ಬರು ಶ್ರೀವೈಷ್ಣವರು ಅಂದರೆ ವೆಂಕಟಾಧ್ವರಿಗಳು ಅಪ್ಪಯ್ಯ ದೀಕ್ಷಿತರು ಸ್ಮಾರ್ತರು ಅಂತ ಆ ಒಂದು ಶಾಂಕರ ಪರಂಪರೆಯವರು ಆದರೆ ಅಪ್ಪಯ್ಯ ದೀಕ್ಷಿತರ ತಮ್ಮನ ಅಚಾನ್ ದೀಕ್ಷಿತನ ಮೊಮ್ಮಗ ನೀಲಕಂಠ ದೀಕ್ಷಿತನ ಸಮಕಾಲೀನ ಈತ ಆರ್ಶನಪಾಲೈ ಅರ್ಶನ ಫಲ ಅಂತೆಲ್ಲ ಹೆಸರಾದಂಥ ಅಗ್ರಹಾರದಲ್ಲಿ ಇದ್ದದ್ದು ಅಂತ ಗೊತ್ತಾಗುತ್ತದೆ ಅದು ಅಪ್ಪಯ್ಯ ದೀಕ್ಷಿತರ ಒಂದು ಅಗ್ರಹಾರದ ವಸತಿಯೂ ಹೌದು ಈತನ ತಂದೆ ಹೆಸರು ರಘುನಾಥ ಇದ್ದಂತೆ ತಾಯಿ ಸೀತಾದೇವಿ ಹಾಗಾಗಿ ಸೀತಮ್ಮ ಮಾಯಮ್ಮ ಶ್ರೀರಾಮುಡು ಮಾಕು ತಂಡ್ರಿ ಅಂತ ಅಂದುಕೊಳ್ಳಬಹುದಾದದ್ದು ಇವನು ನ್ಯಾಯ ವೇದಾಂತ ಪೂರ್ವಮೀಮಾಂಸ ಮತ್ತು ವ್ಯಾಕರಣಾದಿ ಚತುಶಾಸ್ತ್ರಗಳಲ್ಲಿ ಕೋವಿದನಾಗಿದ್ದು ಅಲಂಕಾರಶಾಸ್ತ್ರ ಸಾಹಿತ್ಯ ವಿದ್ಯೆಯಲ್ಲಿ ನಿಷ್ಣಾತನಾಗಿದ್ದ ಪರಂಪರೆಯ ಐತಿಹ್ಯದ ಪ್ರಕಾರ ನೂರ ನೂರ ಎಂಟು ಕೃತಿಗಳನ್ನು ರಚನೆ ಮಾಡಿದ್ದ ಅಂತಂತಾರೆ ಆದರೆ ಹೇ ಕೇಳಿ ಬರ್ತಕ್ಕಂಥ ಹೆಸರು ಹೇಳುವಂಥ ಕೃತಿಗಳಾಗಿ ಒಂದು ಇಪ್ಪತ್ತ್ಮೂರು ಸಿಗುತ್ತವೆ ಅದರೊಳಗೂ ಮುದ್ರಿತವಾಗಿ ಸಿಗುವಂಥವು ಒಂದು ಏಳೆಂಟು ಮಾತ್ರ ಅದರೊಳಗೆ ಪ್ರಸಿದ್ಧವಾದಂಥದ್ದು ಅಂತಂದರೆ ಆತನ ಹೆಸರನ್ನು ತುಂಬ ಉಳಿಸಿರುವಂಥದ್ದು ಇದೆ ವಿಶ್ವಗುಣಾದರ್ಶಿ ಚೆಂಪು ಹಾಗಲ್ಲದೆ ಲಕ್ಷ್ಮೀ ಸಹಸ್ರ ಅನ್ನುವ ಒಂದು ವೇದಾಂತ ದೇಶಿಕರ ಪಾದುಕಾ ಸಹಸ್ರದ ಧಾಟಿಯಲ್ಲಿ ಅದರ ಜಾಡಿನಲ್ಲಿ ಬಂದಂಥದ್ದು ಉಂಟು ಅದಲ್ಲದೆ ಶ್ರೀನಿವಾಸ ವಿಲಾಸ ಚೆಂಪು ಅಂತನ್ನುವಂಥದ್ದು ವರದಾಭ್ಯುದಯ ಚೆಂಪು ಅನ್ನುವಂಥದ್ದು ಶ್ರವಣಾನಂದ ಅನ್ನುವಂಥದ್ದು ಮತ್ತು ಆತ ಇನ್ನು ಕೆಲವು ಸ್ತೋತ್ರಗಳನ್ನು ಬರೆದಿದ್ದಾನೆ ಸುಭಾಷಿತ ಕೌಸ್ತುಭ ಅನ್ನುವಂಥ ಒಂದು ಸುಭಾಷಿತ ಗ್ರಂಥವನ್ನು ಬರೆದಿದ್ದಾನೆ ಮತ್ತು ಅವನ ಇನ್ನೂ ಒಂದು ಪ್ರಸಿದ್ಧವಾದ ಚಿತ್ರಕವಿತೆ ಅಂತಂದರೆ ರಾಘವ ಪಾಂಡವೀಯ ಅನ್ನುವ ರಾಘವ ಯಾದವೀಯ ಅನ್ನುವಂಥದ್ದು ಅನ್ವಯದಿಂದ ರಾಮಾಯಣ ವ್ಯತಿರೇಕದಿಂದ ಭಾಗವತ ಗೋಚರವಾಗುವಂಥದ್ದು ಅಂದರೆ ಒಂದು ಶ್ಲೋಕವನ್ನು ಮೊದಲಿಂದ ಕೊನೆಗೆ ಓದಿಕೊಂಡು ಬಂದರೆ ಆಗ ಅದು ರಾಮಾಯಣಾರ್ಥದಲ್ಲಿ ಕಡೆಯಿಂದ ಮೊದಲಿಗೆ ವಿಲೋಮವಾಗಿ ಓದುತ್ತಾ ಬಂದರೆ ಅನುಲೋಮವಾಗಿ ರಾಮಾಯಣ ಪ್ರತಿಲೋಮವಾಗಿ ಅಥವಾ ವಿಲೋಮವಾಗಿ ಓದಿದರೆ ಭಾಗವತ ಕೃಷ್ಣ ಕಥೆ ಬರುವಂಥದ್ದು ಮಾಡಿದ್ದಾನೆ ತುಂಬ ದೊಡ್ಡ ವಿದ್ವಾಂಸ ಅವನ ಪ್ರಯೋಗಗಳು ನೋಡಿದ್ರೆ ಗೊತ್ತಾಗುತ್ತದೆ ವ್ಯಾಕರಣದ ಎಲ್ಲ ಅಪೂರ್ವ ಪ್ರಯೋಗಗಳು ಅವನ ಬೆರಳು ತುದಿಯಲ್ಲಿದ್ದವು ಅಮರಕೋಶವಂತೂ ಅವನ ಜಿಹ್ವಾಗ್ರದಲ್ಲಿ ಸದಾ ಕುಣಿತಾ ಇತ್ತು ಮತ್ತು ಯಾವ ಸಂದರ್ಭಕ್ಕೆ ಯಾವ ಪದವನ್ನು ಹೇಗೆ ಬೇಕಾದರೂ ಪ್ರಯೋಗ ಮಾಡಬಲ್ಲವನಾಗಿದ್ದ ಮತ್ತು ಅವನ ವೃತ್ತ ನಿರ್ವಾಹ ಕೂಡ ಬಹಳ ಸುಂದರವಾದದ್ದು ವ್ಯರ್ಥ ಪದ ಪ್ರಯೋಗ ಇಲ್ಲದೆ ಆದ್ಯಂತ ಅಚ್ಚುಕಟ್ಟಾಗಿ ಪುಂಖಾನುಪುಂಖವಾದ ಪ್ರಾಸಾನುಪ್ರಾಸಗಳಿಂದ ಯಮಕ ಗಮಕಗಳಿಂದ ಚೆನ್ನಾಗಿ ಪದ್ಯ ರಚನೆ ಮಾಡಬಲ್ಲ ಸೌಷ್ಠವ ಆ ಒಂದು ಗಮನಿಸಬೇಕಾದ್ದೇನೆಂದರೆ ನಾವು ಸಂಸ್ಕೃತ ಕವಿಗಳಲ್ಲಿ ಪ್ರಾಚೀನ ಕನ್ನಡ ತೆಲುಗು ಇತ್ಯಾದಿ ಕವಿಗಳಲ್ಲಿ ಪದ್ಯ ರಚನೆಗೆ ತಡಬಡಾಯಿಸುವುದೇ ಇಲ್ಲ ಆ ಮಿನಿಮಮ್ ಗ್ಯಾರಂಟಿಗೆ ಕಡಿಮೆ ಅಂತಂದರೆ ಒಂದು ಇಪ್ಪತ್ತು ವರ್ಷ ಜೀವ ಹಾಕಿರಬೇಕು ಅದು ಏನು ಸತತವಾಗಿ ಹಾಕದೇ ಇದ್ದರೆ ಆ ಥರ ಸುಲಭವಾಗಿ ಬರೋದಿಲ್ಲ ಅದು ನೋಡ್ತಾ ಇದ್ರಂಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಕೈಯಿ ಇದು ಕಳಪೆ ಕೈಯೇ ಇದು ಹೊಸ ಕೈಯೇ ಇದು ಅಮೆಚೂರ್ ಕೈಯಿ ಅಂತ ಲಕ್ಷಣವಾಗಿ ಗೊತ್ತಾಗ್ಬಿಡುತ್ತೆ ಆ ಮಟ್ಟಕ್ಕೆ ಕೇಳಿದ ಕೇಳಿದ ವೃತ್ತಗಳಲ್ಲಿ ಕೇಳಿದು ಕೇಳಿದ ಬಗೆಯಿಂದ ಮಾಡಬೇಕು ಅಂತಂದರೆ ಕಷ್ಟ ಇದೆ ಆ ಮಟ್ಟಕ್ಕೆ ನಿರ್ವಾಹ ಮಾಡಿದ್ದ ಅದು ಏನೋ ಬೇರೆ ಎಲ್ಲ ಶಾಸ್ತ್ರಾಂತರಗಳನ್ನು ಓದಿಕೊಂಡು ಉತ್ತರವಾದಿ ಭಾಣ ಅಂತ ಒಂದು ಭಾಣವನ್ನು ಕೂಡ ಅವನು ಉತ್ತರಕಾರಿ ಭಾಣ ಅಂತ ಒಂದು ಭಾಣ ಬರೆದಿದ್ದ ಪ್ರಹಸನ ಬರೆದಿದ್ದ ಅಂತೆಲ್ಲ ಗೊತ್ತಾಗುತ್ತದೆ ಅದಲ್ಲದೆ ಯತಿ ಪ್ರತಿಬಂಧನ ನಿರಾಕರಣದ ಬಗ್ಗೆ ಒಂದು ಶಾಸ್ತ್ರಗ್ರಂಥ ಬರೆದಿದ್ದ ಮಹಾಭಾಷ್ಯವನ್ನು ಕುರಿತು ಎರಡು ಗ್ರಂಥಗಳು ಬರೆದಿದ್ದ ಶ್ರೀವೈಷ್ಣುವ ತತ್ವ ಸಿದ್ಧಾಂತಗಳ ಬಗೆಗೆ ಬರೆದಿದ್ದ ವಾಕ್ಯಾರ್ಥಗೋಷ್ಠಿಯಲ್ಲಿ ನಿಷ್ಣಾತನಾಗಿದ್ದ ಅಂತೆಲ್ಲ ಗೊತ್ತಾಗುತ್ತದೆ ಮತ್ತು ತಕ್ಕಮಟ್ಟಿಗೆ ಲೋಕಾನುಭವವೂ ಇತ್ತು ಆದರೆ ಕ್ಷೇಮೇಂದ್ರನಿಗೋ ಕಾಳಿದಾಸನಿಗೋ ಹೋಲಿಸುವಂಥದ್ದಲ್ಲ ಕಾರಣ ಇವನು ಏನೇ ಆಗಲಿ ಕರ್ಮಠ ಬ್ರಾಹ್ಮಣ ಯಾರಿಗೆ ಆ ಕಾರ್ಮಾಠ್ಯ ಉಂಟು ಕಾರ್ಮಠ್ಯ ಉಂಟು ಅವರಿಗೆ ಕಾವ್ಯವನ್ನು ಪೂರ್ಣವಾಗಿ ತಂದುಕೊಡೋದಕ್ಕೆ ಆಗೋಲ್ಲ ಆ ಮಟ್ಟಕ್ಕೆ ಬಂದಾಗ ಸೀಮಿತತೆ ಅವನು ಇಷ್ಟೆಲ್ಲ ದೇಶ ಓಡಾಡಿದ್ರೂ ಬ್ರಾಹ್ಮಣರನ್ನು ಬಿಟ್ಟು ಬೇರೆಯವ್ರನ್ನ ಜಾಸ್ತಿ ಗಮನಿಸೋದೇನೇ ಇಲ್ಲ ಅದನ್ನು ನಾವು ಗೋ ನೋಡಬೇಕಾಗುತ್ತದೆ ಅಲ್ಲೋ ಇಲ್ಲೋ ಬೇರೆಯ ಕುಲಾವೃತ್ತಿಗಳವ್ರ ಬಗ್ಗೆ ಬರುತ್ತದೆ ಮಿಕ್ಕ ಜಗತ್ತು ಅವನಿಗೆ ಜಾಸ್ತಿ ಕಂಡೇ ಇಲ್ಲ ಕರುಣಾಕರ್ಣಿಕೆಯಾಗಿ ಒಂದಷ್ಟು ಕೇಳಿದ್ದಾನೆ ಆದರೆ ಈ ರೀತಿಯಲ್ಲಿ ಕೂಡ ಜಗತ್ತನ್ನು ಕಂಡವನು ಈ ಬಗೆಯಲ್ಲಿ ಕೂಡ ನೋಡಿದವನು ಬೇರೆ ಸಂಸ್ಕೃತ ಕವಿ ಆ ಹೊತ್ತಿನಲ್ಲಿ ಕಾಣ್ತಾ ಇರಲಿಲ್ಲ ಅಂತಂದರೆ ಇದು ಎಂಥ ದುರ್ದೈವ ಅಂತನಬೇಕು ಇಂಥ ಕವಿ ಇದ್ದದ್ದು ಸುದೈವ ಅಂತ ಹೇಳಬೇಕು ಮತ್ತು ಶೈವ ವೈಷ್ಣವ ಅವುಗಳ ಉಪೋಪಭೇದಗಳ ಕೋಲಾಹಲ ಇದ್ದ ಕಾಲದಲ್ಲಿ ಅವುಗಳ ಗುಣದೋಷಗಳನ್ನು ತನ್ನ ಮೂಗಿನ ಮೂಗಿನೇಲಕ್ಕೆ ಬಲ್ಲವನಾದರೂ ಅದನ್ನು ಒಂದು ತೇಪೆ ಹಾಕುವ ಕೆಲಸನೂ ಮಾಡ್ತಾನೆ ತೇಪೆ ಕಳಪೆಯೇ ಅವನಲ್ಲಿ ಹೆಸರು ಹೇಳಿದ್ರಾಗಲೇ ಉಪಾಧ್ಯಾಯರು ಇಬ್ಬರು ಗಂಧರ್ವರು ಅಂತ ವಿಶ್ವಾಸು ಕೃಷಾನು ಅನ್ನುವಂಥವ್ರು ಇಬ್ಬರು ಸೇರಿಕೊಂಡು ಹೋಗ್ತಾರೆ ಅಂತ ಅಲ್ಲಿಯೇ ನಮಗೆ ಗೊತ್ತಾಗುತ್ತದೆ ವಿಶ್ವಾವಲೋಕನ ಸ್ಪೃಹಯ ಕದಾಚಿತ್ ಸಮಾನ ವೇಷಂ ಕೃಷಾನು ವಿಶ್ವಾವಸು ನಾಮಧೇಯಂ ಗಂಧರ್ವಯುಗ್ಮಂ ಗಗನೇ ಚಚಾರ ವಿಶ್ವಾವಲೋಕನದ ಕುತೂಹಲದಿಂದ ಗಂಧರ್ವ ಯುಗಲ ಗಂಧರ್ವರ ಜೋಡಿ ಕೃಷಾನು ಮತ್ತು ವಿಶ್ವಾವಸು ಆಕಾಶದಲ್ಲಿ ಓಡಾಡಿತು ಕೃಷಾನು ರಕ್ಷಸೂಯ ಪುರೋಭಾವಿ ಪದಂಗತ ಪುರೋಭಾವಿ ಪುರೋಭಾಗಿ ಅಂತಂದರೆ ಬರೀ ರಂಧ್ರಾನ್ವೇಷಣೆ ಹುಡುಕು ಹುಡುಕುವಂಥದ್ದು ಅವನು ಅಕೃಷಾಸೂಯ ಕೃಶಾನು ಅಂತಂದರೆ ಬೆಂಕಿ ಅಂತ ಅರ್ಥ ಬೆಂಕಿ ಯಾವುದನ್ನು ಬಿಡೋದಿಲ್ಲ ಸುಡುತ್ತದೆ ಆ ರೀತಿಯಲ್ಲಿ ಅವನು ಪ್ರತಿಯೊಂದನ್ನು ತನ್ನ ಕಟುವಾದ ಮಾತುಗಳಿಂದ ಯಾವುದನ್ನು ನಾವು ಆಮ್ಲೀಯವಾದ ಮಾತುಗಳು ಅಂತೀವಿ ಆ್ಯಸಿಡಿಕ್ ಸ್ಪೀಚಸ್ ಅಲ್ಲಿಂದ ಉರಿಸಿಬಿಡ್ತಾನೆ ಅಕೃಷಾಸೂಯ ಅವನ ಅಸೂಯೆ ಮಾತ್ಸರ್ಯ ಅಸಹನೆ ಸೊರಗುವುದೇ ಇಲ್ಲ ಅರೆ ವಿಶ್ವಾವಸುರ ಭೂತ್ ವಿಶ್ವ ಗುಣಗ್ರಹಣ ಕೌತುಕಿ ವಿಶ್ವಾವಸು ವಿಶ್ವವನ್ನು ಪ್ರೀತಿಯಿಂದ ಕಾಣತಕ್ಕಂಥದ್ದು ವಿಶ್ವದಲ್ಲಿ ಅತ್ಯಂತ ಆತ್ಮೀಯತೆಯನ್ನು ಗುಣದಲ್ಲಿ ಪ್ರೀತಿಯನ್ನು ಹೊಂದಿರತಕ್ಕಂಥವನು ಮತ್ತು ಈ ಕಾವ್ಯದ ಶೀರ್ಷಿಕೆ ನೋಡಿದ್ರೂ ಗೊತ್ತಾಗುತ್ತದೆ ಇಬ್ಬರಿಗೂ ಸಮಾನವಾದಂಥ ಅವಕಾಶ ಕೊಟ್ಟಿದ್ದರೂ ಕೂಡ ಇಬ್ಬರು ಗಂಧರ್ವರ ಅಭಿಪ್ರಾಯಗಳನ್ನು ಹೇಳಿಸ್ತಾ ಹೋದರೂ ವಿಶ್ವ ಗುಣದೋಷ ಆದರ್ಶ ಅಂತ ಇಲ್ಲ ವಿಶ್ವ ಗುಣಾದರ್ಶ ಅಂತ ಇದೆ ಅಂದರೆ ವಿಶ್ವದ ಗುಣಗಳಿಗೆ ನಾವು ಕಡೆಗೆ ಕನ್ನಡಿ ಹಿಡ್ಕೊಂಡು ನೋಡಬೇಕೆ ಹೊರತು ದೋಷಗಳನ್ನು ನೋಡುವಂಥದ್ದಲ್ಲ ಅಂತ ಆ ಮಾತ್ರಕ್ಕೆ ನೋಡಿದ್ರೆ ವಿಶ್ವಾವಸುವಿನ ಮಾತಿನ ಒಂದು ಪ್ರಮಾಣ ಹೆಚ್ಚು ಗಾತ್ರದಲ್ಲಿ ಆದರೆ ಕೃಷಾವನುವಿನ ಮಾತಿನ ಚಮತ್ಕಾರ ಸೂತ್ರಪ್ರಾಯವಾಗಿ ಸೊಗಸು ಏಕೆಂದರೆ ನಮಗೆ ಗಾಸಿಪ್ಪು ನಿಂದೆ ರುಚಿ ರುಚಿಯಾಗುವಷ್ಟು ಪ್ರಶಂಸೆ ಗುಣಸಂಕೀರ್ತನೆ ಆಗುವಂಥದ್ದಲ್ಲ ಮತ್ತು ಇನ್ನೂ ಒಂದೇನೆಂದರೆ ಇವನ ತಾಪೇದಾರಿಕೆಯೂ ಕೂಡ ಪ್ರಾಮಾಣಿಕವಾಗಿ ನೋಡಿದಾಗ ಗೊತ್ತಾಗುತ್ತದೆ ಆ ಶ್ರೀ ವೈಷ್ಣವ ಆ ಬ್ರಾಹ್ಮಣ ಆ ಚೌಕಟ್ಟಿನಿಂದ ಆಚೆಗೆ ಬರುವಂಥದ್ದಲ್ಲವೇ ಅಲ್ಲ ಎಲ್ಲ ಉಪಾಧಿಗಳಿಗೆ ಅತೀತವಾದ ಒಂದು ಕೇವಲ ಹೃದಯ ಭಾವದ ಒಂದು ನೆಲೆಯಿಂದ ನೋಡಲಾರ ಯಾವುದಾದ್ರೂ ಒಂದು ಮತಕ್ಕೆ ಅಂಟಿಕೊಂಡ್ರೆ ಮೊದಲಿಗೆ ಅವನು ಕವಿ ಆಗೋಲ್ಲ ಮನುಷ್ಯನಂತೂ ಆಗೋದೇ ಕಷ್ಟವಾಗುತ್ತದೆ ಅದನ್ನು ವಿಮರ್ಶೆ ಮಾಡಿಕೊಳ್ಳುವಂಥ ಶಕ್ತಿ ಯಾವುದೋ ವ್ಯಾಸ ಕಾಳಿದಾಸ ಮತ್ತು ವಾಲ್ಮೀಕಿಗಳಿಗೆ ಇರುವಂಥದ್ದಾಗುತ್ತದೆ ಅಷ್ಟೇ ಪ್ರಾಚೀನ ಕವಿಗಳು ಕ್ಲಾಸಿಕಲ್ ಪೊಯಿಟ್ಸ್ ಅಂತ ಯಾರಿದ್ದಾರೆ ಅಭಿಜಾತ ಕವಿಗಳಿಗಿದ್ದದ್ದು ಆಮೇಲೆ ಮತಭ್ರಾಂತರಿಗೆ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನದಿಂದ ಈಚೆಗೆ ಬರುವುದೇ ಇಲ್ಲ ವಿದ್ವತ್ತೆಯ ವಿಶೇಷವಾದ ಶಕ್ತಿ ಅವರಲ್ಲಿ ಇದೆ ತುಂಬ ಚೆನ್ನಾಗಿ ಪದ್ಯ ರಚನಾ ಶಿಲ್ಪ ಒದಗಿದೆ ಆದರೆ ಜೀವಗ್ರಹಣ ಭಾವಗ್ರಹಣ ಮಾಡುವುದು ಕಷ್ಟ ಆಗುತ್ತದೆ ಇದು ಇರುವಂಥ ವಾಸ್ತವ ಆದರೂ ಅದರೊಳಗಡೆಗೆ ಅವನು ಸಾಧಿಸಿರುವಂಥದ್ದೇನು ಆ ಕಾಲದಲ್ಲಿ ಯಾವ ಸಮುದಾಯದ ಸಮುದಾಯದ ನಡುವೆ ಅಷ್ಟು ಒಳ್ಳೆಯ ಅನ್ಯೋನ್ಯವಾಗಿ ಒಳಹೊಕ್ಕು ನೋಡುವಂಥ ಅನುಕೂಲ ಇಲ್ಲದೇ ಇದ್ದಾಗ ಸಮಾಜದ ಬೇರೆ ಬೇರೆ ಗುಂಪುಗಳ ಮಧ್ಯೆ ಈಗ ನಾವು ಕಾಣುವಂತೆ ಹೊಕ್ಕು ಬಂದು ನೋಡುವ ಕೊಟ್ಟು ತೆಗೆದುಕೊಂಡು ನೋಡುವುದು ಇಲ್ಲ ಅಂತಂದರೂ ಕೂಡ ಈ ಮಟ್ಟಕ್ಕೆ ಗಮನಿಸಿದ್ದಾನಲ್ಲ ಅದು ತುಂಬ ದೊಡ್ಡದು ಆಮೇಲೆ ಅದನ್ನು ಅಚ್ಚುಕಟ್ಟಾಗಿ ಒಂದು ದಾಖಲೆ ಮಾಡಿದ್ದಾನೆ ಇದಕ್ಕಾಗಿ ಎಷ್ಟು ಆಕ್ಷೇಪ ಹೊತ್ತನೋ ಗೊತ್ತಿಲ್ಲ ವಸ್ತುತಃ ಇಲ್ಲಿ ದೇವತಾದಿಗಳೆಲ್ಲರೂ ನಿಂದೆಯನ್ನು ಮಾಡ್ತಾನೆ ಅವನು ರಾಮಾನುಜಾಚಾರ್ಯರನ್ನು ಬಿಡೋದಿಲ್ಲ ಅವನ ಒಡಗಲೆ ಪಂಥದ ಪರಮಾಚಾರ್ಯರಾದಂಥ ವೇದಾಂತ ದೇಶಿಕರನ್ನು ಬಿಡುವುದಿಲ್ಲ ರಾಮ ಕೃಷ್ಣ ವೆಂಕಟರಮಣ ಯಾರನ್ನೂ ಬಿಡದೆ ಕೃಷಾನುವಿನ ಬಾಯಿಂದ ಆಕ್ಷೇಪ ಮಾಡಿಸ್ತಾನೆ ಕಡೆಗೆ ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ದಾನಾದರೂ ಆಕ್ಷೇಪ ಮಾಡಿಸಿದ್ದಾನಲ್ಲ ಈ ದೈವ ನಿಂದೆಯಿಂದಾಗಿ ಅವನಿಗೆ ಕಣ್ಣು ಹೋಯಿತು ಅಂತ ಅವನು ಆಮೇಲೆ ಕಲಹಾಯಮಾನವಾಗಿ ಜಗದಂಬೆ ಲಕ್ಷ್ಮೀದೇವಿಯ ಕಾರುಣ್ಯದಿಂದ ಪಡೆದುಕೊಂಡ ಅಂತಲೂ ಉಂಟು ಏನೇ ಇದ್ದರೂ ಅದಕ್ಕೆ ಇವನನ್ನು ಎಷ್ಟು ಕೋಪ ಮಾಡಿಕೊಂಡು ಆಕ್ಷೇಪಿಸಿರಬೇಕು ಜನ ಗೊತ್ತಾಗೋದಿಲ್ಲ ಅವನ ಕಾಲದ ತೊಡಕು ತೋಟಿಗಳು ಎಂಥವೋ ನಮಗೆ ತಿಳಿದುಕೊಳ್ಳುವುದು ಕಷ್ಟ ಹದಿನೇಳನೇ ಶತಮಾನದ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಕ್ಷೋಭೆ ಇತ್ತು ದಕ್ಷಿಣಾಂಧ್ರ ಯುಗ ಅಂತ ಹೆಸರಾಗಿ ಯಾವ ಒಂದು ನಾಯಕರ ಆಳ್ವಿಕೆ ಬಂತು ತಂಜಾವೂರಿನಲ್ಲಿ ಜಿಂಜಿಯಲ್ಲಿ ಮಧುರೆಯಲ್ಲಿ ಅದು ಅವನತಿಯ ಹಂತಕ್ಕೆ ಬಂದಿತ್ತು ರಘುನಾಥ ನಾಯಕನ ಮುಂದಕ್ಕೆ ತಂಜಾವೂರಿನಲ್ಲಿ ಅವನ ಮಗ ವಿಜಯರಾಘವ ನಾಯಕನ ಕಾಲಕ್ಕೆ ಪೂರ್ಣವಾಗಿ ತಂಜಾವೂರಿನ ಸಾಮ್ರಾಜ್ಯ ಅಳೆದು ಹೋಯಿತು ಮಥುರೈ ಸಾಮ್ರಾಜ್ಯದ ಕೋಲಾಹಲದಲ್ಲಿ ಆ ಬಳಿಕ ಭೋಸಲೆ ಮೊದಲಾದವರು ಅದನ್ನು ಆಕ್ರಮಿಸಿಕೊಂಡ್ರು ಅದಾದ ಮೇಲೆ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು ಇವೆಲ್ಲ ನಾವು ಕಾಣುವಂಥದ್ದು ಆ ಹೊತ್ತಿನಲ್ಲಿ ದೊಡ್ಡದನ್ನು ಕುರಿತು ಆಲೋಚನೆ ಮಾಡುವುದು ಕಡಿಮೆ ಆಯಿತು ಆ ಸಂದರ್ಭದಲ್ಲಿ ಆ ವಾತಾವರಣದಲ್ಲಿದ್ದು ಒಂದು ವಿಶಿಷ್ಟವಾದ ಕೃತಿ ಬರೆದ ಸಮಗ್ರ ಸಂಸ್ಕೃತ ಸಾಹಿತ್ಯದಲ್ಲಿಯೇ ಈ ಬಗೆಯ ಒಂದು ಪ್ರಯೋಗ ಇಲ್ಲ ಇದನ್ನು ಆಮೇಲೆ ಅನುಕರಿಸಿ ಹಲವರು ಬರೆದರು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದರು ಸಂಸ್ಕೃತದಲ್ಲಿಯೇ ಹಲವರು ಪ್ರಯತ್ನ ಪಟ್ಟಿದ್ದಾರೆ ಅದರೊಳಗೆ ಒಂದು ಪ್ರಶಂಸನೀಯವಾದದ್ದು ಅಂತಂದರೆ ಪೂಜ್ಯರಾದ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಈ ಕರ್ನಾಟಕ ಮಹಿಮಾದರ್ಶ ಅನ್ನುವಂಥ ಒಂದು ಕಾವ್ಯವನ್ನು ಮೈಸೂರು ಅರಮನೆಯ ವಿದ್ವನ್ ಮಂಡಲಿಯ ರಚನಾ ಸ್ಪರ್ಧೆಗೆ ಬರೆದು ಪ್ರಥಮ ಪಾರಿತೋಷಿಕವನ್ನು ಪಡೆದಿದ್ದರು ಅಂತ ಗೊತ್ತಾಗುತ್ತದೆ ಅಲ್ಲಿ ಇದೇ ವಿಶ್ವಾಸು ಕೃಷಾನುಗಳೇ ಬಂದು ಆ ಕಾಲದ ಮೈಸೂರು ಸಂಸ್ಥಾನವನ್ನೆಲ್ಲ ಓಡಾಡಿ ಗುಣದೋಷಗಳ ವಿಮರ್ಶೆ ಮಾಡುವಂಥದ್ದು ಅಂತ ಗೊತ್ತಾಗುತ್ತದೆ ತೆಲುಗಿನಲ್ಲಿ ಆ ಥರ ಕೆಲಸ ನಡೆದಿದೆ ಮರಾಠಿಯಲ್ಲೂ ನಡೆದಿದೆ ಹಿಂದಿಯಲ್ಲೂ ನಡೆದಿದೆ ಅಂದರೆ ನಮಗೆ ಗೊತ್ತಾಗುತ್ತದೆ ಒಂದು ಕವಿ ಮಾಡೆಲ್ ಎಷ್ಟು ಜನಪ್ರಿಯವಾಯಿತು ಅಂತ ಇದು ತುಂಬ ಮೆಚ್ಚಬೇಕಾದ ಅಂಶ ಅಂತ ಅನ್ನಿಸುತ್ತದೆ ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಾದರೆ ದರ್ಶ ಚಂಪು ಅಭ್ಯಾಸ ಮಾಡಲೇಬೇಕಾದ ಒಂದು ಸಂಸ್ಕೃತ ಕಾವ್ಯ ಸಂಸ್ಕೃತದ ವಿದ್ಯಾರ್ಥಿಗಳಂತೂ ಓದಲೇಬೇಕಾದ ಐದು ಚಂಪು ಕಾವ್ಯಗಳಲ್ಲಿ ಇದು ಒಂದು ಚಂಪುಗಳು ಅಂತ ಭೋಜನ ಅಂದರೆ ಭೋಜರಾಜನ ರಾಮಾಯಣ ಚೆಂಪು ಅನಂತಭಟ್ಟನ ಭಾರತ ಚಂಪು ಮತ್ತು ಭಟ್ಟನ ನಲಚಂಪು ಆಮೇಲೆ ನೀಲಕಂಠ ದೀಕ್ಷಿತನ ನೀಲಕಂಠ ವಿಜಯ ಚೆಂಪು ಹಾಗೂ ವೆಂಕಟಾಧ್ವರಿಯ ವಿಶ್ವಗೂಡಾದರ್ಶಿ ಚೆಂಪು ನನಗೆ ನೆನಪಿದ್ದಂತೆ ಸಂಸ್ಕೃತ ಪಾಠಶಾಲೆಯಲ್ಲಿ ಇದ್ದ ವಿದ್ವಾಂಸರು ನ್ಯಾಯ ವೇದಾಂತ ಅಲಂಕಾರಾದಿ ಶಾಸ್ತ್ರಗಳಲ್ಲಿ ಪರಿಣತರಾಗಿದ್ದ ಭೀಮಭಟ್ಟರು ಸವಣೂರು ಭೀಮಭಟ್ಟರು ಇಡೀ ಕಾವ್ಯವನ್ನು ಬಾಯಿಪಾಠ ಮಾಡಿದರು ಇದರ ಕನ್ನಡದ ಅನುವಾದಗಳು ಹಿಂದಿನ ಶತಮಾನದಲ್ಲಿಯೇ ಆಗಿದ್ದು ಅದಕ್ಕೂ ಹಿಂದೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಎರಡು ಆಗಿದ್ವಂತೆ ನಾನು ಕಂಡದ್ದು ಈಚೆಗೆ ನಮ್ಮ ವಿದ್ವಾಂಸರಾದ ಅನಂತ ಶರ್ಮಾ ಭುವನಗಿರಿಯವರು ಸರಳವಾದ ಸುಭಗವಾದ ಗದ್ಯಾನುವಾದವನ್ನು ಮಾಡಿದ್ದಾರೆ ಉದಯ ಪ್ರಕಾಶನದಿಂದ ಅದು ಪ್ರಕಟವಾಗಿದೆ ಆಸಕ್ತರು ನೋಡಬಹುದು ಅವರು ತುಂಬ ತಿಳಿಯಾಗಿ ಅನುವಾದವನ್ನು ಮಾಡಿದ್ದಾರೆ ಆದರೆ ಅವರು ಶ್ಲೇಷ ಇತ್ಯಾದಿಗಳನ್ನೆಲ್ಲ ತುಂಬ ತೊಡಕಿರೋದನ್ನು ಗಮನಿಸಿ ಆವರಣದಲ್ಲೆಲ್ಲ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟರೂ ಮೂಲಕಾವ್ಯವನ್ನು ಓದುವಂಥ ಅನಿವಾರ್ಯತೆ ಸಂಸ್ಕೃತ ಇದ್ದೇ ಇದೆ ಮತ್ತು ಚಂದೋ ವೈವಿಧ್ಯ ಪದಪ್ರಯೋಗ ಅಲ್ಲಿ ಅರ್ಧ ಶಕ್ತಿ ಕವಿ ತೋರಿಸುವಂಥದ್ದು ಈ ರೀತಿಯಾದ ಕಾವ್ಯಗಳು ವಿಶೇಷವಾಗಿ ಚಂಪು ಕಾವ್ಯಗಳು ಆಮೇಲೆ ಬಂದಂಥ ಈ ನಾಟಕಾದಿಗಳು ಭಾವಭೂತಿಯಿಂದ ಈಚೆಗೆ ಬಂದಂಥ ನಾಟಕಗಳನ್ನು ಎಲ್ಲ ನೋಡಿದಾಗ ಮತ್ತು ಬಾಣಾದಿ ಕವಿಗಳ ಗದ್ಯವನ್ನೆಲ್ಲ ಕಂಡಾಗ ನಮಗೆ ತಿಳಿಯುತ್ತದೆ ಇವುಗಳನ್ನು ಅನುವಾದದಲ್ಲಿ ನೋಡಿದ್ರೆ ಸುಮಾರು ಮಟ್ಟಿಗೆ ನಷ್ಟವಾಗುತ್ತದೆ ಅಂತ ಇವತ್ತು ನಮ್ಮ ಪರಿಷತ್ತಿನಲ್ಲಿ ತುಂಬ ದೊಡ್ಡ ಕೆಲಸವನ್ನು ಜಿ ನಾರಾಯಣರ ಕಾಲದಲ್ಲಿ ಮಾಡಿದ್ರು ಪ್ರಾಚೀನ ಕನ್ನಡ ಚೆಂಪು ಕಾವ್ಯಗಳನ್ನು ಸಮೂಲವಾಗಿ ಹೊಸಗನ್ನಡದ ಅನುವಾದವನ್ನು ಕೊಡುವಂಥದ್ದು ಅಲ್ಲಿ ನಾವು ಕೇವಲ ಅನುವಾದವನ್ನೇ ಓದಿದರೆ ಮೂಲದ ಎಷ್ಟೋ ಸ್ವಾರಸ್ಯಗಳು ಮರೆಯಾಗ್ಬಿಡ್ತವೆ ಏಕೆಂದರೆ ಪ್ರಾಚೀನ ಕವಿಗಳಿಗಿದ್ದ ಶಬ್ದಶಕ್ತಿಯ ಪಾರೀಣತೆ ಪೂರ್ಣವಾಗಿ ಅನುವಾದದಲ್ಲಿ ಪ್ರತಿಫಲಿತವಾಗುವುದಿಲ್ಲ ವೆಂಕಟಾಧ್ವರಿ ಆ ಜಾತಿಗೆ ಸೇರಿದವನು ಇವನು ಧ್ವನಿಕವಿಯಲ್ಲ ಇವನ ಕಾವ್ಯದಲ್ಲಿ ಧ್ವನಿಯೇನೂ ಇಲ್ಲ ಏನಿದ್ರು ವಕ್ರೋಕ್ತಿ ನೀಲಕಂಠಸ್ಯ ವಕ್ರೋಕ್ತಿ ಸಾಮುಗ್ಧೇಂದು ಕಲಾನಿಭ ಅಂತ ಕುಪ್ಪಸ್ವಾಮಿ ಶಾಸ್ತ್ರಿಗಳು ಹೇಳಿದಂತೆ ಇವನಿಗೂ ಅನ್ವಯವಾಗುವಂಥದ್ದು ಈಗ ನೇರವಾಗಿ ಅವನ ಕಾವ್ಯಕ್ಕೆ ಬರೋಣ ಮೊದಲಿಗೆ ಅವನು ದೇವತಾ ಸ್ತುತಿಯನ್ನು ಮಾಡಿ ಶ್ರೀಕೃಷ್ಣನ ಸ್ತೋತ್ರದಿಂದ ಮೊದಲಿಡ್ತಾನೆ ಹತ್ರ ಹತ್ರ ಆರುನೂರು ಶ್ಲೋಕಗಳಿವೆ ಆ ಕಾರಣದಿಂದಾಗಿ ನಾನು ಸಾರವತ್ತಾದ ಯಾವ ಯಾವ ಶ್ಲೋಕಗಳಿವೆ ಅವುಗಳನ್ನು ನೋಡಿಕೊಂಡು ಸಾರವತ್ತಂತಂದರೆ ಅದು ಕಡೆಗೂ ನಮ್ಮ ನಮ್ಮ ಅಭಿನಿವೇಶಗಳ ತಕ್ಕಂತೆ ಬರುವಂಥದ್ದು ಯಾವುದು ನನಗೆ ಉತ್ತಮ ಅಂತ ಅನಿಸಿವೆ ಶಬ್ದಾರ್ಥಗಳ ಎರಡರ ದೃಷ್ಟಿಯಿಂದಲೂ ಸೊಗಸು ಅಂತ ಅನಿಸಿವೆ ಅವುಗಳನ್ನು ಗಮನಿಸ್ತೀನಿ ಅದು ಹೆಚ್ಚಾಗಿ ಕೃಷಾನವರದೇ ಆಗಿದೆ ಏಕೆಂದರೆ ಆ ಬಗೆಯ ಸಾಹಿತ್ಯ ಸಂಸ್ಕೃತದಲ್ಲಿ ಕಡಿಮೆ ಇದೆ ಮತ್ತು ನಮಗೆ ಇವತ್ತು ಬೇಕಿದ್ದಿದ್ದು ನಮ್ಮ ಪ್ರಾಚೀನ ಸಮಾಜ ಆತ್ಮವಿಮರ್ಶೆ ಮಾಡಿಕೊಳ್ತಾ ಇತ್ತು ಅನ್ನುವಂಥದ್ದು ಆ ಕಾರಣದಿಂದ ಆಮೇಲೆ ಕೆಲವೊಂದು ಸಮರ್ಥನೆಯನ್ನು ವಿಶ್ವಾಸವನ್ನು ಬಾಯಿನಲ್ಲಿ ಹೇಳಿಸಿರುವಂಥವೂ ಚೆನ್ನಾಗಿದೆ ಒಂದು ಸಂದರ್ಭದ ಸಮರ್ಥನೆಯಂತೂ ಅತ್ಯದ್ಭುತ ಅದು ಬಂದಾಗಲೇ ಹೇಳ್ತೀನಿ ಅದೊಂದು ಕಡೆಯೇ ಪ್ರಾಯಶಃ ಕೃಷಾನವನ್ನು ನಿಜವಾಗಿ ವಿಶ್ವಾಸು ಸೋಲಿಸಿರುವಂಥದ್ದು ಇರಲಿ ಅವನು ಮೊದಲಿಗೆ ಹೇಳ್ತಾನೆ ಪದ್ಯಂ ಯದ್ಯಪಿ ವಿದ್ಯತೆ ಬಹುಸತಾಂ ಹೃದ್ಯಂ ವಿಗದ್ಯಂ ನ ತತ್ ಗ್ಯಂಚ ಪ್ರತಿಪದ್ಯತೆ ನಜಹತ್ ಪದ್ಯಂ ಬುಧಾಸ್ವಾದ್ಯತಾಂ ಆದತ್ತೇ ಹಿ ತಯ ಪ್ರಕ ಉಭಯೋ ಆಮೋದ ಭೂಮೋದಯಂ ಸಂಗ್ ಕಸ್ಯ ನ ಸ್ವೇತ ಮನಸೆ ಮಾಧ್ವೀಕ ಮೃದ್ವೀಕಯೋ ಅಂತ್ ಪದ್ಯ ಕೆಲವರಿಗೆ ಗದ್ಯ ಕೆಲವರಿಗೆ ಇಷ್ಟವಾಗುತ್ತದೆ ಅರೆ ಪದ್ಯವಿಲ್ಲದ ಗದ್ಯ ಗದ್ಯವಿಲ್ಲದ ಪದ್ಯಕ್ಕೆ ನೈರಸ್ಯ ಬರುತ್ತದೆ ಇವೆರಡೂ ಸೇರಿದಾಗ ಉಭಯೋ ಆರಾಮ ಉಭಯೋ ಆಮೋದ ಭೂಮೋದಯಂ ಆ ಪರಿಮಳದ ಉನ್ನತವಾದ ಅಭ್ಯುದಯ ಏನಿದೆ ಅದು ಮಾತ್ವೀಕ ಮೃದ್ವೀಕಯೋ ಜೇನು ದ್ರಾಕ್ಷೆ ಸೇರಿದಂತೆ ತುಂಬ ಸವಿಯಾಗುತ್ತದೆ ಅಂತ ಹೇಳ್ತಾನೆ ಮೊದಲಿಗೆ ಅವರಿಬ್ಬರು ವಿಮಾನ ಹಾರಿಕೊಂಡು ವಿಮಾನದಲ್ಲಿ ಹಾರುತ್ತಾ ಬರ್ತಿರುವಾಗ ಸೂರ್ಯೋದಯವನ್ನು ಕಂಡು ಸೂರ್ಯನನ್ನು ಪ್ರಶಂಸೆ ಮಾಡಿ ನಮಸ್ಕಾರ ಮಾಡ್ತಾನೆ ವಿಶ್ವಾವಸು ಅಲ್ಲಿಂದ ಆರಂಭ ಬ್ರಹ್ಮಚರ್ಯ ವ್ರತೋತ್ಸರ್ಗ ಗುರವೇ ಕೋಕಸಂತತೆ ಛಾಯಾಬಿಭೋಕ ಲೋಲಾಯ ಛಂದಸ ಜ್ಯೋತಿಷೇ ನಮಃಾಂತ್ರಿ ವೆಂಕಟಾಧ್ವರ್ಯ ಶೈಲಿ ಏನು ಅನ್ನೋದಕ್ಕೆ ಈ ಒಂದು ಅನುಷ್ಠುಪ್ ಸಾಕು ಕೋಕ ಸಂತತಿಗೆ ಚಕ್ರವಾಕಕ್ಕೆ ಬ್ರಹ್ಮಚರ್ಯ ವ್ರತವನ್ನು ಉತ್ಸರ್ಗ ಮಾಡಿಸುವ ಅದನ್ನು ಮುಗಿಸಿ ಹಾಕುವ ಅದನ್ನು ಅಳಿಸಿ ಹಾಕುವಂತಹ ಗುರುವೆ ಗುರುವಾದಂಥ ನೀನು ಆದಿತ್ಯ ಛಾಯಾದೇವಿಯ ವಿಲಾಸ ವಿಭ್ರಮಗಳಿಂದ ಆನಂದ ಛಂದಸ ಛಂದಸಜ್ಯೋತಿಷೆ ಪುರಾಣ ಕಾಂತಿ ವೇದದ ಕಾಂತಿಯೇ ಆದಂಥ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ ಇದನ್ನು ಹೇಗೆ ಅನುವಾದ ಮಾಡಿದ್ರು ಛಾಂದ್ರಸ ಜ್ಯೋತಿಷೇ ನಮಃ ಬ್ರಹ್ಮಚರ್ಯ ಪ್ರತೋತ್ಸರ್ಗ ಗುರವೇ ಈ ರೀತಿಯಾದ ಉಕ್ತಿಗಳಿವೆಯಲ್ಲ ತುಂಬ ಇಡಿಯೋಮ್ಯಾಟಿಕ್ ಆದದ್ದು ಸಂಸ್ಕೃತದ ಆ ನುಡಿಜಾಡನ್ನು ನುಡಿಗಟ್ಟಿನ ಹದವನ್ನು ಹಿಡಿದು ಬಂದಂಥವು ಅದನ್ನು ಹೇಗೆ ಅನುವಾದ ಮಾಡೋದು ಇದಕ್ಕಾಗಿ ಭಾಷೆಯನ್ನು ಮಾತ್ರ ಕಲಿಬೇಕು ಬೇರೆ ದಾರಿಯೇ ಇಲ್ಲ ಪ್ರತಿಭಾಷೆಯಲ್ಲೂ ಈ ಸೊಗಸಿರುತ್ತದೆ ಅರೆ ಸಂಸ್ಕೃತ ಕವಿಗಳು ಈ ರೀತಿಯಾಗಿ ದುಡಿಸಿಕೊಂಡ್ರಲ್ಲ ಅದು ತುಂಬ ದೊಡ್ಡದು ಅನಿಸುತ್ತೆ ಆಮೇಲೆ ಅವನು ಬೈತಾನೆ ಕೃಷಾನು ಅರೆ ಸಕಲ ಭುವನ ಸಂಶೋಷಣ ಕಾರಣಂ ತಪನ ಬಪು ನಮನ ಕರ್ಮೀ ಕರೋಶಿ ನಿನ್ನ ನಮಸ್ಕಾರಕ್ಕೆ ಅವನನ್ನು ಅಬ್ಜೆಕ್ಟ್ ಮಾಡ್ಕೋತೀಯಲ್ಲ ದಿಸ್ ಈಸ್ ಮೈ ಅಬ್ಜೆಕ್ಷನ್ ಅಂತ ನಮನ ಕರ್ಮೀ ಕರೋಶಿ ಅಂತ ಹೇಳ್ಬಿಟ್ಟು ಅಂತಾನೆ ಬೈತಾನೆ ಜನರನ್ನು ಬಯಸ್ತಾನೆ ಊರಿನ್ ಸುಡುತ್ತಾನೆ ನೀರನ್ನು ಒಣಗಸ್ತಾನೆ ಪಂಥಾನ್ ದೀನಾನ್ ಅಹಃ ವಸುಮನ್ ಆತಪನ್ ಧಾನ್ ವಿಧತ್ತೇ ಶುಷ್ಕಾ ಕಾಸಾರಾಣಾಂ ಹರತಿ ವಿಭವಂ ಶೋಷಯತ್ಯಷಧೀಶ್ಚ ಶಾಂತಿ ಹರತಿಭವಂ ಕ್ರೂರಸ್ಯೇವಂ ಗುಣಲವಕಥಾ ಕ್ರೂರಸ್ವ ಗುಣಲವಕಸ್ವೋ ಈ ಭಾಸ್ವಾನ್ ಯಾವನಿದ್ದಾನೆ ಸೂರ್ಯನಿಗೆ ಇವನಿಗೆ ಎಲ್ಲಿದೆ ಗುಣ ಗುಣಲೇಷವೂ ಇಲ್ಲ ಇವನನ್ನು ಕೊಂಡಾಡೋದ್ರೊಳಗೇನು ಅರ್ಥ ಉಂಟು ಭೂಮಿಯನ್ನು ಒಣಗಿಸಿ ಹಸುರನ್ನು ಬಾಡಿಸಿ ನೀರನ್ನು ಹಿಂಗಿಸಿ ಜನಗಳನ್ನು ಬೇಯಿಸಿ ಇಡಿಯ ಬದುಕನ್ನೇ ಬಾಡಿಸುವಂಥ ಇವನಿಂದ ಆಗುವಂಥದ್ದೇನು ಅಂತ ಆಗ ಹಾಗೆಲ್ಲ ಹೇಳಬೇಡ ವೃಷ್ಟಿಂ ದೃಷ್ಟಿ ಬಿರಾರಚಯ್ಯ ಜಗತಸ್ತುಷ್ಟಿಂ ಸರೀಸೃಷ್ಟಿಯಹ ಪುಷ್ಟಿಂ ದ್ರಾಗ್ ಮಿಶಿನಷ್ಟಿ ದೃಷ್ಟಿ ಶು ಋ ನೃಣಾಮ್ ಸ್ಥಿರಂ ಪ್ರಜ್ಞಾನಾಂ ಅಪವರ್ಗ ಮಾರ್ಗದ ಮಮುಂ ಪದ್ಮ ಗೃಹೋಲ್ಲಾಸಿನಂ ಕೋ ಸ್ತೌತಿ ಸಮಸ್ತ ಸುಹೃದಂ ದ್ಯೋಭೂಷಣಂ ಭೂಷಣಂ ಈ ಒಂದು ಪದ್ಯ ಈ ಶೈಲಿ ಸಾಕು ಸಂಸ್ಕೃತ ರಸಿಕರಿಗೆ ಸಂತೋಷ ಕೊಡುವುದಕ್ಕೆ ಈ ಕಾಲದವರುಗಳು ಈ ಥರ ಬರೀಲೂ ಆರ್ರು ಬರೆಯೋದು ದೂರ ಇರಲಿ ಅದನ್ನು ಮೆಚ್ಚಲೂ ಆರ್ರು ಅವರು ಯಾರೂ ಕೂಡ ಹಣ್ಣು ಕೊಡೋ ಮರ ಆಗಬೇಕಾಗಿಲ್ಲ ಅರೆ ಹಣ್ಣು ಕೊಡುವ ಮರದ ಹಣ್ಣನ್ನು ತಿಂದಾದರೂ ಆ ಹೂವನ್ನು ಆದರೂ ಸಂತೋಷ ಪಡ್ಬೋದಲ್ಲ ಅದು ಆಗೋಲ್ಲ ಇವತ್ತು ತೆಗೆದುಕೊಂಡು ವೃಷ್ಟಿಂ ಘೃಷ್ಟಿ ಬಿರಾರಚಯ್ಯ ಘೃಷ್ಟಿ ಅಂತಂದರೆ ಕಾಂತಿ ಕಿರಣ ಎಷ್ಟು ಸೊಗಸಾಗಿ ಪ್ರಾಸಗಳನ್ನ ವೃಷ್ಟಿಂ ಘೃಷ್ಟಿ ಬಿರಾರಚಯ್ಯ ತನ್ನ ಸುಡುಗಿರಣಗಳಿಂದ ಬೆಂಗದರಿನಿಂದ ಮಳೆಯನ್ನು ನಿರ್ಮಾಣ ಮಾಡ್ತಾರೆ ತುಷ್ಟಿಂ ಸರೀಸೃಷ್ಟಿ ಸರೀಸೃಷ್ಟಿ ಅಂದರೆ ಪುನಃ ಪುನಃ ಅಂತ ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಕ್ಕಂಥವನು ಯಂಗ್ಲುಕ್ ಪ್ರಯೋಗ ವ್ಯಾಕರಣದಲ್ಲಿ ಬರುವಂಥದ್ದು ಸುಮ್ಮನೆ ಸೃಷ್ಟಿ ಮಾಡಲ್ಲ ಮತ್ತೆ ಮತ್ತೆ ಜಗತ್ತಿಗೆ ಸಂತೋಷವನ್ನು ಸೃಷ್ಟಿ ಮಾಡ್ತಾನೆ ಇರ್ತಾನೆ ಒಮ್ಮೆ ಮಾಡಿ ಮುಗಿಸೋದಿಲ್ಲ ಪುಷ್ಟಿಂ ದ್ರಾಗ್ ವಿಶಿನಷ್ಟಿ ಪುಷ್ಟಿಯನ್ನು ತುಂಬ ಚೆನ್ನಾಗಿ ವಿಶೇಷವಾಗಿ ಕೊಡ್ತಾನೆ ವಿಷಿನಷ್ಟಿ ಅನ್ನುವಂತಹ ಬಹಳ ವಿಶಿಷ್ಟವಾದ ಒಂದು ಪ್ರಯೋಗ ಲಿಟ್ ಪ್ರತ್ಯಯದ ಹಾಕಿ ಮಾಡಿ ತೋರಿಸ್ತಾನೆ ದ್ವಾಂತಂ ಪಿನಷ್ಟಿ ಇನ್ನು ಕತ್ತಲನ್ನು ಹಿಂಡಿ ಬಿಡ್ತಾನೆ ಇಂಥವನು ದ್ಯೋಭೂಷಣಂ ಭೂಷಣಂ ಕೋ ನಸ್ತೌತಿ ಆಕಾಶಕ್ಕೆ ಭೂಷಣವಾದ ಪೂಷ ಅಂದರೆ ಜಗತ್ತನ್ನು ಪೋಷಣೆ ಮಾಡತಕ್ಕಂಥ ಸೂರ್ಯನನ್ನು ಯಾರು ಸ್ತವ ಮಾಡೋದಿಲ್ಲ ನೀನು ಹೀಗೆ ನಿಂದಿಸೋದು ಸರಿಯಲ್ಲ ಅಂತ ಹೇಳ್ಬಿಟ್ಟಂತಾನೆ ಆಮೇಲೆ ಅದು ಹೇಳ್ತಾನೆ ಯದಾನ ಪಶ್ಯಂತ ತಮೋ ವಿಮರ್ದಿನಂ ರವಿಂ ಜನಾಸ್ತತ್ ಕಥಯಂತಿ ದುರ್ದಿನಂ ಮೇಘಾಚ್ಛ ಮೇಘಾಛನ್ನಂ ತು ದುರ್ದಿನಂ ಅಂತ ಅಮರಕೋಶದ ಮಾತು ಸೂರ್ಯನ ಕಾಣದ ದಿನವನ್ನು ಜಗತ್ತು ದುರ್ದಿನ ಅನ್ನತ್ತೆ ಆಗಿರುವಾಗ ದಿನೋತಿ ಚಾಂಭೋಜ ತತಿ ಸರೋಗತಾಂ ಧುನೋತ್ಯಸೌ ದೇಹಭೃತಾಂ ಸರೋಗತಾಂ ಸರೋಗತಾಂ ಅಂಬೋಜತತಿಂ ಧಿನೋತಿ ಸರೋಗತಾಂ ಸರಸ್ಸಿನಲ್ಲಿ ನೆಲೆಸಿದ ಅಂಬೋಜತತಿಂ ಕಮಲದ ಸಮೂಹವನ್ನು ಧಿನೋತಿ ಪ್ರೀಣಯತಿ ಸಂತೋಷಪಡಿಸ್ತಾನೆ ಇನ್ನು ದೇಹಭೃತಾಂ ಸರೋಗತಾಂ ಧುನೋತಿ ಸರೋಗತಾಂ ರೋಗ ಸಾಹಿತ್ಯ ರೋಗಸಹಿತತೆ ಯಾವುದಿದೆ ಜೀವಿಗಳಿಗೆ ಅದನ್ನು ಧ್ವಂಸ ಮಾಡ್ತಾನೆ ಧುನೋತಿ ಹರಿದು ಹಾಕ್ತಾನೆ ನಾಶ ಮಾಡ್ತಾನೆ ಅಂತ ಅಂದರೆ ನೋಡಿ ಸರೋಗತಾನಾಂ ಸರೋಗತಾನಾಂ ಅನ್ನುವಂಥ ಯಮಕಗಳನ್ನು ಮಾಡುವಂಥದ್ದು ಧಿನೋತಿ ಧುನೋತಿ ಅಂತ ಸಮಾನ ಶ್ರುತಿಯ ಶಬ್ದಗಳನ್ನು ತರುವಂಥದ್ದು ಈ ಒಂದು ವಂಶಸ್ಥ ಛಂದಸ್ಸಿನಲ್ಲಿ ಇಷ್ಟೆಲ್ಲ ಚಮತ್ಕಾರ ಮಾಡುವುದಿದೆಯಲ್ಲ ಅದಕ್ಕೆ ಆ ಪದ ಸಂಪದ ಎಷ್ಟು ಚೆನ್ನಾಗಿ ಬೇಕು ಇವು ನೋಡೇ ನಾವು ವ್ಯುತ್ಪತ್ತಿಯನ್ನು ಮತ್ತು ಚಮತ್ಕಾರ ಸ್ವಾರಸ್ಯವನ್ನು ಗಮನಿಸಿಕೊಳ್ಳಬೇಕಾಗುತ್ತದೆ ಆರೋಗ್ಯಂ ಭಸ್ಕರಾದಿಚ್ಛೇತನ್ನುವ ಮಾತು ಉಂಟಲ್ಲ ಆ ರೀತಿಯಾದದ್ದನ್ನು ಇಲ್ಲಿ ಅವನು ಉಲ್ಲೇಖ ಇದ್ದಾನೆ ಆಮೇಲೆ ಹೇಳ್ತಾನೆ ಪಿಶಾಚಕುಲ ಭೀಷಣಂ ಋತು ತಮಶ್ ಚಟಾ ಪೋಷ ಋತು ತಮಶ್ಚಟ ಪೇಷಣಂ ನಮಸ್ಕೃತ ಪೂಷಣಂ ನನು ನಭಸ್ಥಲಿ ಭೂಷಣಂ ಅಂತ ಒಂದೊಂದು ಯತಿಸ್ಥಾನದಲ್ಲಿ ಪ್ರಾಸ ಹಾಕ್ತಾನೆ ಅದು ಪ್ರಾಸ ಅಲ್ಲ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಛೇಕಾನುಪ್ರಾಸ ಅರ್ಧ ಯಮಕವೇ ಆದಂಥದ್ದು ಪಿಶಾಚಕುಲ ಭೀಷಣಂ ಋತು ತಮಶ್ಚಟ ಪೇಷಣಂ ನಮಸ್ಕೃತ ಪೂಷಣಂ ನನು ನಭಸ್ಥಲೀ ಭೂಷಣಂ ಆ ಶಣಂ ಷಣಂ ಅನ್ನುವಂಥದ್ದು ಮತ್ತೆ ಪುನರುಕ್ತವಾಗಿ ಬರುವ ಅರ್ಥಾಂತರದಿಂದ ಬರುವಂಥ ರೀತಿ ನೋಡಿ ರಾತ್ರಿ ಪಿಶಾಚಗಳು ಓಡಾಡುತ್ತಂತೆ ಸೂರ್ಯ ಬಂದ ಮೇಲೆ ಇರೋದಿಲ್ಲ ಕತ್ತಲನ್ನೆಲ್ಲವೇ ಹಿಂಡಿ ರುಬ್ಬಿ ಬಿಡ್ತಾನೆ ಪೂಷಣನಿಗೆ ಭೂಷಣನಿಗೆ ನಭಸ್ಥಲೀಯ ಭೂಷಣನಿಗೆ ನಮಸ್ಕಾರ ಅಂತ ಹೇಳ್ತಾನೆ ಆಮೇಲೆ ಅವರು ಹಾಗೆ ಬರ್ತಾ ಇದ್ದಾಗ ಈ ಮಾನವ ಲೋಕವನ್ನು ನೋಡಿ ಅವನು ಸಂತೋಷ ಪಡ್ತಾನೆ ಸಂತೋಷಪಟ್ಟು ಈ ಭೂಮಿ ಈ ಭೂಮಿಯಲ್ಲಿ ಜನರು ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತನ್ನುವ ಸಂತೋಷವನ್ನು ಪಟ್ಟಾಗ ಅವನು ಬೈತಾನೆ ಈ ಮಾನವ ಜನ್ಮವೇ ಸರಿಯಿಲ್ಲ ಅಂತಂತಾನೆ ಅದಕ್ಕೆ ಮೊದಲು ದೇವರನ್ನೇ ಬಯ್ಯೋದಿಕ್ ಶುರು ಮಾಡ್ತಾನೆ ಪರಮಾತ್ಮನನ್ನೇ ಕೃಷ ಅನ್ನು ಬೈಯೋದಿಕ್ ಆರಂಭ ಮಾಡ್ತಾನೆ ಬಿಂದನ್ ಹಂತ ಮುಕುಂದ ಏಷ ವಿಧೃತಾ ನಂದೋಹಿ ನಿಂದೋಚಿತ ಅಂತ ಈ ದೇವರು ಎಂಥವನ್ರಿ ಸ್ವೇನಾದೌ ನಿಖಿಲಂ ಜಗದ್ ವಿರಚಿ ಸ್ವೇನ ಸಂರಕ್ಷಿ ಭಿಂದನ್ಹಂತ ಮುಕುಂದೇಶ ವಿಧೃತ ನಂದೋ ಹಿ ನಿಂದೋಚಿ ತಾನೇ ಜಗತ್ತ ನಿರ್ಮಾಣ ಮಾಡೋದು ಅದನ್ನು ತಾನೇ ಕಾಪಾಡೋದು ತಾನೇ ಮುರಿಯೋದಂತೆ ಎಂತದು ಪಿಶಾಚ ಕ್ರಿಯೆ ಉತ್ಪಾದ್ಯ ಸ್ವಯಂ ಉತ್ತಮಾನ್ ಫಲ ತರೂನ್ ಕಿಂ ಉಚ್ಚಿನತ್ತಿ ಜಗತಿ ಚಿತ್ವಾ ನಂದತಿ ತಾನೇ ಕೈಯಾರ ನೆಟ್ಟು ನೀರು ಸುರಿದು ಕೊಬ್ಬರ ಹಾಕಿ ಬೆಳೆಸಿದ ಗಿಡವನ್ನು ತಾನೇ ಕತ್ತರಿಸಿ ಸಂತೋಷ ಪಡೋದಂತ ಈ ಹುಚ್ಚು ಕೆಲಸ ಯಾತಕ್ಕೆ ಮಾಡಬೇಕು ದೇವರು ಇದು ತುಂಬ ಅವಿವೇಕವಾದದ್ದಲ್ವ ಅಂತ ಹೇಳ್ಬಿಟ್ಟಿದನುವೆ ಮನುಷ್ಯರಿಗೆ ಪ್ರಲೋಭನೆಗಳನ್ನು ಉಂಟು ಮಾಡೋದು ಅವರು ಪಾಪ ಮಾಡಿದ್ರೆ ಅವ್ರ ನರಕಕ್ಕೆ ಹಾಕೋದು ಹೀಗೆ ಮಾಡ್ತಾನಲ್ಲ ಎಸ್ತಾನ್ ಪಾತೈತಿ ಕೃಧ ಸತು ನಕಿಂ ನಾರಾಯಣೋ ನಿರ್ಘೃಣ ಹಾಗಾಗಿ ದೇವರು ಸ್ಯಾಡಿಸ್ಟ್ ಅಲ್ವಾ ಅಂತ ಕೇಳ್ತಾನೆ ಈ ಮಟ್ಟದಲ್ಲಿ ಪ್ರಶ್ನೆ ಮಾಡೋದು ತುಂಬ ಕಷ್ಟ ಇದೆ ಅವನ ಕಾಲದಲ್ಲಂತೂ ವಿನೋದಕ್ಕೂ ಪ್ರಶ್ನೆ ಮಾಡೋದು ಕಷ್ಟ ಇತ್ತು ಬಹಿಷ್ಕಾರಾದಿಗಳ ಭಯವೇ ಇದ್ದಿತ್ತು ಅನ್ಸುತ್ತೆ ಮತ್ತು ಇದು ಒಂದು ಗಂಭೀರವಾದ ಸಮಸ್ಯೆ ಕೂಡ ಇಫ್ ಯು ಹ್ಯಾವ್ ಎ ಪರ್ಸನಲ್ ಗಾಡ್ ದಿಸ್ ಇಸ್ ದಿ ಎಟರ್ನಲ್ ಪ್ರಾಬ್ಲಮ್ ವೈಷಮ್ಯ ನೈರ್ಘಣ್ಯಗಳನ್ನು ಸಗುಣ ಸಾಕಾರ ದೇವತೆ ಅಂತ ಇಟ್ಕೊಂಡ ಮೇಲೆ ಬಂದೇ ಬರುತ್ತದೆ ಅದ್ವೈತ ವೇದ ಅಂತ ಆ ದೃಷ್ಟಿಯಿಂದಲೇ ಸಗುಣ ಸಾಕಾರ ದೇವತೆಯ ರಗಳೆಗೆ ಹೋಗಲಿಲ್ಲ ಅದು ಒಂದು ಹತ್ತ ಹಂತದ ಅವಿದ್ಯೆಗೆ ಅದನ್ನು ಇಟ್ಬಿಟ್ರು ಇಲ್ಲದೇ ಇದ್ದರೆ ನಿಮ್ಮ ದೇವ್ರದ್ದು ಪೈಶಾಚಿಕವಾದ ಪ್ರವೃತ್ತಿ ಇದೆ ಅಂತ ಹೇಳಬೇಕಾಗುತ್ತದೆ ಈ ಸಮಸ್ಯೆಯಿಂದ ನೋ ತೀಸಮ್ ಕೆನ್ ರನ್ ಅವೇ ಫ್ರಮ್ ಇಟ್ ಎಲ್ಲಕ್ಕೂ ಇರುವಂಥದ್ದು ಮತ್ತು ಅವನು ಬೈತಾನೆ ಈಗ ತೇಪೆ ಹಾಕೋದು ಅಹೋ ತವ ಮತಿ ರತಿ ಸ್ಥೂಲ ನಿನ್ನ ಬುದ್ಧಿ ತುಂಬ ಸ್ಥೂಲವಾದದ್ದು ಸೂಕ್ಷ್ಮವಲ್ಲ ಆ ಪರಮಾತ್ಮನಿಗೂ ಹೀಗಂತಿಯಲ್ಲ ಅಂತ ಹೇಳಿಬಿಟ್ಟಿದ್ರು ಸಮರ್ಥನೆ ಮಾಡ್ತಾನೆ ಆ ಸಮರ್ಥನೆ ತುಂಬ ತುಂಬ ಪೇಲವಾದದ್ದು ಭಕ್ತರನ್ನು ಉದ್ಧಾರ ಮಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತನ್ನುವುದರಿಂದ ತೆಗೆದುಕೊಂಡು ಹೋಗ್ತಾನೆ ಪಾಪ ಏನು ಮಾಡೋದು ಅಲ್ಲಿ ಒಂದು ಆ ಭಕ್ತ ಕಾರುಣ್ಯವನ್ನು ಹೇಳುವ ಒಂದು ಪದ್ಯ ಇದೆಯಲ್ಲ ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಲ್ಲಿ ದ್ರೌಪದಿಯ ಕಷ್ಟವನ್ನು ಕಂಡು ಕರಗಿ ಪರಮಾತ್ಮ ವಸ್ತ್ರ ಪ್ರದಾನ ಮಾಡಿದ್ರೆಲ್ಲ ಅದನ್ನು ಅವನು ಬಹಳ ಚೆನ್ನಾಗಿ ಹೇಳ್ತಾನೆ ಈ ಪದ್ಯ ಅರ್ಥವಾಗೋದೇ ಕಷ್ಟ ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ದೇವತಾ ದೇವತಾಸ್ತುತಿಗಳ ಅರ್ಥವಾಗ್ಬಿಡುತ್ತದೆ ಸ್ತ್ರೀವರ್ಣನೆ ಇನ್ನೂ ಚೆನ್ನಾಗಿ ಅರ್ಥವಾಗ್ಬಿಡುತ್ತದೆ ವನ ಕಾಡು ಇತ್ಯಾದಿಗಳಲ್ಲಿ ಹೂವು ಹಣ್ಣು ಸಾಮಾನ್ಯವಾಗಿ ಪ್ರಸಿದ್ಧವಾದ ಕವಿಸಮಯೋಚಿತವಾದದ್ದು ಬಂದರೆ ಗೊತ್ತಾಗುತ್ತದೆ ಆಚೆಗೆ ಬೇರೆ ಬೇರೆ ಜನಜೀವನದ್ದು ಬೇರೆ ದಟ್ಟ ಕಾಡುಗಳ ಅಪೂರ್ವವಾದಂಥ ಅಪ್ಪಟ ಗಿಡಮರಗಳ ವಿವರಗಳು ಬಂದರೆ ಗೊತ್ತಾಗೋದಿಲ್ಲ ಇಲ್ಲಿ ಅದೇ ರೀತಿಯಾಗಿದೆ ಅವೇಮ ವ್ಯಾಪಾರ ಕಲನಂ ಸ್ಪರ್ಶಮಚಿರಾತ್ ಅನುನ್ಮೀಲತಂತು ಪ್ರಕರ ಯಾ ಸಾಮಸೃತ್ ವಿಶೀದ ಪಂಚಾಲಿ ವಿಪದ ಪದ ವಿಪದ ವಿಪದಪನಯಕ್ರಣಯಿನ ಪಟಾಂ ನಿರ್ಮಣ ಪಥಗಪತಿಕೇತರವತುಲಹಾತ್ ಅವೇಮ ವ್ಯಾಪಾರಕಲನ ವೇಮ ಅಂತಂದರೆ ಈ ವೇಮ ವೇಮನಿ ವೇಮಾನಿ ಅಂತನ್ನುವಂಥದ್ದು ಒಂದು ಶಬ್ದ ಆ ಶಬ್ದದಲ್ಲಿ ಈ ನೇಯಿಗಾರರು ಬಳಸ್ತಕ್ಕಂಥ ಮಗ್ಗದ ಕೋಲು ಅನ್ನುವ ಅರ್ಥ ಇದೆ ಮಗ್ಗಕ್ಕೆ ವೇಮ ಅಂತಂದರೆ ಮಗ್ಗದ ಮಗ್ಗದ ಕೋಲು ಮಗ್ಗಕ್ಕೆ ವಾಣಿ ಅಂತ ಕರೀತಾರೆ ಇಕಾರ ಅಂತ ಸ್ತ್ರೀಲಿಂಗ ಶಬ್ದ ವಾಣಿ ಅಥವಾ ಪುಲ್ಲಿಂಗದಲ್ಲೂ ಬಳಕೆ ಉಂಟು ವಾಣಿ ಅಂದರೆ ಸರಸ್ವತಿ ಆಗುತ್ತದೆ ಅಂದರೆ ಅವೇಮ ವ್ಯಾಪಾರ ವೇಮರಹಿತವಾದ ವ್ಯಾಪಾರ ತುರಿ ಅಂತಂದರೆ ಯಾವುದನ್ನು ಈ ಹಾಸು ಹುಕ್ಕಾಗಿ ಎಳೆ ಹೋಗೋದಕ್ಕೆ ಅಲ್ಲಿಗೆ ಇಲ್ಲಿಗೆ ಬಳಕೆ ಮಾಡ್ತಕ್ಕಂಥ ಒಂದು ಸಣ್ಣ ಮರದ ತುಂಡು ಅದರೊಳಗಡೆಗೆ ನೂಲಿನ ಹಗ್ಗದ ಸುರುಳಿಯನ್ನು ಸುರುಳಿಯನ್ನಿಟ್ಟು ನೂಲಿನ ಸುರುಳಿಯನ್ನು ಇಟ್ಟಿರ್ತಾರೆ ಅಲ್ಲಿಂದ ಇಲ್ಲಿಗೆ ಹೋಗುವಂಥದ್ದಾಗಿರುತ್ತದೆ ಅದಕ್ಕೆ ತುರಿ ಅಂತ ಕರೀತಾರೆ ಆ ತುರಿ ಸ್ಪರ್ಶಂ ಈ ಮಗ್ಗದ ಕೋಲನ್ನು ಆ ಮದ್ದು ಮಗ್ಗದ ಮಧ್ಯದಲ್ಲಿ ಹೀಗೆ ಹಿಂದೆ ಮುಂದೆ ಓಡಾಡುವ ಲಾಳಿ ಅಂತ ಕರೀತಾರಲ್ಲ ಅದು ತುರಿ ಅದು ಇವುಗಳಿಗೆ ಯಾವುದೂ ಇಲ್ಲದೆ ಅನುನ್ಮೀಲತ್ತಂತೂ ಪ್ರಕರ ಘಟನೆ ಹಾಸು ಹಕ್ಕು ಅನ್ನುವಂಥ ಆ ಒಂದು ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಅಂತೀವಲ್ಲ ಆ ರೀತಿಯಾದ ವಾರ್ಪ್ ಅಂಡ್ ಫೀಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಎರಡೂ ಇಲ್ಲದೇ ಇರುವಂಥ ರೀತಿಯಲ್ಲಿಯೇನೇ ನೇಯ್ಗೆಯ ಸಾಮಗ್ರಿ ಇಲ್ಲದೆ ತಂತುಗಳೂ ಇಲ್ಲದೆ ದಿವ್ಯವಾದ ವಸ್ತ್ರವನ್ನು ನಿರ್ಮಾಣ ಮಾಡಿ ಪಠಾನಾಂ ನಿರ್ಮಾಣ ಅಕರೋತ್ ಮಾಡಿದ ಪಾಂಚಾಲಿಯ ವಿಪದ ಪ್ರಣಯಿ ವಿಪತ್ತು ಪಾಂಚಾಲಿಗೆ ಬಂದಾಗ ಅದನ್ನು ಅಪನಯನ ಮಾಡುವುದಕ್ಕೆ ದೂರ ಮಾಡುವುದಕ್ಕೆ ಎಷ್ಟು ಕೌಶಲ ತೋರಿಸಿದ ಆ ಮಹಾವಿಷ್ಣು ಕೃಷ್ಣ ಸ್ವರೂಪಿ ಕಾಕಶೋಕಂ ವ್ಯಸೃಜದಮಿತ ವೃದ್ಧ್ರಗದ್ರೋಪ್ಯನೇಕಾನ್ ಲೋಕಾನ್ ಲೇಭೆ ಕುಶಲಮಗಮನ್ ನಿರ್ವಿಷಾದ ನಿಷಾದ ರಾಜ್ಯಂ ಪ್ರಾಪ್ತೌ ಕಪಿ ನಿಶರೌ ನಿಶಚರೌ ರಾಘವತ್ವೆ ಮುರಾರೇಹೇ ಪಾರೇವಾಚಾಂ ಜೈತಿ ಕರುಣಾ ಪಶ್ಯ ಪದ್ಮಾ ಸ್ಯಾಂತ್ ಇನ್ನು ಅವನು ರಾಮನಾದಾಗ ಒಂದು ಕಾಗೆಗೂ ಕೂಡ ಕಾರುಣ್ಯವನ್ನು ತೋರಿಸ್ದ ಒಂದು ಹದ್ದಿಗೂ ಕೂಡ ಶವಸಂಸ್ಕಾರ ಮಾಡಿ ಉತ್ತಮ ಲೋಕಗಳನ್ನು ಕೊಟ್ಟ ಇನ್ನು ಒಬ್ಬ ಬೇಡನನ್ನು ತನ್ನ ಸಹೋದರನನ್ನಾಗಿ ಮಾಡಿಕೊಂಡ ಗುಹನನ್ನು ಇನ್ನು ಒಬ್ಬ ಕೋತಿಗೂ ಒಬ್ಬ ರಾಕ್ಷಸನಿಗೂ ಪಟ್ಟವನ್ನು ಕಟ್ಟಿಸಿದ ಹೀಗೆ ಮಾಡಿ ರಾಮಾಯಣದಲ್ಲಿ ಎಷ್ಟು ಕಾರುಣ್ಯವನ್ನು ತೋರಿಸ್ದ ಇನ್ನು ಮುಂದೆ ಇನ್ನೊಂದು ಕಡೆ ಹೇಳ್ತಾನೆ ಪಾದರಕ್ಷೆಗೂ ರಾಜತ್ವವನ್ನು ಕೊಟ್ಟ ಎಷ್ಟು ದೊಡ್ಡದು ರಾಮನ ಕಾರುಣ್ಯ ಅಂತ ಹೇಳಿಬಿಟ್ಟಿದ್ದು ಹೀಗೆ ಭಗವಂತನ ಕಾರುಣ್ಯ ತುಂಬ ದೊಡ್ಡದು ಇಲ್ಲಿ ಗಮನಿಸಬೇಕಾದ್ದೇನೆಂದರೆ ವೆಂಕಟಾಧ್ವರಿ ತನ್ನ ಶ್ರೀವೈಷ್ಣವ ಸಿದ್ಧಾಂತದ ಮುಖ್ಯ ತತ್ವವಾದ ಭಗವತ್ ಕಾರುಣ್ಯ ಅದು ಎಂಥ ಪಾಪಿಯನ್ನು ಉದ್ಧಾರ ಮಾಡುತ್ತದೆ ಅನ್ನುವ ದೃಷ್ಟಿ ಇಟ್ಟುಕೊಂಡು ಅವನನ್ನು ಸಮರ್ಥನೆ ಮಾಡ್ತಾನೆ ದೇವತ್ವವನ್ನು ಸಮರ್ಥನೆ ಮಾಡ್ತಾನೆ ಆಮೇಲೆ ಇನ್ನೂ ಒಂದು ಲೌಕಿಕವಾದ ಮಾತನ್ನು ಹೇಳ್ತಾನೆ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ದ ಮತ್ತು ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇಟ್ಟ ಆದರೆ ವಿವೇಕವನ್ನು ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಳ್ಳದೇ ಇದ್ದರೆ ಮನುಷ್ಯ ಅವನು ಹಾಳಾಗ್ತಾನೆ ದೇವರ ಅದಕ್ಕೆ ಹೊಣೆಯಾಗುತ್ತಾನೆ ಶಸ್ತ್ರೇ ಶತ್ರು ಜಯ ಶತ್ರು ಜಯಾಯ ನೈಜ ಗುರುಣ ದತ್ತೇಥ ತೇನೈವ ಚೇತ್ ಪುತ್ರೋ ಹಂತಿ ಕಥಯತೆ ತತ್ರ ಅಪರಾಧೀತುಕಃ ಮಗನಿಗೆ ಕತ್ತಿಯನ್ನು ಕೊಟ್ಟು ಯುದ್ಧದಲ್ಲಿ ಗೆದ್ದು ಬಾರಪ್ಪ ಅಂದರೆ ಅವನು ತನ್ನ ಕುತ್ತಿಗೆನೆ ಕತ್ತರಿಸ್ಕೊಂಡ್ರೆ ತಂದೆಯದ ಹೊಣೆ ಅಂತ ಕೇಳ್ತಾನೆ ಹೀಗೆ ಆ ಭಗವಂತನ ಕಾರುಣ್ಯದ ಮೂಲಕವಾಗಿ ಭಗವದ್ ಅಸ್ತಿತ್ವವನ್ನು ಅವನ ಕೆಲಸಗಳ ಔಚಿತ್ಯವನ್ನು ಸಮರ್ಥನೆ ಮಾಡಿಕೊಂಡು ಮಾನವ ಲೋಕದ ನಿಂದೆಯನ್ನು ಮಾಡ್ತಾನೆ ಅದಕ್ಕೆ ಮೊದಲು ಪಾಪ ಇವನು ಮಾಮೂಲಾಗಿ ಮನುಷ್ಯರ ಬಗ್ಗೆ ಪ್ರಶಂಸೆ ಮಾಡ್ತಾನೆ ಎಷ್ಟು ಚೆನ್ನಾಗಿ ಮನುಷ್ಯರು ಸಂತೋಷವಾಗಿ ಬಾಳ್ತಾ ಇದ್ದಾರೆ ಕೋಭಿರ್ ಅದೋ ನಿವಾಸಿ ಪುರುಷ ಪುರುಷಾರಬ್ಧಾತಿ ಶುದ್ಧಾಧ್ವರ ಸ್ವಾಹಾಕಾರ ಅಮೃತಂ ಸ್ವಾದೀಯ ಆದೀಯತೆ ಅಮ್ನಾಯ ಪ್ರವಣೈ ಅಲಂಕೃತಿ ಜುಷೇ ಮುಷ್ಯೇ ಮನುಷ್ಯ ಶುಭೈಹಿ ದಿವ್ಯಕ್ಷೇತ್ರ ಸವಿ ಪವಿತ್ರ ವಪುಷೆ ದೇವ್ಯೈ ಪೃಥಿವ್ಯೈ ನಮಃ ಅಂತ ಮಾ ಭೂದೇವಿ ನಿನಗೆ ನಮಸ್ಕಾರ ನಿನ್ನಲ್ಲಿ ಎಷ್ಟು ಜನ ಪುಣ್ಯವಂತರಿದ್ದಾರೆ ದೇವಲೋಕದ ದೇವರಗಳಿಗೂ ಕೂಡ ಅನ್ನವನ್ನು ಕರುಣಿಸ್ತಕ್ಕಂಥ ತಪಸ್ವಿಗಳಿದ್ದಾರೆ ವಶ ಸ್ವಾಹಾಕಾರ ವಶಟ್ಕಾರ ಆದಿಗಳಿಂದ ಸ್ವಾದೀಯ ಆದೀಯತೆ ಸ್ವಾದೀಯವಾದಂಥ ಅಮೃತಾನ್ನ ಆದೀಯತೆ ದೇವತೆಗಳಿಗೆ ಕೊಂಡೊಯ್ಯಲ್ಪಡುತ್ತದೆ ಅಮುಷ್ಯೈಹಿ ಮನುಷ್ಯ ಮನುಷ್ಯರಿಂದ ಶುಭವಾದ ಇಷ್ಟೆಲ್ಲ ಕೆಲಸಗಳಾಗುತ್ತದೆ ಅಂತೆಲ್ಲ ಹೇಳಿಬಿಟ್ಟು ಅಂತಾನೆ ಆಗ ಕೃಷಾನು ಹೇಳ್ತಾನೆ ಅಯ್ಯಯ್ಯೋ ಇಲ್ಲ ನನು ಸಖೇನಾಕಗತಿನ್ ನ ಮಧ್ಯಮಲೋಕ ನಮಸ್ಕರ್ತುಮರ್ಹತಿ ನೀನು ದೇವಲೋಕದವರು ಮಧ್ಯಮ ಮಧ್ಯಮಲೋಕವನ್ನು ನಮಸ್ಕಾರ ಮಾಡೋದು ನಾವು ಉತ್ತಮ ಮಧ್ಯಮ ಮಧ್ಯಮಲೋಕಕ್ಕೆ ನಮ್ಮ ನಮಸ್ಕಾರ ಯಾಕೆ ಬೇಕು ಬೇಡ ತಿರಸ್ಕಾರ ಇರಲಿ ಅಂತಲೇ ಜನನ ವ್ಯಾಧಿ ಪ್ರಭೇದ ಶುಭೇತರ ಕಲನ ಮಲಿನಾ ಲೋಕ ಶೋಕುರ್ಚುವ ತದಿಹ ಮದಿ ಕ್ಷುದ್ರೈಶ್ ಛಿದ್ರೈಕ ಮಾಾರ್ಗ ಮಾಾರ್ಗಣತತ್ಪರೈ ಪ್ರಭು ರು ಪ್ರಭುರು ಕ್ಷಕ್ತೈ ಕ್ಷಿತ್ಯೈ ಬುಧ ಸ್ಪೃಹಯೇತಕಃ ಅಂತ ಇದು ಹರಣಿ ಛಂದಸ್ಸು ಆ ಹರಣಿ ಛಂದಸ್ಸಿನಲ್ಲಿ ಮಧ್ಯದಲ್ಲಿ ಎರಡು ಕಡೆ ಎತಿ ಬರುತ್ತೆ ಪಾದ ಮಧ್ಯದಲ್ಲಿ ಜನನ ಮರಣ ಅಂತ ಆರಕ್ಷರ ಆದಮೇಲೆ ಕ್ವಾಧಿವ್ಯಾಧಿ ಅಂತ ಇನ್ನು ನಾಲ್ಕು ಅಕ್ಷರ ಆದಮೇಲೆ ಪ್ರಭೇದ ಶುಭೇತರ ಅಂತ ಕೊನೆಯಲ್ಲಿ ಪಾದ ಬರ್ತದೆ ಈ ಮಧ್ಯ ಎತಿ ಬರುವ ಸ್ಥಾನದಲ್ಲಿ ನಾಲ್ಕು ಗುರುಗಳು ಬರುತ್ತವೆ ಆ ನಾಲ್ಕು ಗುರುಗಳಲ್ಲಿ ಪ್ರಾಸವನ್ನು ತಂದರೆ ಎರಡೆರಡು ಅಕ್ಷರದ ಪ್ರಾಸ ಅದು ತುಂಬ ಚೆನ್ನಾಗಿರುತ್ತೆ ಆ ಛಂದಸ್ಸು ಆ ಛಂದಸ್ಸನ್ನು ಬಳಕೆ ಮಾಡುವಲ್ಲಿ ಅದು ತುಂಬ ಪ್ರಲೋಭನೀಯವಾದದ್ದು ಕೂಡ ಅದು ಒಂದೊಂದು ಛಂದಸ್ಸಿಗೆ ಒಂದೊಂದು ಯತಿಸ್ಥಾನದಲ್ಲಿ ಒಂದು ಬಗೆಯ ಪ್ರಾಸವನ್ನು ತಂದರೆ ಒಂದೊಂದು ಸೊಗಸಿರುತ್ತದೆ ಪೃಥ್ವಿ ಛಂದಸ್ಸಿಗೆ ಒಂದು ರೀತಿಯಾಗಿ ಅದೇ ರೀತಿಯಾಗಿ ಮಾಲಿನಿ ಛಂದಸ್ಸು ಭುವನ ಘಟಕುಲಾಲಂ ವಿಶ್ವ ಮಾಯಾ ವಿಜಾಲಂ ಗತಿಕೀಲಂ ಅಂತ ಡಿ ವಿಜಿಯವ್ರು ಮಾಡಿದ್ರು ಭುವನ ಘಟ ಕುಲಾಲಂ ವಿಶ್ವಮಾಯಾ ವಿಜಾಲಂ ಮೊದಲು ಎಂಟಕ್ಷರ ಆದಮೇಲೆ ಆಮೇಲೆ ಏಳಕ್ಷರ ಆದಮೇಲೆ ಹೀಗೆ ಮಾಡುವಂಥದ್ರೊಳಗೆ ನಮಗೆ ಆ ಹದಿನೈದು ಅಕ್ಷರಗಳ ಮಾಲಿನ್ಯ ಆ ಯತಿಸ್ಥಾನ ದತ್ತವಾದ ಪ್ರಾಸದ ಸೌಂದರ್ಯ ಗೋಚರವಾಗುತ್ತದೆ ಅದೇ ರೀತಿ ಶಿಖರಣಿಯಲ್ಲೂ ಕೂಡ ಉಂಟು ಹೀಗೆ ಹರಣಿಯಲ್ಲಿ ಜನನ ಮರಣ ವ್ಯಾಧಿ ಪ್ರಭೇದ ಶುಭೇತರ ಕಲನ ಮಲಿನ ಲೋಕ ಅಶೋಕ ತುರಶ್ಚ ಭುವಂಗತಃ ತದಿಹ ಮದಿಭಿ ಕ್ಷುದ್ರೈಶ್ ಕಮಾರ್ಗಣ ತತ್ಪರೈ ಪ್ರಭು ರುದಿತಕ್ಷೈ ಕ್ಷಿತ್ಯೈ ಬುಧ ಸ್ಪೃಹಯೇತಕಃ ಪದ್ಯದ ಅರ್ಥ ಸರಳವಾದದ್ದು ಏನು ವಿಶೇಷ ಅಂಥದ್ದಿಲ್ಲ ಹುಟ್ಟು ಸಾವು ಮಾನಸಿಕ ರೋಗ ದೈಹಿಕ ರೋಗ ಈ ರೀತಿಯಾದದ್ದು ಆಮೇಲೆ ನಾನಾ ವಿಧವಾದ ಸಂಕಟಗಳು ಆಮೇಲೆ ಅಹಂಕಾರ ಇತ್ಯಾದಿಗಳು ಬೇರೆಯವರ ವಂಚನೆ ತಟವಟ ಇವುಗಳು ಮತ್ತು ರಾಜರುಗಳನ್ನು ಉಪಸರ್ಪಣ ಮಾಡೋದರಿಂದ ಬರುವಂಥ ಅಪಮಾನಗಳು ಈ ಒಂದು ಎಲ್ಲ ಕೋಲಾಹಲ ಇರುವಂಥ ಭೂಮಿಯಲ್ಲಿ ಬದುಕಬೇಕು ಅಂತ ಯಾವ ವಿವೇಕಿ ತಾನೇ ಸಂತೋಷ ಪಡ್ತಾನೆ ಅಂತ ಆಗ ಮತ್ತೆ ಇವನು ಹೇಳ್ತಾನೆ ಹಾಗೆಲ್ಲ ಹೇಳಬೇಡ ದೇವತೆಗಳು ಮಾನವರಾಗಿ ಹುಟ್ಟಿದ್ದಾರೆ ರಾಮ ಏನೆಲ್ಲ ಮಾಡಿದ್ದಾನೆ ಕೋವಾ ದೇವ ಪ್ರಭಾವಾತ್ ಸ್ವಯಂ ಅತಿಶಯಿತ ಮಾನವಾತ್ ದಾನವಾವ ರಾಮ ಮಾನವನಾಗಿ ಹುಟ್ಟಿ ಮಾನವತೆಯ ದೊಡ್ಡತನ ಏನು ಅನ್ನೋದನ್ನು ತೋರಿಸ್ದ ಕೃಷ್ಣೋ ವೃಷ್ಣೋ ಮದಂ ಯೋ ಹರತ ನರತಯ ನಶ್ರುತ ಕಿಂ ತ್ವಯಾಸು ಇನ್ನು ಕೃಷ್ಣ ಮಾನವನಾಗಿ ಹುಟ್ಟಿ ಮಾನವತೆಯ ದೊಡ್ಡತನ ಏನು ಅಂತ ತೋರಿಸಿಲ್ಲ ಹಾಗೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಮಾನವ ಜನ್ಮ ದೊಡ್ಡದು ಅಂತನ್ಬೋದು ನಮ್ಮ ದಾಸರು ಹೇಳಿದ ಮಾತು ಸರಳವಾಗಿ ಮಾನವ ಜನ್ಮ ದೊಡ್ಡದೋ ಹುಚ್ಚಪ್ಪಗಳಿರ ಹಾನಿ ಮಾಡಿಕೊಳ್ಳಬೇಡಿ ಅನ್ನುವಂತೆ ಇವನು ಮಾನವ ಜನ್ಮ ದೊಡ್ಡದು ಪರಮಾತ್ಮಾದಿಗಳು ಬಯಸ್ತಾರೆ ಇನ್ನು ದೇವತೆಗಳು ಕೂಡ ಮನುಷ್ಯರಾಗಿ ಹುಟ್ಟಬೇಕು ಹಾಗೆ ಹುಟ್ಟದೆ ಅವರಿಗೆ ಕೈವಲ್ಯವಿಲ್ಲ ಕರ್ಮ ಪರಿಪಾಕ ಬರುವುದಿಲ್ಲ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಆಮೇಲೆ ಅವನು ತತ್ಕ್ಷಣವೇ ಕೃಷಾನು ಚೇಂಜ್ ಆಫ್ ಗ್ರೌಂಡ್ಸ್ ಮಾಡ್ತಾನೆ ಎಲ್ಲ ಒಂದು ಕಾಲದಲ್ಲಿತ್ತು ಅದು ಕೃತಯುಗ ತ್ರೇತಾಯುಗ ಈಗ ಕಲಿಯುಗದಲ್ಲಿ ಹಾಗಿಲ್ಲ ಅಂತ ಹೌದು ನಿಜ ಆದರೂ ಕೂಡ ಅಲ್ಲಲ್ಲಿ ಚೆನ್ನಾಗಿರ್ತಕ್ಕಂಥವ್ರು ಇದ್ದೇ ಇದ್ದಾರೆ ತಥಾಪಿ ಸರ್ವಥಾ ಕಲಿಕಾಲಿಕ ಅಪಿ ಮಾನುಷ ನ ದೂಷಣೀಯ ಯಥ ಸರ್ವಕಾಲಮಪಿ ಕೇಚನ ಸಂತಿಯೇವ ಸಾಧವ ಕಲಿಯಾಗಲಿ ಕೃತವಾಗಲಿ ಎಲ್ಲಿಯೂ ಒಳ್ಳೆಯವರಿದ್ದೇ ಇರ್ತಾರೆ ಅನ್ನುವ ಮಾತನ್ನು ಹೇಳ್ತಾನೆ ಆಮೇಲೆ ಬದರಿಕಾಶ್ರಮಕ್ಕೆ ಹೋಗ್ತಾನೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಶ್ರೀವೈಷ್ಣವರಿಗೆ ನೂರ ಎಂಟು ದಿವ್ಯ ದೇಶಗಳು ಅಂತ ತುಂಬ ಪವಿತ್ರವಾದವು ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಿ ಇರುವುದನ್ನು ಯಾತ್ರೆ ಮಾಡಬೇಕು ಅಂತ ಉಂಟು ಬಹಳಷ್ಟು ತಮಿಳ್ನಾಡಿನಲ್ಲೇ ಇರುವಂಥವು ಇನ್ನು ಮಿಕ್ಕ ಕೆಲವು ಆಚೀಚೆ ಇವೆ ಅದರೊಳಗೆ ನಾಲ್ಕು ಬಹಳ ದೊಡ್ಡವು ಒಂದು ಶ್ರೀರಂಗ ಮತ್ತೊಂದು ತಿರುಮಲೆ ಅಥವಾ ಶ್ರೀಗಿರಿ ಅಂತ ಹೆಸರಾದ ತಿರುಪತಿಯ ಆ ಒಂದು ದೇವರ ಸನ್ನಿಧಿ ಮತ್ತೊಂದು ಹಸ್ತಿಶೈಲ ಅಂತ ಹೆಸರಾದ ಕಂಚಿಯ ವರದರಾಜಸ್ವಾಮಿಯ ಸನ್ನಿಧಿ ಮತ್ತೊಂದು ಇಲ್ಲಿಯೇ ಇರುವ ಯದುಶೈಲ ಅಲ್ಲಿ ಚೆಲುವು ನಾರಾಯಣ ತಿರುನಾರಾಯಣ ಅಂತ ಯಾವನಿದ್ದಾನೆ ಅವನ ಸನ್ನಿಧಿ ಮೇಲುಕೋಟೆ ಅಂತ ಇದಕ್ಕೆ ಬದರಿಕಾಶ್ರಮವನ್ನು ಸೇರಿಸಿಕೊಳ್ಳುವಂಥದ್ದು ಉಂಟು ಒಟ್ಟು ಈ ಐದನ್ನು ಗಮನಿಸ್ತೀವಿ ಇವೆಷ್ಟನ್ನು ಕೂಡ ಇವನು ಈ ಕವಿ ಕಾವ್ಯದಲ್ಲಿ ತಂದಿದ್ದಾನೆ ಮುಖ್ಯವಾಗಿ ಈ ಐದು ಬಹಳ ಅವನಿಗೆ ಪ್ರಮುಖ ಅಂತ ಅನಿಸಿವೆ ಬದರಿಕಾಶ್ರಮವನ್ನು ನೋಡಿದ ತಕ್ಷಣವೇ ಇವನು ನಮಸ್ಕಾರ ಮಾಡ್ತಾನೆ ತಪಸ್ಯತೆ ನಮಸ್ಯತಾಂ ಸ್ಥಿರತಮಂ ತಮಃ ಶೋಷಯನ್ ಇದಂಬದರೆ ಕಾಶ್ರಮಸ್ಥಲ ಮಿಹೇಶ ನಾರಾಯಣ ತಪಸ್ಯತೆ ನಮಸ್ಯತಾಂ ಸ್ಥಿರತಮಂ ತಪ ಶೋಷ್ಯ ಶೋಷಯನ್ ಅಂತ ಸ್ಥಿರವಾದ ತಮಸ್ಸು ಅಜ್ಞಾನವನ್ನು ಶೋಷಣೆ ಮಾಡುವುದಕ್ಕಾಗಿ ನಮಸ್ಯತಾಂ ಸ್ಥಿರತಮಂ ತಮಃ ಶೋಷ ಶೋಷಯನ್ ತನಗೆ ಅಜ್ಞಾನ ಇಲ್ಲ ತನ್ನ ಭಕ್ತರಿಗಿರುವ ಅಜ್ಞಾನ ನಾಶನಕ್ಕಾಗಿ ನಾರಾಯಣ ಅಲ್ಲಿ ತಪಸ್ಸು ಮಾಡ್ತಾನೆ ಭಗವತ್ ಕಾರುಣ್ಯ ಎಂಥದ್ದು ಅಂತ ಕ್ರೈಸ್ತರಲ್ಲಿ ಬರ್ತದಲ್ಲ ಆ ಮೊದಲ ಪಾಪವನ್ನು ಮಾಡಿದ ಆ್ಯಡಮ್ ಮತ್ತು ಯು ಅವರಿಬ್ಬರ ಪಾಪ ಕ್ಷಮಾಪಣೆಗಾಗಿ ಪರಮಾತ್ಮನ ಪುತ್ರನಾದ ದೇವಪುತ್ರ ಯೇಸುಸ್ವಾಮಿ ತಾನು ಶಿಲುಬೆ ಏರಿ ಅಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡು ತನ್ನ ರಕ್ತದ ಪಾತನದ ಮೂಲಕವಾಗಿ ಲೋಕಕ್ಕೆ ಕಾರುಣ್ಯವನ್ನು ಮತ್ತು ಲೋಕಕ್ಕೆ ಕ್ಷೇಮವನ್ನು ಹಂಚಿದ ಅಂತ ಇದೇ ರೀತಿಯಾಗಿ ಬದರಿಕಾಶ್ರಮದಲ್ಲಿ ನಾರಾಯಣ ಯಾತಕ್ಕೆ ತಪಸ್ಸು ಮಾಡ್ತಾನೆ ಅಂದರೆ ತನ್ನ ಭಕ್ತರ ಪಾಪ ನಿವಾರಣೆಗೆ ಅಂತ ಇದು ಎಲ್ಲಿಯೂ ಇಲ್ಲದೇ ಇರತಕ್ಕಂಥ ಭಾಳ ಚಮತ್ಕಾರಿಕವಾದಂಥ ಉಕ್ತಿ ಇವನು ಹೇಳ್ತಾ ಇದ್ದಾನೆ ಒಳ್ಳೆಯದು ಬಹಳ ಸೊಗಸಾದದ್ದು ಏಕೆಂದರೆ ಕಾಳಿದಾಸ ಉತ್ತರ ಕೊಡೋದಿಲ್ಲ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಳಿದಾಸ ಆ್ಯಂಡ್ ಅದರ್ ಪೊಯಿಟ್ಸ್ ಸ್ವಯಂ ವಿಧಾತ ತಪಸ್ಸ ಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ ಅಂತ ಕುಮಾರ ಸಂಭವದಲ್ಲಿ ಹೇಳ್ತಾನೆ ಎಲ್ಲ ಜಗತ್ತಿನ ತಪಸ್ಸುಗಳಿಗೆ ಫಲ ಕೊಡುವಂಥವನು ಯಾತಕ್ಕಾಗಿ ತಪಸ್ಸು ಮಾಡ್ದ ಹೇಳೋದಿಲ್ಲ ಕೇನಾಪಿ ಕಾಮೇನ ತಪಶ್ಚಾಚಾರ ಯಾವುದೋ ಬೈಕಿಗೆ ತಪಸ್ಸು ಮಾಡಿರಬಹುದು ಅಂತಲೂ ಕೂಡ ಅಂದುಕೊಳ್ಬಹುದು ಅಂದರೆ ಕಮಿಟ್ ಮಾಡಿಕೊಂಡು ಒಂದು ಪಕ್ಷದಲ್ಲಿ ನಿಲ್ಲುವುದು ಕವಿಯ ಲಕ್ಷಣ ಅಲ್ಲ ಕಮಿಟ್ಮೆಂಟ್ಗಳು ಯಾವ್ಯಾವ ರೀತಿಯಾಗಿರುತ್ತದೆ ಅಂತ ತೆರೆದು ತೋರಿಸ್ತಕ್ಕಂಥದ್ದಷ್ಟೇ ಕವಿಯ ಲಕ್ಷಣ ಅಂದರೆ ಅವನು ವಿಭಾವಾನುಭಾವ ಸಾಮಗ್ರಿ ನಿರ್ಮಾಣ ಮಾಡ್ತಾನೆ ಹೊರತುನೂ ನಿರ್ದೇಶನ ಮಾಡುವುದಿಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಇವನು ಒಬ್ಬ ಶ್ರದ್ಧಾಳುವಾಗಿ ಅದರಿಂದಲೇ ಒಬ್ಬ ಮತೀಯನಾದಂಥವನು ಎ ರಿಲಿಜಿಯಸ್ ಪರ್ಸನ್ ಕೆನಾಟ್ ರೈಟ್ ಪೊಯೆಟ್ರಿ ಹಿ ಹಿ ಮೇ ರೈಟ್ ಅಟ್ ದಿ ಮೋಸ್ಟ್ ಎ ಯುಲಜೈಸಿಂಗ್ ವರ್ಸ್ ಭಕ್ತಿಯ ಸ್ತೋತ್ರಗಳನ್ನು ಬರೆಯಬಹುದು ಅದು ಬಿಟ್ಟು ಬೇರೆ ಜಾಸ್ತಿ ಬರೆಯೋಕ್ಕಾಗೋದಿಲ್ಲ ಕಾರಣ ಆ ದೇವರುಗಳ ಜೊತೆ ಆಟ ಆಡೋಕ್ಕಾಗೋಲ್ಲ ಹೆಚ್ಚಂದರೆ ನಿಂದ ಸ್ತುತಿ ಮಾಡ್ಬೋದು ಅದ್ರ ಬಿಟ್ಟು ಇನ್ನು ಜಾಸ್ತಿ ಹೋಗೋದಕ್ಕೇ ಆಗೋದಿಲ್ಲ ಮತ್ತು ದೇವರ ಅಪಚಾರ ಮಾಡಿದ ಪಾತಕ ಬಂದುಬಿಡುತ್ತದೆ ಅಂತ ಸ್ವಜನ ವೈರ ಬಂದುಬಿಡುತ್ತದೆ ಈ ರೀತಿಯಾದಂಥ ಭಯ ಇರುತ್ತದೆ ಅದೇ ಸಂದರ್ಭದಲ್ಲಿ ದೇವರನ್ನ ಒಂದು ಚೂರು ನಂಬುದೇನೇ ಇರತಕ್ಕಂಥವನು ಕೂಡ ಬರೆಯೋಕ್ಕಾಗಲ್ಲ ಯಾಕೆಂತಂದರೆ ಅವನು ಏನನ್ನು ಕಲ್ಪಿಸಿಕೊಳ್ಳಲೇ ಆರ ಭಗವಂತ ಕಲ್ಪನೆ ನಾ ಕಲ್ಪನೆಯನ್ನು ಒಲ್ಲ ಅಂತಂದರೆ ಅವನು ಜಗತ್ತನ್ನು ಮಾತ್ರ ನೋಡ್ತಾ ಇರಬೇಕು ಇವನು ಕಾವ್ಯ ಬರೆಯೋಕ್ಕಾಗೋಲ್ಲ ಅವನು ಕಾವ್ಯ ಬರೆಯೋಕ್ಕಾಗೋಲ್ಲ ಇವನು ತನ್ನ ನಂಬಿಕೆಯಿಂದ ಕಾವ್ಯ ಬರೆಯೋಕ್ಕಾಗೋಲ್ಲ ಇವನು ತನ್ನ ಅಪನಂಬಿಕೆಯಿಂದಾಗಿ ಕಾವ್ಯ ಬರೆಯೋಕ್ಕಾಗೋಲ್ಲ ಯಾರು ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್ ಅಂತ ಆಹಾರ್ಯ ಸತ್ತ ಅಂತ ಕರಿತೀವಿ ಅವನಿಗೆ ಕಾವ್ಯ ಬರೆಯೋದಿಕ್ಕಾಗುತ್ತದೆ ಆಗ ಮತ್ತೆ ಕೃಶಾನು ಆಕ್ಷೇಪ ಮಾಡ್ತಾನೆ ಯದತ್ರ ಜಾಗರ್ತಿ ಸಮಂ ಹಿಮಂ ಸುಶೀತಲಾ ಗಂಧವಾಶ್ಚ ದುಸ್ಸಾಹ ಜಲಾವಗಾಹ ಚಕಿತೋ ಜನಸ್ತ ಕರ್ಮ ನಿರ್ಮಲಂ ಇಲ್ಲಿ ನೋಡಿದ್ರೆ ಹಿಮ ಕಲ್ಲಿನಂತೆ ಆಗಿಬಿಟ್ಟಿದೆ ಶಿಲಾಸಮಂ ಹಿಮಂ ಇನ್ನು ಗಾಳಿಯಂತೂ ಕೊರೆಯುತ್ತದೆ ಮೂಳೆಯನ್ನು ಕೊರೆಯುವಂಥದ್ದು ಇನ್ನು ನೀರಲ್ಲಿ ಮುಳುಗೋದಲ್ಲಿ ಮುಳುಗಿದ್ರೆ ಸಾಕು ಮೈಯೆಲ್ಲ ಸೆಡತುಕೊಂಡು ಹೋಗುತ್ತದೆ ಇಲ್ಲಿ ಕರ್ಮ ನಿರ್ಮಲವಾಗಿ ಮಾಡೋದಕ್ಕೆ ತಪಸ್ಸು ಮಾಡೋದಕ್ಕೆ ಈ ಅವಕಾಶವೇ ಇಲ್ಲ ಈ ಜಾಗದಲ್ಲಿ ನಾರಾಯಣ ತಪಸ್ಸು ಮಾಡ್ತಾನಂತೆ ಭಕ್ತಾದಿಗಳು ಬರಬೇಕಂತೆ ಎಂಥದ್ದು ಅಂತಾನೆ ಪ್ರಾಮಾಣಿಕವಾದ ಪ್ರಶ್ನೆ ಅದಕ್ಕೆ ನೋಡಿ ಪಾಪ ವಿಶ್ವವಸುವಿಗೆ ಲಾಜಿಕಲ್ ಉತ್ತರ ಕೊಡೋಕ್ಕಾಗೋದಿಲ್ಲ ಅವನು ಇಲ್ಲಾಜಿಕಲ್ ಆದ ಪನ್ ಮಾಡಿಬಿಡ್ತಾನೆ ಶ್ಲೇಷ ಮಾಡಿಬಿಡ್ತಾನೆ ಅಸ್ಮನ್ ಅಸ್ಮನ್ಮತಾನುಕೂಲಮೈವೇ ತದ್ಭವತಿ ಭವದುಕ್ತ ನೀನು ಹೇಳೋದು ನಮಗೆ ಅನುಕೂಲವೇ ಆಗಿದೆ ಯಾತಕೆಂದರೆ ನೀನು ಹೇಳಿದ್ದೇನು ಮೊದಲಿಗೆ ಬರುವ ಸಮಸ್ಯೆಯೇ ಶಿಲಾಸಮಂ ಹಿಮಂ ಅಂದ್ಯಲ್ಲ ಪ್ರಾಪ್ತ ಸ್ವಾಮ್ಯಂ ಪದಮೀಧ ಮುಪಯಾಂತ ಪಂಡಿತ ಶಾಂತಿಮಂತ ಇದು ಪರಮ ಹಿಮಯುತತ್ವಾತ್ ಅಂತ ನೀನು ಹೇಳ್ತಿದ್ಯಾ ಅದು ಮಹಿಮತ್ವಾತ್ ಪರಮಹಿಮಯುತತ್ವಾತ್ ಪರಶ್ರೇಷ್ಠವಾದ ಮಹಿಮಯುತತ್ವಾತ್ ಮಹಿಮೆ ಇರೋದರಿಂದಲೇ ಪ್ರಾಪ್ತ ವೈಕುಂಠ ಸ್ವಾಮ್ಯ ವೈಕುಂಠದ ಜೊತೆಗೆ ಹೋಲಿಕೆ ಇರುವ ಕಾರಣವಾಗಿ ಇಲ್ಲಿ ಪಂಡಿತ ಶಾಂತಿಮಂತಹ ಪರಾಯಣರಾದ ಪಂಡಿತರು ಜ್ಞಾನಿಗಳು ಬಂದು ಆರಾಧನೆ ಮಾಡ್ತಾರೆ ಅಂತಂದರೆ ಪರಮ ಹಿಮ ಅನ್ನುವುದನ್ನು ಪರ ಮಹಿಮ ಅಂತ ಪದಚ್ಛೇದ ಮಾಡಿಕೊಳ್ತಾನೆ ಈ ಚಮತ್ಕಾರಗಳಿಗೆ ನಮ್ಮ ಲಾಯರಗಳು ಬೇಕಾದಷ್ಟು ಬರ್ತಾರೆ ಆದರೆ ಇವುಗಳನ್ನು ನಾವು ಉಪೇಕ್ಷೆ ಮಾಡಿದ್ರೆ ಈ ಕಾವ್ಯದಲ್ಲಿ ಉಳಿಯೋದು ಹೆಚ್ಚಲ್ಲ ಅದು ಗಮನಿಸಿಕೊಳ್ಳಬೇಕು ಮತ್ತು ಅಲ್ಲಿಗೆ ಇನ್ನು ಪದ್ರಿಕಾಶ್ರಮದ ಚರ್ಚೆ ಬಿಟ್ಟುಬಿಡ್ತಾನೆ ಅಂದರೆ ತುಂಬ ಸಮರ್ಥನೆ ಮಾಡೋಕ್ಕಾಗೋದಿಲ್ಲ ಇಲ್ಲ ಅದು ಬೆಚ್ಚಗಿರುತ್ತೆ ಅಂತ ಏನಾದರೂ ಹೇಳೋಕ್ಕಾಗುತ್ತದೆಯೇ ಪ್ರತ್ಯಕ್ಷ ವಿರೋಧಿಯಾಗಿ ಹಾಗಾಗಿ ಒಂದು ಚಮತ್ಕಾರ ಮಾಡಿಬಿಟ್ಟು ಬರ್ತಾನೆ ಮುಂದೆ ನೋಡಿ ಕೃಷಾನು ಇದನ್ನೇ ಇಟ್ಟುಕೊಂಡು ಶ್ಲೇಷಮಯವಾಗಿ ಎಲ್ಲವನ್ನೂ ದಬಾಯಿಸ್ತಾ ಬರ್ತಾನೆ ನೀನು ಅಲ್ಲಿ ಒಂದು ಸಮರ್ಥನೆ ಮಾಡಿದೆಯಲ್ಲ ಅದೇ ಕಾನೂನನ್ನು ಅದೇ ತರ್ಕವನ್ನು ಬಳಸಿ ನಾನು ಎಲ್ಲ ಕಡೆಗೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ವ್ರಣ ಮಾಡಿಸ್ತಾನೆ ಭಾಳ ಚೆನ್ನಾಗಿ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆಗೆ ಬಂದಾಗ ಸಾಕೇತಾಯ ನಮಃ ಪುರಾಯ ಭವತು ಸ್ತೋಕೇತರ ಶ್ರೀಪುಷೆ ನಾನಾ ದೋಷ ಮುಷೆ ತದಂತಿಕ ಜುಷೆ ದೇವ್ಯೈ ಸರೈವೈ ನಮಃ ಅಂತ ಸರಯೂಗೆ ನಮಸ್ಕಾರ ಅಂತ ಸಾಕೇತ ನಗರಕ್ಕೆ ನಮಸ್ಕಾರ ಅಂತೆಲ್ಲ ಹೇಳ್ತಾನೆ ಮತ್ತೆ ಅದೇ ಹೇಳ್ತಾನೆ ಏಮಿ ತತ್ತಟ ಭೂಮಿಷು ಪ್ರವಿಲಸದೃಪಶ್ಚಯೂಪಸ್ಥಿತ ಅಲ್ಲಿ ಯೂಪಸ್ತಂಭಗಳು ಯಜ್ಞದ ಒಂದು ಶಾಲೆಯಲ್ಲಿ ಇರಲೇಬೇಕಾದ ಆ ಪಶುವಧೆಯನ್ನು ಮಾಡುವುದಕ್ಕಾಗಿ ಪಶುವನ್ನು ಕಟ್ಟಬೇಕಾದ ಸ್ತಂಭಕ್ಕೆ ಯೂಪ ಅಂತ ಕರೀತಾರೆ ದೇವಸ್ಥಾನಗಳಲ್ಲಿ ಮುಂದೆ ಅದೇ ಧ್ವಜಸ್ತಂಭವಾಯಿತು ಆ ಯೂಪಸ್ತಂಭಗಳಿಂದ ಚಿಹ್ನಿತವಾದ ಸರಯೂ ನದಿಯ ತೀರ ಪವಿತ್ರವಾದದ್ದು ತೇಭ್ಯೋ ಭಾನುಕುಲೀನ ಕೀರ್ತಿ ಲತಿಕೋಪಜ್ಞಾಯಿತೇಭ್ಯೋ ನಮಃ ಇವು ಸೂರ್ಯವಂಶದ ಕೀರ್ತಿ ಲತೆಗಳು ಹಬ್ಬಿಕೊಳ್ಳಲು ನಾಟಿರುವಂತಹ ಆಧಾರ ಸ್ತಂಭಗಳು ಅಂತ ಉಪಘ್ನ ಅಂತಂದರೆ ಆಧಾರದ ಕಂಬ ಅಂತ ಅರ್ಥ ಉಪಗ್ನಸ್ತರು ಅಂದರೆ ಆಧಾರದ ತರು ಈಗ ಶಕುಂತಲೆ ಮಾಡಿದಳಲ್ಲ ವನಜ್ಯೋತ್ಸನ ಅನ್ನುವಂಥ ಹೆಸರನ್ನ ಒಂದು ಮಲ್ಲಿಗೆ ಬಳ್ಳಿ ಮಲ್ಲಿಗೆ ಹಂಬನ್ನು ಬಳಸಿದಳು ಬೆಳೆಸಿದಳು ಅದರ ಪಕ್ಕವೇ ಒಂದು ಸಹಕಾರ ಮಾವಿನ ಮರವನ್ನು ಬೆಳೆಸಿದಳು ಈ ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿ ಅವೆರಡಕ್ಕೆ ಮದುವೆನೂ ಮಾಡಿದಳು ಅಂದರೆ ಭಾನುವಂಶದ ಕೀರ್ತಿಯ ಬಳ್ಳಿ ಹಬ್ಬುವುದಕ್ಕಾಗಿ ಇದು ಒಂದು ಆಧಾರ ಸ್ತಂಭ ಅಂತಾನೆ ಆಮೇಲೆ ತುಂಬ ರೋಮಾಂಚಿತನಾಗಿ ರಾಮನನ್ನು ಸ್ತುತಿ ಮಾಡ್ತಾನೆ ಇದು ಬಹಳ ಪ್ರಸಿದ್ಧವಾದ ಪದ್ಯ ಆ ಶ್ರದ್ಧರಾ ಛಂದಸ್ಸಿನ ಮಾಧುರ್ಯ ಎಷ್ಟು ಸೊಗಸು ಅನ್ನೋದನ್ನು ಇಲ್ಲಿ ತೋರ್ಪಡಿಸ್ತಾನೆ ಸದ್ಧರ ಕೋಲಾಹಲಕಾರಿಯಾದ ಛಂದಸ್ಸು ಅಲ್ಲಿ ಮತ್ತೆ ರಾಮ ನಾಮ ಅನ್ನುವಲ್ಲಿ ಸ್ತ್ರೀಲಿಂಗ ತಂದಿದ್ದಾನೆ ಆ ರಾಮನಾಮ ಇಟ್ಕೊಂಡಿರುವಂಥ ದೇವತಾ ರಾಮನಾಮ ಅನ್ನುವ ಮೂಲಕವಾಗಿ ಸಂಸ್ಕೃತಕ್ಕಿರುವ ಸೊಗಸು ಇದೇನೆ ಗಂಡನ ಹೆಣ್ಣು ಮಾಡ್ಬೋದು ಹೆಣ್ಣನ್ನು ಗಂಡು ಮಾಡ್ಬೋದು ಇಬ್ಬರನ್ನೂ ಮೂರನೇ ಲಿಂಗಕ್ಕೆ ತಂದಿಡಬಹುದು ವಿಶೇಷ ವಿಶೇಷಣಗಳ ಭಾವದ ನಿಘ್ನತೆಯಿಂದ ಮಾಡುವ ಸೊಗಸು ಕಲ್ಯಾಣೋಲ್ಲಾಸ ಸೀಮಾ ಕಲಯತು ಕುಶಲಂ ಕಾಲ ಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಹನಗತಿಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯಹ್ರೀಣ ಕಾಮ ಧೃತಜನಕುತ ಸಾದರಾ ಪಾಂಗಧಾಮ ದಿಕ್ಷು ಪ್ರತ್ಯ ಪ್ರಖ್ಯಾತ ಭೂಮ ದೇವತಾ ರಾಮನಾಮ ಅಂತ ಇಲ್ಲಿ ವಿಶೇಷವಾದ ಅರ್ಥ ಏನಿಲ್ಲ ಎಲ್ಲ ಸೌಂದರ್ಯಕ್ಕೆ ಗುಣಕ್ಕೆ ಸಜ್ಜನಿಕೆಗೆ ಮಾಂಗಲ್ಯಕ್ಕೆ ಆರಂಭವಾದ ನಿಧಾನವಾದ ಅಧಿಷ್ಠಾನವಾದಂಥದ್ದು ಕಾಲಮೇಘಾಭಿರಾಮವಾದ ಸೀತಾ ಮನೋಹಾರಿಯಾದ ಆ ರಾಮ ಅನ್ನುವಂಥ ತತ್ವ ಅಯೋಧ್ಯೆಯನ್ನು ಆಶ್ರಯಿಸಿದೆ ಎನ್ನುವುದೇ ಅಲ್ಲಿಯೇ ತಾತ್ಪರ್ಯ ಆಮೇಲೆ ಅವನು ರಾಮ ಮಾಡಿದ ಕೆಲಸ ಏನು ದಶಾನನ ಕುಶಾಸನ ತ್ರಸತ್ ಅಶೇಷ ಲೋಕವ್ಯಥಾ ವಿಲೋಪಕರ ಕೋಪಕೋ ಕೋ ವಸುಮತಿ ಸುತ ವಲ್ಲಭ ಕೃಪಾರ ಸಮಾರ ಸಂಸೃತಿ ಪಯೋಧೆ ಪಯೋ ನಿಧೆ ಸ್ರಕಂ ಕೃಷಿಷ್ಟ ಸ ಋಷಿಷ್ಟಕೃತ್ ಕೃಪಣತೈಕತಾನೇ ಮಯಿಂತ ಹೀಗಿ ಶಬ್ದಗಳು ನೋಡಿ ಕೃಷಿಷ್ಟ ಅಂತಂದರೆ ಮಾಡ್ದ ಮಾಡಲಿ ಮಾಡುವಂಥವನಾಗಲಿ ಅಂತ ಸ ಕೃತ್ ಕೃಷಿಷ್ಟಕೃತ್ ಕೃಪಣತೈಕತಾನೇ ಮಯಿ ಕೃಪಣತೆಯೇ ಏಕತಾನವಾಗಿ ಮೊನಾಟ ಆಗಿ ಬರ್ತಾ ಇರತಕ್ಕಂಥ ನನ್ನಲ್ಲಿ ಅವನು ಒಳ್ಳೆಯದನ್ನು ಮಾಡಲಿ ಎಂಥದ್ದನ್ನು ಒಳ್ಳೆಯದು ಮಾಡಲಿ ಕೃಪಾರಸಂ ಅಪಾರ ಸಂಸ್ಕೃತಿ ಪಯೋನಿಧೇ ಸ್ಥಾರಕಂ ಕೃಷಿಷ್ಟ ಅವನ ಕಾರುಣ್ಯವನ್ನು ಹರಿಸಲಿ ಅಂತ ಈ ಭಗವತ್ ಕಾರುಣ್ಯವನ್ನು ನಮ್ಮ ಮತಗಳ ಪೈಕಿ ಅತಿ ಹೆಚ್ಚಾಗಿ ಹೇಳಿರತಕ್ಕಂಥವು ಎರಡು ಒಂದು ಮಹಾಯಾನದ ಬೌದ್ಧ ವಿಶೇಷವಾಗಿ ಯೋಗಾಚಾರದ ಪಂಥದವ್ರದ್ದು ಮತ್ತು ಮಾಧ್ಯಮಿಕ ಪಂಥದವರು ಅದರೊಳಗೂ ಯೋಗಾಚಾರದವ್ರದ್ದು ತುಂಬ ವಿಶೇಷವಾಗಿ ಬುದ್ಧ ಕಾರುಣ್ಯವನ್ನು ಕೊಂಡಾಡುವಂಥದ್ದು ಮತ್ತು ಇನ್ನೊಂದು ಶ್ರೀವೈಷ್ಣವರಲ್ಲಿ ಇರುವುದು ಅದರೊಳಗೂ ಈ ಪ್ರಪತ್ತಿ ಮಾರ್ಗ ಅಂತ ಏನು ಹೇಳ್ತಾರಲ್ಲ ಅಲ್ಲಿ ಅತಿಶಯವಾಗಿ ಕಾಣಿಸುತ್ತದೆ ವೇದಾಂತ ದೇಶಿಕರ ದಯಾ ಶತಕ ಅದರೊಳಗೆ ವಿಶೇಷವಾಗಿ ವಿಖ್ಯಾತವಾದದ್ದು ಪರಮಾತ್ಮನ ದಯೆಯನ್ನು ಕುರಿತೇ ಅವರು ಶತಕ ಬರೆದಿದ್ದಾರೆ ಆಮೇಲೆ ಈಚೆಗೆ ನಮ್ಮ ಜಗ್ಗು ವಕುಲಭೂಷಣರ ಪತ್ನಿಯ ಮೂಲಕವಾಗಿ ಬಂದಂಥದ್ದು ಒಂದು ದಯಾ ಸಹಸ್ರ ಅನ್ನುವಂಥ ಕಾವ್ಯ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆಗ ಒಂದು ಚಮತ್ಕಾರವನ್ನು ವಿರೋಧಾಭಾಸಾಲಂಕಾರಗಳಿಂದ ಮಾಡ್ತಾನೆ ನೋಡಿ ಸಜಯತಿ ಚಿತ್ರ ಚರಿತ್ರೋ ಯಸ್ಯ ಹಿ ವರಚರಣ ಪುಷ್ಕರ ಕರೇಣು ಮಹಿಷೀ ಮೃಷಿಸಿಂಹಸ್ಯ ಸಿಂಹಸ್ಯ ಜನದಪಿ ವೃಷೋದಯೇ ಹೇತು ಜನತ್ ಎಂಥ ಒಂದು ಅಪೂರ್ವವಾದಂಥ ಪ್ರಯೋಗ ಅಚಿ ಅಚಿಕ್ಲಪತ್ ಈ ರೀತಿಯಾದಂಥ ಲುಂಗ್ಲಕಾರದ್ದು ಪ್ರಯೋಗಗಳನ್ನು ಮಾಡುವಂಥದ್ದು ನೋಡಿ ಆ ಪರಮಾತ್ಮನ ಚರಿತ್ರೆ ವಿಸ್ಮಯಾವಹವಾದದ್ದು ವಿಚಿತ್ರವಾದದ್ದು ವರಚರಣ ಪುಷ್ಕರಕ ಕರೇಣು ಅವನ ಪಾದಪದ್ಮಗಳ ಒಂದು ರೇಣು ಪುಷ್ಕರಕ ಅಂದರೆ ಪ್ರೀತಿಪಾತ್ರವಾದ ಕಮಲದ ರೇಣು ಕಮಲದ ಧೂಳಿ ಪಾದಪದ್ಮ ಧೂಳಿ ಪಾದ ಧೂಳಿ ಅಂತ ಇಲ್ಲಿ ಕರೇಣು ಪುಷ್ಕರ ಕರೇಣು ಅಂತಾರೆ ಕರೇಣು ಅಂದರೆ ಹೆಣ್ಣಾನೆ ಅಂತ ಅರ್ಥ ಬರುತ್ತೆ ಇವನ ಪಾದ ಧೂಳಿ ಅನ್ನುವ ಋಷಿ ಸಿಂಹಸ್ಯ ಋಷಿಸಿಂಹಸ್ಯ ಋಷಿಸಿಂಹನಾದಂತಹ ಋಷಿಗಳಲ್ಲಿ ಉಗ್ರನೂ ಅಗ್ರೇಸರನೂ ಆದ ಗೌತಮನ ಮಹಿಷೀ ಪ್ರಾಜೀ ಜನತ್ ಒಳ್ಳೆಯ ರೂಪವನ್ನು ತಂದು ಮತ್ತೆ ಹಲ್ಲಿಯನ್ನು ಉದ್ಧಾರ ಮಾಡಿತು ಮತ್ತೆ ಅದು ವೃಷೋದಯೇ ಹೇತು ವೃಷ ಅನ್ನೋದಕ್ಕೆ ಎತ್ತು ಅಂತ ಒಂದು ಅರ್ಥ ಇದೆ ಎತ್ತನ್ನು ಹುಟ್ಟಿಸೋದಕ್ಕೆ ಕಾರಣವಾದ ಇವನ ಪಾದ ಧೂಳಿ ಅನ್ನುವ ಹೆಣ್ಣಾನೆಯು ಮುನಿಸಿಂಹನ ಮಹಿಷಿ ಎಮ್ಮೆಯನ್ನು ಹುಟ್ಟಿಸ್ತು ಅಂತ ಇಲ್ಲಿ ಮಹಿಷಿ ಅನ್ನೋದಕ್ಕೆ ಯೋಗ್ಯಳಾದ ಪತ್ನಿ ಎನ್ನುವ ಅರ್ಥ ಇದೆ ಋಷಿಸಿಂಹ ಅನ್ನುವಂಥದ್ದು ಸಿಂಹ ಇವ ಋಷಿ ಅನ್ನುವ ಅರ್ಥದ ರೂಪಕ ಅಲಂಕಾರ ಅಭೇದ ಅಥವಾ ತಾದೃಪ್ಯ ರೂಪಕಾಲಂಕಾರ ಮತ್ತು ವೃಷ ಅನ್ನೋದಕ್ಕೆ ಧರ್ಮ ಅಂತ ಒಂದು ಅರ್ಥ ಇದೆ ಧರ್ಮವನ್ನು ಅಭಿವೃದ್ಧಿ ಮಾಡುವ ಪರಮಾತ್ಮನ ಪಾದರೇಳು ಪುಷ್ಕರ ಕರೇಣು ಅಲ್ಲ ಪುಷ್ಕರಕ ರೇಣು ಅಂತ ಹೀಗೆ ಸಭಂಗ ಅಭಂಗ ಶ್ಲೇಷಗಳನ್ನು ಮಾಡಿಕೊಂಡು ವಿರೋಧಾಭಾಸಗಳನ್ನು ಪರಿಹಾರ ಮಾಡಿಕೊಂಡು ಹೋಗಬೇಕು ಆಗ ಮಾತ್ರ ಪದ್ಯದ ಸ್ವಾರಸ್ಯ ಆಮೇಲೆ ಮತ್ತೆ ಅದನ್ನೇ ಹಾಡ್ತಾನೆ ಹಿಂದಿನದ ದಿನ ಶ್ರೇಯಾಂಸಿ ಭೂಯಾಮಸಿ ಮಹಾವಧಾನ್ಯ ಪ್ರೇಯಾಂಸ ದೇಯ ಜರಕಾತ್ಮಜಾಯಃ ಕಾಕಾಯ ಕಂಕಾಯ ಚ ಯೋ ಯೋಧಿತೇಷ್ಠ ದಾಶಾಯ ಕಿಶಾಯ ಚ ರಾಕ್ಷಸಾಯ ಅಂತ ಆ ಶಬ್ದಗಳು ನೋಡಿ ಮೊದಲು ಹೇಳಿದ್ದೇನೆ ಕಾಗೆಗೆ ಹದ್ದಿಗೆ ಕೋತಿಗೆ ಬೇಡನಿಗೆ ಇವರಿಗೆಲ್ಲರಿಗೂ ದೊಡ್ಡ ಸ್ಥಾನವನ್ನು ಕೊಟ್ಟ ಅಂತ ಕಾಕಾಯ ಕಂಕಾಯ ದಾಶಾಯ ಕೀಶಾಯ ಇವು ಅಲ್ಲಿ ಸೊಗಸು ಆ ಶಬ್ದದ ಶಯ್ಯೆ ಮಾತ್ರ ಇರತಕ್ಕಂಥದ್ದು ಆಮೇಲೆ ರಾಮನನ್ನು ಅವನು ಚೆನ್ನಾಗಿ ಬೈತಾನೆ ಆ ಬೈಗಳು ಸೊಗಸಾಗಿವೆ ಇಂಥ ಬೈಗಳು ಎಲ್ಲರೂ ಸಾಮಾನ್ಯವಾಗಿ ಮಾಡುವಂಥದ್ದು ಈಗಲೂ ರಾಮನ ಬಗ್ಗೆ ಇರುವ ಆಕ್ಷೇಪಗಳನ್ನೇ ಎನ್ಲಿಸ್ಟ್ ಮಾಡಿದ್ದಾನೆ ವರ್ಷೀಯಾನಪಿ ಜಾನಕಿ ಸಹಚರೋ ಮಾತು ಸಂಪನ್ನಂ ಪತ್ತಿ ಸಂಪನ್ಮತುರಗೈ ಸತ್ಯಜ್ಯ ರಾಜ್ಯಂ ನಿಜಂ ವಿಂದನ್ ಹಂತ ಧನಂ ವನಂ ಕಥಮಸೌ ಅಯುಕ್ತಕ್ರಿಯೋ ಗವ್ಯಂ ದುಗ್ಧಮಾ ಪಾಸ್ಯತಿ ಜನ ಕೋವಾ ಅಂತ ಲ ಸೊಗಸಾಗಿರ್ತಕ್ಕಂಥ ಹಾಲಿದ್ರೆ ಪಾಸ್ಯತಿ ಕೋವಾ ರಸಂ ಯವಾಗೂ ಗಂಜಿ ಒಣಗಂಜಿ ನೀರು ಗಂಜಿ ಕುಡಿತಾನಲ್ಲ ಭೋಗಾರ್ಹವಾದ ರಾಜ್ಯ ಇರುವಾಗ ಯಾವುದೋ ಒಬ್ಬ ಚಿಕ್ಕಮ್ಮ ತನ್ನ ಸವತಿ ತಾಯಿ ಅವಳು ಬರಕ್ಕೆ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಬಿಟ್ಟು ಹೆಂಡತಿನೂ ಕಟ್ಟಿಕೊಂಡು ತಮ್ಮನ್ನೂ ಕಟ್ಕೊಂಡು ಕಾಡಕ್ಕೆ ಬಂದು ಅಷ್ಟು ಕಷ್ಟಪಡೋದು ಅಂತಂದರೆ ಏನಿದೆ ಇಂಥ ಪೆದ್ದನನ್ನು ನೀನು ದೊಡ್ಡವನು ಅಂತ ಕರಿತಾ ಇದೆಯಲ್ಲ ಅದು ಹೋಗಲಿ டிவாஸ் தப்பசமாலி வாலிம் சோயம் ரசவர்கீவன்விரீத் துங்க பிரஸ்தரங்கிப்சுரிஷங்கம் துடங்கம் தியஜன் சங்கல்பலயபலா பங்க பங்கப்பசங்கப்பெல்லாம் டிமாடீயாத வாலியன்னிட்டு ಇನ್ನು ರಾಕ್ಷಸ ವರ್ಗ ನಿಗ್ರಹಣಕ್ಕಾಗಿ ಸುಗ್ರೀವನನ್ನು ಗ್ರಹಿಸಿದಂತಹ ರಾಮನ ಪೆದ್ದತನ ಏನನ್ನು ಮಹಾಬಲಾಢ್ಯನ ಮಹಾಬಲಾಢ್ಯನಾದ ವಾಲಿಯನ್ನು ಬಿಟ್ಟು ಸುಗ್ರೀವನನ್ನು ಇಟ್ಕೊಂಡಲ್ಲ ಏನಂತನಬೇಕು ಅದು ಹೇಗಿದೆ ಅಂತಂದರೆ ತುಂಗ ಪ್ರಸ್ತರ ಭಂಗ ಲಿಪ್ಸುರಿಹ ದೊಡ್ಡ ಬಂಡೆಕಲ್ಲನ್ನು ಸೀಳಬೇಕು ಅಂತ ಟಂಕಂ ನಿಶಂಕಂ ತ್ಯಜನ್ ಉಳಿಯನ್ನು ಹಾಗೆ ಕಳ್ಕೊಂಡು ಪಂಕಜದಲಾದಾನ ಪ್ರಸಂಗಾಯಕ ಸಂಕಲ್ಪಂ ಕಲೆಯೇತ ಒಂದು ದಳ ಇಟ್ಕೊಂಡು ಬೆಟ್ಟವನ್ನು ಸೀಳ್ತೀನಿ ಉಳಿಯಿಂದ ಮಾಡುವಂತೆ ಅಂತಂತಾನಲ್ಲ ಹಾಗೆ ಈ ಬಡಪಾಯಿ ಸುಗ್ರೀವಿಂದ ಆಗೋದೇನು ಕಣ್ಣೆದರಿಗೆ ಅಣ್ಣ ತದುಕ್ತಾ ಇದ್ದರೆ ಓಡೋಡಿ ಬಂದು ಬೆಟ್ಟ ಇದನ್ನು ನೋಡಿಕೊಂಡು ಗೊತ್ತಾಗೋದಿಲ್ಲವೆ ಅಂತಂತಾನೆ ಐನಾಕಿಪ್ಪ ಎಂಟು ಹಾಕಿದ್ದಾನೆ ಅದು ಹೋಗಲಿಪ್ಪ ಇದು ಹೋಗಲಿ ಒಂದು ಸಲ ಎರಡು ಸಲ ಇನ್ನು ಮೂರನೇ ಸಲ ಅದು ಏನದು ಕೃತ್ವಾ ಸೇತುಮ್ ಕೆಲ ಜಲನಿಧೌ ಖಂಡಯಿತ್ವಾ ದುರಧ್ವಾನ್ ಲಬ್ಧ ಲಬ್ಧ್ವಾ ದೇವೀಮ್ ಸ್ಫುಟ ವಿದಿತ ಸಂಶುಧಿಮಗ್ನಿಪ್ರವೇಶ ಭೂಯೋಪ್ಯೇನಾಂ ಭುವನಜನನೀ ಭೂಮಿ ಭೂಮಿಕನ್ಯಾಂ ಅನನ್ಯಾಂ ಅಂತರ್ವತ್ನೀಂ ಅನಯತವನಂ ಹಂತ ಪೋಲಸ್ತ್ಯ ಹಂತ 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 ಪೋಲಸ್ತ್ಯ ಹಂತ ಪೌಲಸ್ತ್ಯನನ್ನ ಕೊಂದವನು ಏನು ಮಾಡಿದ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ಬಂಧಿಸಿ ರಾಕ್ಷಸ ಸಂಗ್ರಾಮ ಮಾಡಿ ಮತ್ತು ರಾವಣನನ್ನು ಕೊಂದು ಸೀತೆಯನ್ನು ಕಷ್ಟದಿಂದ ಪಡ್ಕೊಂಡು ಅವಳು ಅಗ್ನಿಶುದ್ಧಿಯಂಥ ಲೋಕಲೋಕಗಳು ಲೋಕ ಪಾಲಕರು ಎಲ್ಲ ಏಕಕಂಠದಿಂದ ಘೋಷಣೆ ಮಾಡಿ ಇವರ ಅಪ್ಪನೇ ಇಳ್ದು ಬಂದು ಹೇಳಿ ನನ್ನಾಣೆ ಆಣೆ ಎಲ್ಲರ ಆಣೆನೂ ಇವಳು ಸಾಧ್ವೀನಪ್ಪ ಅಂತ ಅಂದಮೇಲೂ ಗರ್ಭಿಣಿಯಾದ ಅವಳನ್ನು ಸುಳ್ಳಿ ಹೇಳಿ ಮುಚ್ಚುಮರೆ ಮಾಡಿ ಕಾಡಿಗೆ ಕಳಿಸಿದನಲ್ಲ ಇನ್ನು ಎಂಥದ್ದು ಇವನು ದೊಡ್ಡತನ ಮೂರಕ್ಕೆ ಮುಗಿದೇ ಹೋಗ್ಬಿಡ್ತು ಅಂತಂತಾನೆ ಆಗ ಅವನು ಹೇಳ್ತಾನೆ ಹಾಗೆಲ್ಲ ನೀನು ಹೇಳಬೇಡ ಅವನ ಕಾರುಣ್ಯವೇ ದೊಡ್ಡದು ಅಂತಾನೆ ವಾಲಿಯನ್ನು ಬಿಟ್ಟು ಸುಗ್ರೀವನನ್ನು ದೀನ ದೀನದಲಿತರ ಮೇಲಿನ ಕಾರುಣ್ಯ ಕಾರಣ ಮತ್ತೆ ತಿರ್ಗ ಸೀತೆಯನ್ನು ಕಾಡಿಗೆ ಬಿಡೋದಿಕ್ಕೂ ಪ್ರಜಾಪ್ರೀತಿ ಅನ್ನುವ ಕಾರುಣ್ಯವೇ ಕಾರಣ ತೃಣಾಯಮೇನೇ ನಿಪುಣಾಯತೇನ ಪಣಾಬ್ರದೀಶೋಪಿ ಪಣ ತುಮ್ ಹಾಗಾಗಿ ಅವನ ಸಾಮ್ರಾಜ್ಯವನ್ನು ಕೂಡ ತೃಣದಂತೆ ನೋಡಿ ಬಿಟ್ಟ ಅದು ಅವನ ಔದಾರ್ಯವನ್ನು ತೋರಿಸುತ್ತದೆ ಆ ಕಾರಣವಾಗಿ ಅಸ್ಯ ಶ್ರುತಿಶತ ವಿಧಿತಮ್ ಸುವ್ಯಕ್ತಂ ತೇನ ದೀನ ಬಂಧುತ್ವಂ ಅದೇ ಅವನ ಕಾರುಣ್ಣಿವೆ ಅವನು ಮಾಡೆ ಸೆಪರಂಡಿ ಪಾಪ ಇದ್ದೇ ಇದೆಯಲ್ಲ ಅದನ್ನು ಹೇಳಿಕೊಂಡು ಬರ್ತಾನೆ ಆಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸುಂದರವಾದ ಅನುಷ್ಠು ಛಂದಸ್ಸಿನ ಪದ್ಯಗಳಲ್ಲಿ ಮಾಲಾ ರೂಪಕವನ್ನು ಪುಂಖಾನುಪುಂಖವಾಗಿ ಇಡೀ ರಾಮಾಯಣವನ್ನೇ ಒಂದು ರೂಪಕೀಕರಿಸಿ ಕೊಡ್ತಾನೆ ಆ ಶ್ಲೋಕಗಳು ಒಳ್ಳೆಯ ಶೈಲಿಯವಾಗಿ ಬಹಳ ಸೊಗಸಾಗಿದೆ ಸಂದರ್ಭವಶಾತ್ ಹೇಳಬೇಕು ಹಿಂದೆ ಗೋಖಲೆ ಸಂಸ್ಥೆಯಲ್ಲಿ ಎಂಟು ವರ್ಷದ ಕೆಳಗೆ ಒಂದಷ್ಟು ಜನ ಸ್ನೇಹಿತರ ಜೊತೆಗೆ ಭಾರತೀಯ ಸಂಸ್ಕೃತಿಯ ಅಧ್ಯಯನ ಅಂತ ತೊಡಗಿ ಒಂದು ಗೋಷ್ಠಿ ಮಾಡಿಕೊಂಡು ಅದಾದ ಮೇಲೆ ಮತ್ತು ಹೆಚ್ಚಿನ ಅಧ್ಯಯನ ಬೇಕು ಅಂದಿದ್ದಕ್ಕೋಸ್ಕರ ಹದಿನೈದು ಒಮ್ಮೆ ಕಾಳಿದಾಸನ ರಘುವಂಶವನ್ನು ಅಭ್ಯಾಸ ಮಾಡೋದು ಅಂತ ಆರಂಭ ಮಾಡಿಕೊಂಡು ಅದು ಅನ್ವಯ ಆಕಾಂಕ್ಷ ಇತ್ಯಾದಿ ಹೇಳಿಕೊಂಡು ಪಠನ ಅನುಪಠನ ಪದಚ್ಛೇದ ಅನ್ವಯ ಮತ್ತು ವ್ಯಾಕರಣ ವಿಶೇಷಗಳು ಅಲಂಕಾರ ವಿಶೇಷಗಳು ಮತ್ತು ಇನ್ನು ಮೇಲ್ಹೊಳೆ ಹೊರದಂತೆ ಬೇಕಾದಷ್ಟು ಬೇಡದಷ್ಟು ಅಂತ ಮಾಡಿಕೊಂಡು ಎಂಟು ವರ್ಷಕ್ಕೆ ಮೊನ್ನೆ ಒಂದು ವಾರದ ಕೆಳಗೆ ಅದು ಮುಗಿಯಿತು ರಘುವಂಶದ ಹತ್ತೊಂಬತ್ತು ಸರ್ಗಗಳು ಕೂಡ ಆ ಸಂದರ್ಭದಲ್ಲಿ ನನ್ನ ಕವಿ ಮಿತ್ರ ಡಾಕ್ಟರ್ ಆರ್ ಶಂಕರ್ ಬರೆದ ಪದ್ಯಗಳು ಇದೇ ಶೈಲಿಯಲ್ಲಿ ಇದೇ ರೀತಿಯಾಗಿ ಆ ರಘುವಂಶ ವ್ಯಾಸಂಗ ಗೋಷ್ಠಿಯ ಬಗ್ಗೆ ಬರೆದದ್ದು ಅಂದರೆ ಇವತ್ತು ನಮಗೆ ಈ ಜಗತ್ತಿನಲ್ಲಿ ಈ ನಮ್ಮ ವೆಂಕಟಾಧ್ವರಿಯ ಶೈಲಿ ನೋಡಬೇಕು ಅಂದರೆ ಶಂಕರಲ್ಲಿ ಕಾಣಿಸ್ತಕ್ಕಂಥದ್ದು ಇಷ್ಟು ಸುಂದರವಾದ ಪದ್ಯಗಳಿವೆ ಅಂತಂದರೆ ರೂಪಕಾಲಂಕಾರವಂತೂ ಅಡಕ ಮಾಡಿಕೊಡುವಂಥ ತುಂಬ ಒಳ್ಳೆಯ ಅಲಂಕಾರ ಸಂಕ್ಷೇಪಕ್ಕೆ ಅತಿಶಯವಾದಂಥದ್ದು ಕಕುಸ್ಥ ಕುಲಪರ್ಯಾಯ ಕಲಶಾರ್ಣವ ಕೌಸ್ತುಭ ಕೌಸಲ್ಯ ಸುಕೃತ ಕಲ್ಪ ಕಲ್ಪಕ ಪ್ರಸವೋದಯ ರಥಾಗಾರ ಪರಿಷ್ಕಾರ ಹರಿನ್ಮಣಿ ಜಾನಕಿ ಲೋಚನ ದ್ವಂದ್ವ ಚಕೋರಾನಂದ ಚಂದ್ರಮಾಹ ಸಂಸಾರ ಮಾರ್ಗ ಸಂಚಾರ ಶ್ರಾಂತಾಯಾಮೀರುಹ ಸರ್ವ ರಾಕ್ಷಸ ವೇತಾಳ ಸಮುಚ್ಚಾಟನ ಮಾಂತ್ರಿಕ ನೋಡಿ ಸಂಸಾರದ ದಾರಿಯಲ್ಲಿ ಶ್ರಾಂತರಾದವರಿಗೆ ಪಕ್ಕದಲ್ಲಿ ತಣ್ಣೆಲ್ಲರೂ ಕೊಡ್ತಕ್ಕಂಥ ಮರ ರಾಕ್ಷಸ ಭೂತ ವೇತಾಳಗಳನ್ನು ಉಚ್ಚಾಟನೆ ಮಾಡತಕ್ಕಂಥ ಮಾಂತ್ರಿಕ ವಿದ್ಯಾ ವಿನಯಾಸ್ಥಾನ ವಿನಯಸ್ಥಾನ ಸೌಲಭ್ಯ ಪ್ರಾಭವೋತ್ಕರ್ಷ ಸಮಾವೇಶ ನಿವೇಶನ ವಿದ್ಯಾವಿಹರಣದ ಉದ್ಯಾನ ವಿನಯದ ಆಸ್ಥಾನ ಮಂಟಪ ಸೌಲಭ್ಯದ ಮತ್ತು ಪ್ರೀತಿಯ ಉತ್ಕರ್ಷವನ್ನು ತಂದುಕೊಡ್ತಕ್ಕಂತಹ ನಿವೇಶನ ಅಂದರೆ ಅಸ್ಥಿಭಾರ ಈ ರೀತಿಯಲ್ಲಿ ರಾಮನನ್ನು ಕೊಂಡಾಡ್ಕೊಂಡು ಹೋಗ್ತಾನೆ ವಿರಾಧ ವಿರಾಧಾಖ್ಯ ದುರಾತಂಕ ವಿದ್ರಾವಣ ಮಹೌಷಧ ವಿರಾಧ ಅನ್ನುವ ರೋಗವನ್ನು ನಾಶ ಮಾಡುವಂಥ ಔಷಧ ಖರದೂಷಣ ಕಿಂಪಾಕ ಖಂಡನೇಕ ಪರಶ್ವತಃ ಖರದೂಷಣಾದಿಗಳೆನ್ನುವ ಮುಳ್ಳಿನ ಮರಗಳನ್ನು ಕತ್ತರಿಸ್ತಕ್ಕಂಥ ಕೊಡಲಿ ದುರ್ಮೋಚನಿ ಮಾ ದುರ್ಮೋಚ ನೀಚ ಮಾರೀಚ ಕೀಚಕ ಪ್ರಬಲಾನಲಹ ದುರ್ಮೋಚ ಅಂದರೆ ಬಿಡಿಸಿಕೊಳ್ಳಲು ಕಷ್ಟವಾದಂಥ ನೀಚ ಮಾರೀಚ ಅನ್ನುವ ಬಿದಿರುಮೊಳಗೆ ಬೆಂಕಿಯಾದವನು ರುದ್ರರಾಜಸ್ಯ ನಾಕಾದಿ ಲೋಕಾಕ್ರಮಣ ವರ್ತನೆ ಆ ಗೃಧ್ರರಾಜನಾದ ಜಟಾಯು ಸ್ವರ್ಗಕ್ಕೆ ಏರುವುದಕ್ಕೆ ಬೇಕಾದ ರಾಜಮಾರ್ಗವಾದಂಥವನು ಶ ಈ ರೀತಿಯಲ್ಲಿ ಪುಂಖಾನುಪುಂಖವಾಗಿ ಸೊಗಸಾದ ಆ ಒಂದು ರೂಪಕ ಮಾಲೆಯನ್ನು ಮಾಡಿ ಅಭಿಷಿಕ್ತೋ ಯಥಾವಚ್ಚ ವಸಿಷ್ಠಾಧ್ಯೇಯರ್ ಮಹರ್ಷಿಭಿ ರಮತೇ ಮಮತೇಜಸ್ವಿ ರಾಮ ಕಾಮಸಮೋ ಹೃದಿ ಅಂತ ಹೇಳ್ಬಿಟ್ಟಂತಾನೆ ಅಡಕವಾಗಿ ಒಳ್ಳೆಯ ಕಾವ್ಯಾತ್ಮಕವಾಗಿ ಸಂಕ್ಷೇಪ ರಾಮಾಯಣ ಅಂದರೆ ಇಲ್ಲಿ ನಾವು ನೋಡಬಹುದಾದದ್ದು ಆಮೇಲೆ ಅವನು ಏನು ಮಾಡ್ದ ಅನ್ನುವಂಥದ್ದನ್ನು ಮತ್ತೆ ಹಳೆಯ ಅರ್ಥವೇ ಹೊಸ ಶಬ್ದಗಳಲ್ಲಿ ಹೇಳ್ತಾನೆ ಇದು ಬಹಳ ಅಪೂರ್ವವಾದ ಶಬ್ದ ಪ್ರಯೋಗ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ವ್ಯಾಕರಣ ವಿದ್ವಾಂಸರಿಗೆ ಹೆಚ್ಚು ರುಚಿರವಾಗಬಹುದಾದದ್ದು ಅಸ್ತ್ರಾಮಾಸ ಮಾಸ ತೃಣಂ ಪ್ರಿಯ ದ್ರಹಿ ತೃಣಮಸರೇರ್ಧನು ದಾರಾ ಮಾಸ ಮುನೇ ಶಿಲಾಪಿ ನವರಾಸ ಸ್ವಯಂ ಪಾದುಕ ಕುಲ್ಯಾಮಾಸ ಮಹಾರ್ಣವೋಪಿ ಕಪಯೋ ಯೋಧಾಂ ಬಭೂವುಸ್ತದ ಪೌಲಸ್ತ್ಯೋ ಮಶಕಂ ಬಭೂವ ಭಗವತ್ವಂ ಮಾನುಷೀ ತ್ವ ಮಾನುಷಾ ಮಾಸಿಥ ಇಲ್ಲಿ ನೋಡಿ ಒಂದು ಹುಲ್ಲುಕಡ್ಡಿಯನ್ನು ಬ್ರಹ್ಮಾಸ್ತ್ರವಾಗಿ ಮಾಡಿದ ಅಂತ ಅಸ್ತ್ರಾಮಾಸ ಅಂತ ತೃಣಾಮಾಸ ಸ್ಮರಾರಯರ್ ಧನು ಇನ್ನು ಶಿವಧನಸ್ಸನ್ನು ತೃಣಾಮಾಸ ಹುಲ್ಲುಕಡ್ಡಿಯಂತೆ ಮಾಡ್ದ ದಾರಾಮಾಸ ಮುನೇ ಶಿಲಾಪಿ ಮುನಿಯ ಪತ್ನಿ ಶಿಲಾ ರೂಪಳಾಗಿದ್ದವಳನ್ನು ಶಿಲೆಯನ್ನು ಮುನಿಯ ಪತ್ನಿಯನ್ನಾಗಿ ಮಾಡಿದ ಪಾದುಕಾ ನೃವರಾಮಾಸ ಚಪ್ಪಲಿಯನ್ನು ರಾಜನ್ಯ ಸ್ಥಿತಿಗೆ ತಂದುಕೊಟ್ಟ ಮಹಾರ್ಣವೋಪಿ ಕುಲ್ಯಾಮಾಸ ಮಹಾಸಮುದ್ರವು ಕುಲ್ಯಾಮಾಸ ಮಾಸ ಕಾಲುವೆ ಆಯಿತು ಇಲ್ಲಿ ಕುಲ್ಯಾಮಾಸ ದಾರಾಮಾಸ ದ್ರವರಾಮಾಸ ಅಸ್ತ್ರಾಮಾಸ ಈ ರೀತಿಯಾದಂಥ ಅಸ್ತ್ರವದ ಆಚಚಾರ ಕುಲ್ಯಾವಧ ಆಚಚಾರ ದಾರಾವಧ ಆಚಚಾರ ಈ ಥರದ ಒಂದು ರೂಪ ಸಿದ್ಧಿ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ತುಂಬ ತೊಡಕಾದ ಎಂಟತ್ತು ವ್ಯಾಕರಣ ಸೂತ್ರಗಳು ಇದ್ರೊಳಗೆ ಬರುತ್ತೆ ಈ ಥರ ಪದಗಳನ್ನು ಎಷ್ಟು ಕವಿಗಳು ನೋಡಿಯೇ ಇಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದರ ಸಾಧ್ಯತೆ ಉಂಟು ಅಂತ ವ್ಯಾಕರಣಶಾಸ್ತ್ರ ಓದಿದ್ರೆ ಗೊತ್ತಾಗುತ್ತೆ ಅರ್ಥ ಅದೇನೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನೂ ಸಿಗದೆ ಇರ್ತಕ್ಕಂಥದ್ದು ಈ ರೀತಿಯಾದ ಒಂದು ವಿದ್ವದ್ರಂಜಕವಾದ ಕೌಶಲಗಳನ್ನು ಇವನು ಮಾಡಿದ್ದಾನೆ ಆಮೇಲೆ ಗಂಗಾ ನದಿಯ ಕಡೆಗೆ ಬರ್ತಾನೆ ಅಯೋಧ್ಯೆಯಿಂದ ಗಂಗೆಯ ಕಡೆಗೆ ಬಂದಾಗ ಗಂಗೆಯನ್ನು ಕೊಂಡಾಡ್ತಾನೆ ಶಿಥಿಲಿತ ಭವಖೇದ ಶ್ಲಿಷ್ಟ ವೈಕುಂಠ ಪಾದ ವಿಪದ ವಿನೋದ ಕ್ಲುಪ್ತ ಚಿತ್ತಪ್ರಸಾದ ವಿಮಲ ತರತರಂಗ ವಿಶ್ರುತಾಂಬೋಧಿ ಸಂಗ ವಿಹಿತ ದುರಿತಭಂಗ ವೀಕ್ಷತಾಮತ್ರ ಗಂಗಾ ಒಂದೊಂದು ಯತಿಸ್ಥಾನದಲ್ಲೂ ಸ್ಥಾನದಲ್ಲೂ ಪ್ರಾಸ ಶಿಥಿಲಿತ ಭವಖೇದ ಶ್ಲಿಷ್ಟ ವೈಕುಂಠ ಪಾದ ಭವಖೇದವನ್ನು ಶಿಥಿಲಗೊಳಿಸುವ ವೈಕುಂಠ ಪಾದ ವೈಕುಂಠ ಅಂದರೆ ಮಹಾವಿಷ್ಣು ಅವನ ಪಾದದಿಂದ ಬಂದಂಥವಳಾದ ಈ ಗಂಗೆ ಇವಳನ್ನು ನೋಡು ಉತ್ತುಂಗಳಾಗಿ ಇದ್ದಾಳೆ ಭಂಗ ಅಂತಂದರೆ ತರಂಗ ವಿಹಿತ ದುರಿತ ಭಂಗ ಪಾಪಗಳನ್ನು ಧ್ವಂಸ ಮಾಡುವವಳು ವಿಮಲತರ ತರಂಗ ನಿರ್ಮಲವಾದ ತರಂಗಿಣಿ ಅಂತೆಲ್ಲ ಹೇಳ್ಬಿಟ್ಟಂತಾನೆ ಆಮೇಲೆ ಹೇಳ್ತಾನೆ ಈ ಗಂಗೆ ಎಷ್ಟು ದೊಡ್ಡವಳು ಅಂತ ಆಗ ಕೃಷನು ಉಪೇಕ್ಷಣೀಯಾನಿ ಭಾಗೀರಥಿಯಾನಿ ಪಾನೀಯಾನಿ ಕಿಮಿತಿ ವೀಕ್ಷಣೀಯನೇ ವೀಕ್ಷಣೀಯಾನಿ ಈ ಭಾಗೀರಥಿನ ಏನು ಕೊಂಡಾಡಬೇಕಾಗಿಲ್ಲ ಅದನ್ನು ಉಪೇಕ್ಷೆ ಮಾಡಬೇಕು ಅಂತಾನೆ ಯಾಕೆ ಯಶಾಂ ಜನಚರಣತಸ್ತು ಹಿರಣ್ಯಹರ್ತು ದೋಷಾಕರೇಣ ಗುರುದಾರ ವಿಟೇನ ಮೂರ್ಧ್ನಿ ಬ್ರಹ್ಮೋತ್ತಮಾಂಗಭಿಧ ಸಹಸ್ಥಿತಶ್ಚ ಖ್ಯಾತೋ ಲಯೋ ಜಲನಿಧೌ ಕಿಲ ಗಂಗವಾರಾಂ ಗಂಗವಾರಾಮ್ ಅಂತ ಅಂದರೆ ವಾರ್ ವಾರ್ಣಿ ವಾರ್ ವಾರಿ ವಾರಿ ಅಂತ ಅನ್ನುವ ವಾ ಶಬ್ದದಿಂದ ಬಳಸ್ಕೊಂಡು ವಾರಾಮ್ ಅಂತ ವಾರಾಮ್ ಅಂದರೆ ಜಲಾನಾಮ್ ಅನ್ನುವ ಒಂದು ವಿಶೇಷವಾದ ವಿ ಶಬ್ದ ಅದು ಅಮರಕೋಶದಲ್ಲಿ ಆ ಸ್ತ್ರೀ ಭೂಮಿ ವಾರ್ ವಾರಿ ವಾರ್ ಅನ್ನುವಂಥದ್ದು ನೀರಿನ ವಾಚಕ ಅದನ್ನು ಒಂದೆರಡು ಕಡೆ ಬಳಸಿ ವಿಭಕ್ತಿಯ ಕನ್ಫ್ಯೂಷನ್ನು ಮಾಡಿಸ್ತಾನೆ ಅಂದರೆ ಅಪಶಬ್ದ ಭಾಸ ಆದರೆ ಅಪಶಬ್ದ ಅಲ್ಲ ಆ ತರಹ ಜಾರದಂತೆ ತೋರುವುದು ಅದರ ಒಂದು ನೃತ್ಯ ಆಗಿರುತ್ತೆ ಆ ಬಗೆಯಲ್ಲಿ ಅವನು ಹೇಳ್ತಾನೆ ಈ ಗಂಗೆ ಸರಿಯಲ್ಲ ಯಾಕೆಂದರೆ ಅವಳನ್ನು ಯಾರು ಕೊಂಡಾಡಿದ್ದು ಯಾರ ಜೊತೆ ಅವಳು ಕೂತಿರೋದು ಶಿವನ ಜಟಾಜೋಟದಲ್ಲಿದ್ದಾಳೆ ಶಿವನ ಜಟಾಜೋಟದಲ್ಲಿ ಚಂದ್ರ ಇದ್ದಾನೆ ಮತ್ತು ಇವಳು ಹುಟ್ಟಿದ್ದಲ್ಲಿ ಹೂ ಚರಣಜನಿ ಹಿರಣ್ಯಹರ್ತ ಅಂದರೆ ಹಿರಣ್ಯಾಕ್ಷ ಹಿರಣ್ಯ ಕಶುಪುಗಳನ್ನು ಕೊಂದವನು ಅಂತ ಒಂದರ್ಥ ಇನ್ನೊಂದು ನಮ್ಮಲ್ಲಿ ಸ್ವರ್ಣಸ್ಥೇನ ಮಹಾಪಾತಕಗಳಲ್ಲಿ ಒಂದು ಬಂಗಾರವನ್ನು ಕದ್ದರೆ ದೊಡ್ಡ ಪಾತಕ ಅದಕ್ಕೆ ದೊಡ್ಡ ಪ್ರಾಯಶ್ಚಿತ್ತವೂ ಉಂಟು ಹೀಗಾಗಿ ಬಂಗಾರ ಕದ್ದವನ ಕಾಲಿಂದ ಹುಟ್ಟಿದೋಡು ಇನ್ನು ದೋಷಾಕರೇಣ ಗುರುದಾರ ವಿಟೇನ ಮೂರ್ಧನ ಸ್ಥಿತ ಇನ್ನು ಗುರುಪತ್ನಿಯನ್ನೇ ಕಾಮಿಸಿದ ಚಂದ್ರನ ಜೊತೆಯಲ್ಲಿ ಬೈಟು ಸೀಟ್ ಹಾಕ್ಕೊಂಡು ಶಿವನ ತಲೆ ಮೇಲೆ ಕೂತಿದ್ದಾಳೆ ಮತ್ತು ದೋಷಾಕರ ದೋಷಾಕರ ಅಂದರೆ ದೋಷ ಅಂದರೆ ರಾತ್ರಿ ಅಂತ ರಾತ್ರಿಯನ್ನು ಉಂಟು ಮಾಡೋನು ರಜನೀಕರ ಅಂತೀವಲ್ಲ ಆ ಥರ ಇನ್ನೊಂದು ದೋಷಗಳಿಗೆ ಆಕರನಾದವನು ಅಂತ ಮತ್ತೆ ಯಾವಳ ತ ಯಾವನ ತಲೆ ಮೇಲೆ ಹೇಳು ಇರೋದು ಬ್ರಹ್ಮೋತ್ತಮಾಂಗಾಭಿಧ ಬ್ರಹ್ಮತ್ಯನ್ನು ಮಾಡಿದವನು ಬ್ರಹ್ಮನ ತಲೆಯನ್ನು ಕತ್ತರಿಸ್ದಂಥ ಶಿವ ಹೀಗೆ ಇವಳು ಹುಟ್ಟಿದ್ದಲ್ಲಿ ಕೂತಿದ್ದಲ್ಲಿ ಮೆರೆದಿದ್ದಲ್ಲಿ ಕಡೆಗೆ ಎಲ್ಲಿ ವಿಲಯ ಆಗುವಂಥದ್ದು ಜಲನಿಧವು ಲಡೆಯೋರ ಭೇದ ಅಂತ ಜಡ ನಿಧಿ ಪೆದ್ದು ಥರದ ನಿಧಿ ಆ ಸಮುದ್ರಕ್ಕೆ ಹೋಗಿ ಸೇರಿದಳು ಹೀಗಿರುವ ಈ ಗಂಗೆಗೆ ಏನಾದರೂ ಬುದ್ಧಿ ಇದೆಯಾ ಭರ್ತೃರಿ ಕೂಡ ಹೇಳ್ತಾನಲ್ಲ ವಿವೇಕ ಭವತಿ ವಿನಿಪಾತಃ ಶತಮುಖ ಅಂತ ಹೇಳಿಬಿಟ್ಟಿದನು ಎಲ್ಲಿದ್ದಂಥದ್ದು ಶಿವನ ತಲೆ ಮೇಲೆ ಕೂಮುದ್ರು ಮುನ್ ಮುನ್ನ ಇದ್ದದ್ದು ಕ ಸ್ವರ್ಗದಲ್ಲಿ ಸ್ವರ್ಗದಿಂದ ಶಿವನ ತಲೆ ಮೇಲೆ ಅಲ್ಲಿಂದ ಹಿಮಾಲಯದ ಶಿಖರಕ್ಕೆ ಅಲ್ಲಿಂದ ಹಿಮಾಲಯದ ಕೆಳಗೆ ಅಲ್ಲಿಂದ ಕೆಳ ಕೆಳ ಕೆಳಗೆ ಹೋಗಿ ಪಾತಾಳ ಗಂಗೆ ಅಂತ ಆದಳು ಹೀಗೆ ಪತನಕ್ಕೆ ಅವನು ಕೊನೆಯೇ ಇಲ್ಲವಲ್ಲ ಇಂಥ ಗಂಗೆಯನ್ನು ನೀನು ಕೊಂಡಾಡೋದು ಅಂತಾನೆ ಪಶ್ಯ ಗಂಗಾನಿವಾರಿ ಗರುಡಧ್ವಜ ಪಾದ ಪತ್ಮಾದಾವಿರ್ಬಭೂವರ್ ಆ ಅಪುನನ್ ಪುನರಿಂದು ಮೌಲಿನ್ ಹಾಗೆಲ್ಲ ಹೇಳಬೇಡ ಮಹಾವಿಷ್ಣುವಿನ ಪಾದೋದಕ ಅಂದರೆ ಪರಮ ಪಾವನವಾದದ್ದು ಅಂತಲೇ ಇಲ್ಲಿ ಗಂಗಾನಿ ವಾರಿ ಅನ್ನುವಲ್ಲಿ ವಾರಿ ಗಾಂಗಾನಿ ಅಂತಲೇ ಗಂಗೆಗೆ ಸಂಬಂಧಪಟ್ಟದ್ದು ಗಾಂಗಮ್ ತಾನಿ ಗಾಂಗಾನಿ ಗಂಗೆಗೆ ಸಂಬಂಧಪಟ್ಟಿರುವಂಥ ನೀರುಗಳು ನೀರು ಬಹುವಚನ ಯಾಕೆ ಅಂದರೆ ಒಂದು ಬೊಗಸೆ ನೀರಲ್ಲಿ ಎಷ್ಟು ಹನಿಗಳಿರುತ್ತವೆ ತೆಲುಗಿನಲ್ಲಿ ಇವತ್ತಿಗೂ ನೋಡಿ ನಿತ್ಯ ಬಹುವಚನದಲ್ಲಿ ನೀಳು ಅಂತ ಬಳಸ್ತಾರೆ ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಂಸ್ಕೃತದಲ್ಲಿ ನಿತ್ಯ ಬಹುಚನ ಇರೋದು ಹೇಗೆ ತಮಿಳಿನಂಥ ತೆಲುಗಿನಂಥ ಭಾಷೆಗೂ ಬಂದಿದೆ ಅಂತ ಇಲ್ಲಿ ವಾರ್ ಅನ್ನುವ ಶಬ್ದದಿಂದ ಬಹುಚನವನ್ನು ವಾರ್ ವಾರಿ ವಾರಿ ಅಂತ ಹಾಗೆ ಮಾಡಿಕೊಂಡಿದ್ದಾನೆ ಆಮೇಲೆ ಇವನು ಇನ್ನೂ ಮತ್ತೆ ಕೊಂಡಾಡ್ತಾನೆ ರಜೋಗುಣದ ಸಾಕಾರದಂತೆ ಕಾಣುವ ಸರಸ್ವತಿ ತಮೋಗುಣದ ಸಾಕಾರದಂತೆ ಕಾಣುವ ಯಮುನಾ ಇವರೆರಡನ್ನೂ ಸೇರಿಸಿಕೊಂಡು ಇವಳು ತಥಾಪ್ಯೇಶ ದೋಷಾಪನಯನ ಪಟು ಸ್ವಾಕಲನಯ ಪ್ರಗಲ್ಭಂ ಸಂಸಾರಂ ಪ್ರಶಮಯತಿ ಕಂಸಾರಿ ಪದಭೂಹು ಹೀಗೆ ತ್ರಿಗುಣಾಕರ್ಷಿತಳಾಗಿದ್ದರು ತ್ರಿಗುಣಾಕೃಷ್ಟಳಾಗಿದ್ದರು ಇವಳು ಪಾವನೆಯಾಗಿದ್ದಾಳೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾಳೆ ಅಂತ ಮತ್ತೆ ತಿಪ್ಪೆ ಸಾರಿಸ್ತಾನೆ ಆಮೇಲೆ ಕಾಶಿಗೆ ಬರ್ತಾನೆ ಕಾಶಿಗೆ ಬಂದಾಗ ಇವನು ಸಹಜವಾಗಿ ಕೊಂಡಾಡ್ತಾನೆ ಕಾಶಿಯನ್ನು ಕಾಶಿ ಸ ಕಾಶೀ ಭವದಿಂದ್ರ ಗೇಹ ಸೌದಾಗ್ರ ಭಾಗ ಬಹುಸಪ್ತಿನಾಗ ಅಂತ ತುಂಬ ರಥ ತುರಗ ವಾಜಿ ರಥ ತುರಗ ಗಜಾದಿಗಳಿಂದ ಕೂಡಿರುವಂಥದ್ದು ಬೆಳಗ್ತಾ ಇರುವಂಥದ್ದು ದೇವಲೋಕದಂತೆ ಇದೆ ಅಂತ ಇವನು ನೋಡಿರಲಿಲ್ಲ ಅನ್ಸುತ್ತೆ ಕಾಶಿಯನ್ನ ಆಗ ಕೃಷಾನು ಹೇಳ್ತಾನೆ ಏಮಿಷ್ಟಾನ್ನ ಭುಜೋ ಗಜೋತ್ತಮ ಹಯ ರೋಹ ಸುಗೇ ಮತ್ತಾಭಿರ್ ಮತ್ತಾಭಿರ್ಮಹಿಳಾಭಿರತ್ರ ವಿಹರಂತ್ಯಮುಕ್ತ ಮುಕ್ತ್ರಜ ತೇ ಘೋರಾಸ್ತಿಧರಾ ವಿರಾಜ ಅನುಡುವಾಹಾ ವಿಷಾಹಾರಿಣ ನರ್ತಿಷ್ಯಂತ್ಯವಶಾ ಶ್ಮಶಾನಿಲಯ ನೀಚೈ ಪಿಶಾಚಸ್ಸಮಂತ ಎಲ್ಲ ಸರಿ ನಿನ್ನ ಕಾಶಿಗೆ ಬಂದವ್ರ ಗತಿ ಏನು ಮಾಡಿಬಿಡುತ್ತೆ ಗೊತ್ತಾ ಅಲ್ಲಿ ಮೊದಲು ಯಾರು ಮಿಷ್ಟಾನ್ನ ಅಂದರೆ ಸಿಹಿಯಾದ ಸೊಗಸಾದ ಆಹಾರ ತಿಂತಾಯಿದ್ರು ಮತ್ತು ಆನೆ ಕುದುರೆಗಳ ಮೇಲೆ ರಥಗಳ ಮೇಲೆ ಸಂಚಾರ ಮಾಡ್ತಾಯಿದ್ರು ಒಳ್ಳೆಯ ಅರಮನೆಗಳಲ್ಲಿ ಓಡಾಡ್ತಾ ಇದ್ದರು ಮದಮತ್ತರಾದ ಸುಂದರಿಯರ ಜೊತೆಗೆ ಕುಣಿದು ಕುಪ್ಪಳಿಸ್ತಾ ಇದ್ದರು ಮುತ್ತಿನ ಮತ್ತು ರತ್ನಾದಿಗಳ ಹಾರಗಳನ್ನು ಹಾಕಿಕೊಂಡು ಸಂತೋಷ ಇದ್ದರು ಅವರು ಇಲ್ಲಿಗೆ ಬಂದ ಮೇಲೆ ಏನಾಗ್ತಾರೆ ಅಂತಂದರೆ ಮೂಳೆಯನ್ನು ಧರಿಸ್ತಾರೆ ಮುದಿಯತ್ತನ್ನು ಏರ್ತಾರೆ ವಿಷವನ್ನೇ ಕುಡಿತಾನೆ ಪಿಶಾಚಿಗಳ ಜೊತೆ ಕುಣಿತಾರೆ ಸ್ಮಶಾನದಲ್ಲಿ ನೆಲೆಸ್ತಾರೆ ಇದು ಆಗುವುದು ಅದು ಇನ್ನೊಂದು ಸ್ವಾರಸ್ಯ ಏನಂದರೆ ಕಾಶಿಗೆ ಬಂದವರು ಕಾಶಿಯಲ್ಲಿ ನೆಲೆಸಿದವರೆಲ್ಲ ಮಹಾದೇವರೇ ಆಗ್ತಾರೆ ಶಿವನೇ ಆಗಿಬಿಡ್ತಾರೆ ಶಿವನಿಗೆ ಇವೆಲ್ಲ ಉಂಟಲ್ವಾ ಅದು ಅದನ್ನು ಇಟ್ಕೊಂಡು ಅವನು ವ್ಯಂಗ್ಯ ಮಾಡ್ತಾನೆ ಆಮೇಲೆ ಅವನು ಹೇಳ್ತಾನೆ ಈ ಥರ ತಪ್ಪು ಹೇಳೋದು ಅಂತ ಅಷ್ಟಕ್ಕೆ ನಿಲ್ಲದೆ ಕೃಷಾನು ಮತ್ತು ಆಕ್ಷೇಪ ಮಾಡ್ತಾನೆ ಲೋಕಾಹಂತ ಭಜಂತಿ ದಿಗ್ವಸನತಾಂ ಹೇ ಕಾಶಿ ತುಭ್ಯಂ ನಮಃ ಅಯ್ಯ ಏನನ್ನೋಣ ಕಾಶಿಯನ್ನು ಕಾಶಿಗೆ ಬಂದವ್ರಿಗೆ ಬಟ್ಟೆನೂ ಸಿಗೋದಿಲ್ಲ ದಿಗ್ವಾಸರ ಆಗ್ಬಿಡ್ತಾರೆ ದಿಗಂಬರರೇ ಆಗ್ಬಿಡ್ತಾರೆ ಶಿವರೇ ಆಗ್ಬಿಡ್ತಾರೆ ಅಂತ ಪೈ ದೀಕ್ಷಿತರ ಒಂದು ಸ್ತೋತ್ರ ಬರುತ್ತದೆ ಶಿವನ ಬಗ್ಗೆ ಅವರು ಶಿವರಾತ್ರಿಯಲ್ಲಿ ಜಾಗರಣೆ ಮಾಡ್ತಾ ಶಿವಪೂಜೆ ಮಾಡ್ತಾ ಇದ್ದಾಗ ಕಣ್ಣುಗಳು ಕೆಂಪಾಗಿದ್ವು ನಿದ್ರೆಯಿಂದ ಆ ಕಣ್ಣುಗಳಿಗೆ ಅವರು ಹೇಳಿದ್ರಂತೆ ಕಣ್ಣುಗಳೇ ಸ್ವಲ್ಪ ತಾಳ್ಕೊಳ್ಳಿ ಇನ್ನೊಂದು ಜಾವ ಕೆಂಪಾಗಿ ಮರುದಿವಸಕ್ಕೆ ನಿಮ್ಮ ಜೊತೆಗೆ ಮತ್ತೊಂದು ಇನ್ನೂ ಉರಿಯುವ ಕಣ್ಣು ಬಂದುಬಿಡುತ್ತೆ ನಡುವೆ ಅಂತ ಅಂದರೆ ಹಣೆಗಂಡು ಬರುತ್ತದೆ ಶಿವನೇ ಆಗಿಬಿಡ್ತಾನೆ ಶಿವನ ಪೂಜೆ ಮಾಡುವನು ಶಿವನೇ ಆಗ್ತಾನೆ ಅನ್ನೆ ಈ ನಂಬಿಕೆಯನ್ನು ಇಟ್ಟುಕೊಂಡು ಅವನು ಹೇಳ್ತಾನೆ ಅಷ್ಟಕ್ಕೆ ನಿಲ್ಲದೆ ಹೇಳ್ತಾನೆ ಈ ಕಾಶಿಯಲ್ಲಿ ಏನಾಗುತ್ತದೆ ಅಂತಂದರೆ ಸಂತಸ್ತುಷಾಂ ಭವತಿ ಎತ್ರ ವಪುಸ್ಸ ಶೂಲಂ ಜನ್ಮಾಂತರೇಪಿ ಜಲಭಾರ ಅಥವಾ ದತ್ತಮಾಂಗಂ ಇಲ್ಲಿ ಸತ್ತವ್ರಿಗೆ ರೋಗ ಬಂದು ಸತ್ತಿದ್ದವ್ರಿಗೆ ಮತ್ತು ರೋಗವೇ ಶಾಶ್ವತವಾಗಿ ಉಳಿಯುತ್ತೆ ಶೂಲೆ ಅಂದರೆ ರೋಗ ಸಶೂಲವಾಗಿ ಬಂದವರು ಕಡೆಗೂ ಸಶೂಲರಾಗೇ ಇರ್ತಾರೆ ಅದು ಎರಡಲ್ಲ ಮೂರು ಶೂಲ ಇರುತ್ತೆ ಅಂತ ತ್ರಿಶೂಲ ಶಿವನಾಗ್ಬಿಡ್ತಾರೆ ಮತ್ತು ಪಾಪ ಎಲ್ಲೆಲ್ಲ ಭಾರ ಹೊತ್ತಿದ್ರೆ ಸತ್ತು ಮೇಲೂ ಪರಲೋಕ ಬಂದರೂ ಎಲ್ಲಿ ಬಂದರೂ ಕೂಡ ಅವ್ರಿಗೆ ಮತ್ತೆ ಭಾರ ಇರುತ್ತೆ ತಲೆ ಮೇಲೆ ಗಂಗೆಯ ಚಂದ್ರನ ಹೊರೋದು ಅಂದರೆ ಹೆಣಭಾರ ತಾನೆ ಜಲಭಾರ ಜಡಭಾರ ಇರುತ್ತದೆ ಅಂತ ಹೇಳ್ಬಿಟ್ಟು ಅಂತಾನೆ ಆಗ ಅವನು ಹೇಳ್ತಾನೆ ಹಾಗೆಲ್ಲ ಅನ್ನಬೇಡ ಪ್ರದೋಷವತ್ ಪ್ರಾಪ ಇಹ ಪ್ರದೋಷ ನಟೋಂಧಕಾರಿ ವ್ಯಪದೇಶ ಮೈತಿ ವ್ಯ ವ್ಯಪದೇಶಿ ಪ್ರಕಾಶಯತ್ಯ ಹಿ ತಾರಕೋದ್ಯದ್ ವರ್ಣಾನ್ ನೃಣಾಂ ಕರ್ಣ ನಭಃ ಪ್ರದೇಶೆ ಇಲ್ಲಿ ಸತ್ತವರ ಕಿವಿಯಲ್ಲಿ ಪರಮಾತ್ಮನೇ ತಾರಕ ಮಂತ್ರೋಪದೇಶ ಮಾಡ್ತಾನೆ ಪ್ರಕಾಶಯತ್ಯ ಹಿ ತಾರಕೋದ್ಯದ್ ವರ್ಣಾನ್ ನೃಣಾಂ ಕರ್ಣ ನಭ ಪ್ರದೇಶ ಕಿವಿಯೆಂಬ ಆಕಾಶದಲ್ಲಿ ಕಿವಿಯೆಂಬ ವಿವರದಲ್ಲಿ ಅಲ್ಲಿಯ ಒಂದು ಅವಕಾಶದಲ್ಲಿ ತಾರಕೋದ್ಯದ್ ವರ್ಣ ಪ್ರಕಾಶಯತಿ ಅಂತ ತಾರಕವಾಗುವಂಥ ವರ್ಣಗಳನ್ನು ಅಂತ ಇನ್ನೊಂದು ತಾರಕ ನಕ್ಷತ್ರ ವರ್ಣಗಳನ್ನು ಕಿವಿ ಕುಹರ ಕರ್ಣ ಕುಹರ ಎಂಬ ಆಕಾಶದಲ್ಲಿ ಪ್ರಕಾಶನ ಮಾಡ್ತಾನೆ ಯಾಕೆಂದ ಒಂದು ಪ್ರದೋಷ ನಟ ಪ್ರದೋಷ ಅಂತಂದರೆ ಮುಖಂ ಅಂತ ರಾತ್ರಿ ಮುಖ ಪ್ರದೋಷ ಅಂತ ಸಾಯಂಕಾಲ ತಾರಕೋದಯ ಆಗಲೇ ಆಗುವಂಥದ್ದು ಅಂತ ಇವೆಲ್ಲ ಗೊತ್ತಿಲ್ಲದೆ ಇದ್ದರೆ ಈ ಥರದ ಕಾವ್ಯಗಳನ್ನು ವ್ಯಾಸಂಗ ಮಾಡೋದು ಕಷ್ಟ ಅದರಿಂದಲೇ ವಿಲ್ಸನ್ನು ರೂಬನ್ನು ಗೋಲ್ಡ್ ಸ್ಟಕ್ಕರು ಮೊದಲಾದವರೆಲ್ಲ ಈ ಪ್ರಾಚೀನ ಸಂಸ್ಕೃತ ಕಾವ್ಯಗಳು ಬಾಣಾದಿಗಳದ್ದನ್ನು ಪುರಾಣಗಳೆಲ್ಲ ತಿಳ್ಕೊಂಡಿರಬೇಕು ಕೋಶಾದಿಗಳೆಲ್ಲ ತಿಳ್ಕೊಂಡಿರಬೇಕು ಅಪೂರ್ವ ಶಬ್ದಗಳು ಕಾಡಿನಲ್ಲಿ ಹಠಾತ್ತಾಗಿ ಧುತ್ತಂತೆ ಎದುರಾಗುವ ಒಂದು ಹಿಂಸ್ರ ಮೃಗಗಳಂತೆ ತೋರುತ್ತವೆ ಬಹಳ ಕಷ್ಟ ಅಂತ ಆದರೆ ಸಾಮಾನ್ಯವಾಗಿ ಈ ಪುರಾಣ ಕಥೆಗಳದ್ದು ಈ ನಂಬಿಕೆಗಳದ್ದು ತಿಳುವಳಿಕೆ ಇದ್ದರೆ ಕಷ್ಟ ಆಗೋದಿಲ್ಲ ಈಗ ನೋಡಿ ಸಾಮಾನ್ಯಕ್ಕೆ ಸನಾತನ ಧರ್ಮೀಯರಿಗೆ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟು ಸುಲಭವಾಗಿ ಏನು ಅರ್ಥ ಆಗುತ್ತದೆಯಾ ಹೆಜ್ಜೆಜೆಗೂ ಬಿಬ್ಲಿಕಲ್ ರೆಫರೆನ್ಸಸ್ ಬೇಕಾದಷ್ಟು ಕೊಡ್ತಾನೆ ಅಷ್ಟು ಯಾಕೆ ಟಿ ಎಸ್ ಎಲಿಯೆಟ್ನ ವೇಸ್ಟ್ಲ್ಯಾಂಡ್ ಎಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅವನೇ ವಿಸ್ತಾರವಾದ ಟಿಪ್ಪಣಿಗಳನ್ನು ಕೊಟ್ಟಿದ್ದಾನೆ ಗ್ರಂಥಕ್ಕಿಂತ ಅದೇ ದೊಡ್ಡದಾಗಿರುವಂಥದ್ದು ಆ ಮಾತ್ರಕ್ಕೆ ಬಂದರೆ ತುಂಬ ಸರಳವಾದದ್ದು ಪ್ರತಿಯೊಬ್ಬ ಸಾಮಾನ್ಯ ಇಂಗ್ಲೀಷ್ ನಾಗರಿಕನ ಮನೆಯಲ್ಲೂ ಬೈಬಲ್ ಆದಮೇಲೆ ಇರುವಂಥ ಅತ್ಯಂತ ಮುಖ್ಯ ಗ್ರಂಥ ಅಂತ ಹೆಸರಾದದ್ದು ಆದದ್ದು ಜಾನ್ ಬನಿಯನ್ನ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಆ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅರ್ಥ ಆಗಬೇಕು ಅಂದರೆ ಬೈಬಲ್ ಗೊತ್ತಿರಬೇಕು ಇಲ್ಲದೇನೇ ಗೊತ್ತಾಗೋದಿಲ್ಲ ಕಲ್ಚರಲ್ ಕಾಂಟೆಕ್ಸ್ಟಿಂಗ್ ಅನ್ನುವಂಥದ್ದು ಇದ್ದೇ ಇರುವಂಥದ್ದು ಅಷ್ಟೇಕೆ ನಮ್ಮ ಕನ್ನಡದವ್ರಿಗೇನೆ ಅವರು ಹಿಂದೂ ಧರ್ಮದ ಆಚಾರ ವಿಚಾರಗಳು ಇಟ್ಕೊಂಡವ್ರಿಗೆ ಒಂದು ಆದಿಪುರಾಣವೋ ಶಾಂತಿ ಪುರಾಣವೋ ಖಂಡಿತವಾಗಿಯೇ ಅರ್ಥ ಆಗೋದಿಲ್ಲ ಅಲ್ಲಿ ಬರುವಂಥ ಭವಾವಳಿಗಳು ಅಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳು ಅಲ್ಲಿ ಬರುವಂತಹ ಈ ಅಣುವ್ರತ ಮಹಾವ್ರತ ಇತ್ಯಾದಿ ವಿವರಗಳು ಸುಲಭಕ್ಕೆ ಗೋಚರವಾಗುವಂಥದ್ದಲ್ಲ ಪಂಚ ಕಲ್ಯಾಣಗಳು ಆ ಮಹಾ ಸ್ವಪ್ನಗಳು ಹನ್ನೆರಡು ವಿಧವಾದದ್ದು ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಸ್ಟಡಿ ಮಾಡಲೇಬೇಕಾಗುತ್ತದೆ ಹಾಗಾಗಿ ವಿದೇಶಿಯರು ಮತ್ತು ಬೇರೆಯವರೆಲ್ಲ ಆಕ್ಷೇಪ ಮಾಡುವುದು ಸಲ್ಲು ಅಲ್ವಾದರೂ ಒಂದು ಮಟ್ಟದ ತಿಳುವಳಿಕೆ ಇಲ್ಲದೆ ಕಷ್ಟ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದು ನ್ಯೂಸ್ ಪೇಪರ್ನಲ್ಲಿ ಭಾನುವಾರವೋ ಶುಕ್ರವಾರವೋ ಬರುವಂಥ ಸಪ್ಲಿಮೆಂಟಲ್ಲಿ ಹನಿಗಮನಗಳನ್ನು ಆಯ್ಕೆಗಳನ್ನು ಓದಿದರೆ ತಕ್ಷಣವೇ ಸುಲೆಬಾಳೆಯ ಹಣ್ಣಿನಂದದಿ ಅಳೆದ ಉಷ್ಣದ ಹಾಲಿನಂದದಿ ಗೊತ್ತಾಗುವಂತೆ ಆಗೋಲ್ಲ ಅದೊಂದು ಮಾತ್ರ ಸತ್ಯ ಆದರೆ ಇಲ್ಲಿ ಶಬ್ದ ಮಾತ್ರ ಕಷ್ಟ ಅರ್ಥ ಕಷ್ಟ ಅಲ್ಲ ಅಲ್ಲಿ ಅರ್ಥ ಕಷ್ಟ ಶಬ್ದ ಸುಲಭ ಇರ್ಬೋದು ಅದಿನ್ನೂ ದೊಡ್ಡ ಕಷ್ಟ ಶಬ್ದಕ್ಕೆ ಅರ್ಥವನ್ನು ನಿಘಂಟುವಿನಿಂದ ತರ್ಬೋದು ಅರ್ಥಕ್ಕೆ ಕಷ್ಟ ಇಲ್ಲಿಂದ ತರೋಣ ಸಿರಿಗನ್ನಡ ಅರ್ಥಕೋಶವನ್ನು ಶಿವರಾಮ್ ಕಾರಂತರ ಬರೆದ್ರೆ ಹೊರತು ಇನ್ನು ಯಾರೂ ಬರೀಲಿಲ್ಲ ಎಲ್ಲರೂ ಬರೆದದ್ದು ಶಬ್ದಕೋಶವನ್ನು ಆಮೇಲೆ ಕಾಶಿಯ ಜನಗಳನ್ನು ಬೈತಾನೆ ಕೃಷಾನು ಶಾಸ್ತ್ರ ಶಾಸ್ತ್ರಜ್ಜತಿ ಪರಂ ಶುದ್ರಾಹೃತೈ ರಂಭುಭೀ ಸ್ನಾತ್ಯಾಚಾಮತಿ ದೇವತಾ ಸ್ನಪಯತಿ ಸ್ವೈರಂ ಪಚತ್ಯೋದನಂ ಮುಚ್ಚಿಷ್ಟಾನ್ನ ಬಿಭೇತಿ ಯಾತಿ ಸಂಗತಿಂ ಮಾತಂಗಾನ್ ನಿಕಟಂ ಅಗಣಯನ್ ಮಾರ್ಗಾನ್ ಮುಹುರ್ಗಾಹತೆ ಇದು ಕಾಮನ್ ಉತ್ತರ ಭಾರತೀಯರ ಮೇಲೆಲ್ಲ ಮಾಡಿರತಕ್ಕಂಥ ಒಂದು ಜನರಲ್ ಆಕ್ಷೇಪ ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಕಾಶಿ ಇತ್ಯಾದಿ ಪ್ರದೇಶಗಳಲ್ಲಿ ಪೇಶ್ವಾಗಳು ಅವರುಗಳೆಲ್ಲ ಹೋಗಿ ಸೆಟ್ಲಾಗ್ತಾ ಇದ್ದ ಕಾಲದಲ್ಲಿ ಅಲ್ಲಿದ್ದ ಬ್ರಾಹ್ಮಣರು ಕೂಡ ಆಯುಧ ಜೀವಿಗಳಾಗಿದ್ದರು ಬ್ರಾಹ್ಮಣಾಧಮರು ಆರು ತರಹ ಹಸಿ ಜೀವ ಗ ದೇವಲೋ ಗ್ರಾಮ ಯಾಜಕ ಧಾವಕೋ ಪಾಚಕಶ್ಚೇತಿ ಷಡೇತೆ ಬ್ರಾಹ್ಮಣಾಧಮ ಅನ್ನುವಂಥ ಒಂದು ಮಾತುಂಟು ಅದರೊಳಗೆ ಫಸ್ಟ್ ಬರ್ತಕ್ಕಂಥವ್ರೆ ಜೀವ ಅಂತ ಖಡ್ಗ ಇಟ್ಕೊಂಡು ಬಾಳ್ತಕ್ಕಂಥವ್ರು ಇವರು ಶಸ್ತ್ರದಿಂದ ಬದುಕ್ತಾರೆ ಶಾಸ್ತ್ರವನ್ನು ಬಿಡ್ತಾರೆ ಶೂದ್ರರು ತಂದಿರುವ ನೀರಿಂದಲೇ ಸ್ನಾನೂ ಮಾಡ್ತಾರೆ ಆಚರಣೆಯೂ ಮಾಡ್ತಾರೆ ದೇವ ಸ್ನಾನವನ್ನೂ ಮಾಡಿಸ್ತಾರೆ ಮನಸ್ಸು ಬಂದಂತೆ ಅಡುಗೆನೂ ಮಾಡ್ಕೊಂಡು ತಿಂತಾರೆ ಅಂತ ಇದು ಬಹಳ ದೊಡ್ಡ ಘೋರಾಪರಾಧವಾಗಿ ಅವನಿಗೆ ಕಂಡಿದೆ ಮತ್ತು ಎಂಜಲಿಗೆ ಸಂಕೋಚ ಪಡೋದಿಲ್ಲ ಮುಸಲ್ಮಾನರ ಜೊತೆಗೆ ಹೆಂಗಂದ್ರೆ ಹೆಂಗೆ ಬಾಳ್ತಾರೆ ಚಂಡಾಲರನ್ನು ಕೂಡ ಹತ್ತಿರ ಬಿಟ್ಕೊಳ್ತಾರೆ ಆ ದಾರಿಗಳಲ್ಲೂ ಓಡಾಡ್ತಾ ಇರ್ತಾರೆ ಇಂಥದ್ದು ಕಾಶಿಯ ಬ್ರಾಹ್ಮಣರು ಕಾಶಿಯ ಇವನು ಕಂಡಿದ್ದೇ ಬ್ರಾಹ್ಮಣರನ್ನು ಅಥವಾ ಕೇಳಿದ್ದು ಬ್ರಾಹ್ಮಣರನ್ನು ಮಿಕ್ಕವರು ಜನಗಳು ಮನುಷ್ಯರೇ ಅಲ್ಲ ಅನ್ನುವಂಥ ರೀತಿ ಕಲ್ಪನೆ ತಾನೆ ಹೀಗಾಗಿ ಯಾವ ಥರ ಅಂತನೂ ಆಕ್ಷೇಪ ಮಾಡ್ತಾನೆ ಪ್ರಾತರ್ಹಂತಕೃತಪ್ಲವೋಿ ರಜಕಸ್ಪೃಾನ್ ಜಡೋ ರಾಬೈ ರುಢಾನ್ ಧಾರಯತೆ ಪಟಾನ್ ಅನುದಿನ್ ಧೃತ್ ಬಹಿರ್ಗಚ್ತಿ ಗತ್ವಾ ಲೆಾನ್ ಶುಚಿನ್ ಸ್ಪೃಶತಿ ಚಪೃಷ್ಟ್ವಾ ನ ಸ್ನಾತ್ಯೋ ನಸ್ನಾಪ್ಯಥ ಭುಂಕ್ತ ಎಷ್ಟ ಚಪಲೋ ಭುಂಕ್ ವ್ರೀಡತಿ ಎಲ್ಲ ಕಾರಣಮಲಕಾರ ಹೇಳ್ಕೊಂಡು ಬಂದಿದ್ದಾನೆ ಒಂದು ಮಾಲಂಕಾರ ಇದು ಪ್ರಾತರ ಹಂತ ಕೃತಪ್ಲವೋಪಿ ಬೆಳಗ್ಗೆ ಗಂಗೆ ಅಂತೂ ಇದ್ದೇ ದಳೆ ಹೋಗಿ ದಡುಂಬಂತ ಬೀಳ್ಬಹುದು ರಜಕಾಸ್ಪೃಷ್ಟಾನ್ ಜಡವೋ ರಾಸಬೈರ್ ರೂಢಾನ್ ಐತೆ ಅಗಸ ಮಡಿ ಮಾಡಿದ್ದ ಕತ್ತೆ ಬೆನ್ನು ಹತ್ತು ಬಂದಿರತಕ್ಕಂಥ ಬಟ್ಟೆಗಳನ್ನು ಉಟ್ಕೋತಾನೆ ಅದನ್ನು ಉಟ್ಕೊಂಡೇ ಬಹಿರ್ಗಚ್ಚತಿ ಊರೆಲ್ಲ ತಿರುಗಾಡ್ತಾನೆ ಗತ್ವಾ ಮ್ಲೇಚ ಮುಖಾಶುಚಿನ್ ಸ್ಪೃಶತಿ ಅಲ್ಲಿ ಓಡಾಡಿಬಿಟ್ಟು ಮ್ಲೇಚರು ಮುಸ್ಲಿಮ್ರ ಅವರ ಬಾ ಎಂಜಲು ಬೀಳುವಷ್ಟು ಹತ್ತಿರದಲ್ಲಿ ಇದ್ದುಕೊಂಡು ಓಡಾಡಿ ಕೈಕಾಲು ಎಲ್ಲ ಮುಟ್ಟುಕೊಂಡು ಬಂದರೂ ಸ್ಪೃಷ್ಟ್ವಾ ಸ್ನಾಸ್ಯತಿ ಹಾಗೆ ಮಾಡಿದ್ರೂ ಮತ್ತೆ ಸ್ನಾ ನ ಸ್ನಾತಿ ಸ್ನಾನ ಮಾಡೋದಿಲ್ಲ ನ ಸ್ನಾತೋಪ್ಯತ ಪುಂಕ್ತ ಆಮೇಲೆ ಸ್ನಾನ ಮಾಡ್ದೇನೆ ಬಂದು ಊಟವೂ ಮಾಡ್ತಾನೆ ಏಷ ಚಪಲಹ ಈ ಚಂಚಲನಾದವನು ಭಕ್ತವಾಪಿ ನ ನವ್ರೀಡತಿ ಹೀಗೆ ತಿಂದರೂ ನಾಚಿಕೆ ಪಟ್ಕೊಳ್ಳೋದಿಲ್ಲ ಎಂಥ ಹೇಸಿಗೆ ಇದು ಅಂತ ಹೇಳ್ಬಿಟ್ಟಂತಾನೆ ಈಗ ನಮ್ಮ ಬ್ರಾಹ್ಮಣಿಕೆ ಏನಾಗಿದೆ ಅಂತ ಲೆಕ್ಕ ಇಟ್ಕೊಳ್ಬೋದು ವೆಂಕಟಾಧ್ವರಿ ಇದ್ದರೆ ನಮ್ಮನ್ನು ಯಾವ್ಯಾವ ಕುಂಬಿ ಪಾಕಕ್ಕೆ ಹಾಕ್ತಾ ಇದ್ನೋ ಗೊತ್ತಿಲ್ಲ ಆದರೆ ಅಧ್ವರಿ ಯಜ್ಞ ಮಾಡಿದವನು ಈ ಪೆದ್ದ ಮುಂಡೆ ಮಕ್ಕಳ ಸಾರಿ ಯಜ್ಞದಲ್ಲಿ ಅಗಸ ಮಡಿ ಮಾಡಿದ ಬಟ್ಟೆನ ನೇರವಾಗಿ ತಗೊಂಡು ಉಟ್ಕೊಳ್ಬೇಕು ಅಂತ ಇದೆ ಯಜ್ಞಸೂತ್ರಗಳಲ್ಲಿ ಶ್ರೌತಸೂತ್ರಗಳ ಸೂತ್ರಗಳ ನಿಯಮ ಉಂಟು ಕತ್ತೆ ಮೇಲೆ ಹೊತ್ಕೊಂಡು ಬರುವಂಥದ್ದುಂಟು ಇಟ್ಕೊಳ್ಳೋದು ಯಜ್ಞವೇ ಮಾಡೋ ಹಂಗಿಲ್ಲ ದಕ್ಷಿಣೆಗೂ ಅದೇ ಅಶ್ವಥರ ಇತ್ಯಾದಿಗಳೆಲ್ಲ ಉಂಟು ಮರ್ತೆ ಬಿಟ್ಟಿದ್ದನಲ್ಲ ಎಂಜಲಿಲ್ದೇ ಇರೋದೇ ಇಲ್ಲ ಇಡಾ ಭಕ್ಷಣ ಜುಹು ಭಕ್ಷಣ ಮಾಡಿದ್ದೂ ಮಾಡಿದ್ದೆ ಅದೇ ಪಾತ್ರನಲ್ಲೇ ಯಾಜ್ಞಿಕರು ಈ ಕಡೆಯಿಂದ ಆ ಕಡೆಯಿಂದ ಸೋಮ ಸ್ವೀಕರಣ ಮಾಡಿದ್ದು ಮಾಡಿದ್ದೆ ಪುರೋಡಾಶ ತಿಂದದ್ದು ತಿಂದಿದ್ದೆ ಎಂಜಲಿಲ್ಲ ಮುಸರೇ ಇಲ್ಲ ಮಡಿ ಇಲ್ಲ ಯಜ್ಞ ತಂತ್ರದಲ್ಲಿ ಯಾವುದಕ್ಕೂ ಹೆಸರೇ ಇಲ್ಲ ಅದು ಎಲ್ಲಿಂದ ಬಂದು ಕೂತ್ಕೊಂಡು ಬಿಡ್ತೋ ಗೊತ್ತಿಲ್ಲ ಅಂದರೆ ಆ ಕಾಲಕ್ಕೆ ಯಾವ ರೀತಿಯಾಗಿ ಆ ಒಂದು ಪ್ರಾಚೀನ ಯಜ್ಞತಂತ್ರದ ಸ್ವರೂಪ ಬೇರೆ ಥರ ಮಾಡ್ಕೊಂಡು ಬಿಟ್ಟಿದ್ರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಒಂದು ಮಡಿತನ ಏನು ಅನ್ನೋದನ್ನು ನಾವೆಲ್ಲ ಕಂಡೇ ಇದ್ದೀವಿ ನಮ್ಮ ಅಜ್ಜಿಯೇ ಈ ಥರ ಇದ್ದರು ಅಂದ ವೆಂಕಟಾಧ್ವರಿ ನಂದು ಏನು ಪ್ರಯೋಜನ ಪಾಪ ನೀಚೈರ್ ದುರ್ಯವನೈಹಿ ಶುನೀಭಿರಪಿವಶಂಕಮ ಆಲೋಕಿತಂ ಭುಂಕ್ತೆ ಪಂಕ್ತಿ ವಿದೂಷಕೈ ಸಹ ನರೈ ಅಜ್ಞಾತ ವೇದಾಕ್ಷರೈಹಿ ಮಧ್ಯಾಸ್ವಾಧನ ಮತ್ತ ಚಿತ್ತ ಜನತಾ ಮೋಹಾಯ ಭೀತಾನಿತ ಕರ್ಮಣ್ಯ ಅರಭತೆ ಶ್ರುತಿಸ್ಮೃತಿ ವಚೋ ದೂರಾಣ್ಯ ಸಾರಾಣ್ಯ ಹೋ ನೀಚರಾದ ಮುಸಲ್ಮಾನರು ನೋಡಿದ್ದು ನಾಯಿಗಳು ನೋಡ್ರೋ ಆಹಾರ ಅಂತ ತಿಂತಾರಲ್ಲ ಅಂತ ಮುಸಿದ್ದು ಮುಟ್ಟಿದ್ದೂ ಅಲ್ಲ ನೋಡಿದ್ದು ಈಚೆಗೆ ಉತ್ಥಾನ ಸಂಚಿಕೆಯಲ್ಲಿ ಪ್ರಫುಲ್ಲಚಂದ್ರ ರೇ ಅವರ ಬಗ್ಗೆ ಬರೆದಂಥ ಲೇಖನದಲ್ಲಿ ಒಂದು ಬಹಳ ಸೊಗಸಾದ ಸಂದರ್ಭ ಅವರು ಹೇಳ್ತಾರೆ ಈ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಬೇರೆಯವರು ನೋಡಿದ ಆಹಾರ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಒಂಬೈನೂರು ಜನ ಸದಸ್ಯರಿದ್ದರೆ ಒಂಬೈನೂರು ಒಲೆಗಳಲ್ಲಿ ಅಡುಗೆ ಮಾಡುವಂಥ ಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟಿದ್ರು ನಮಗೆ ಏಕೆಂದರೆ ದೃಷ್ಟಿಪಾತನ ಆಗುತ್ತದೆ ದೃಷ್ಟಿದೋಷ ಬಂದುಬಿಟ್ಟು ಅಡುಗೆ ಕೆಡುತ್ತದೆ ಬೇರೆಯವರು ಕಂಡು ಬೀಳಬಾರ್ದು ಅಂತ ಅದು ಬೇರೆ ಉಂಟು ಈ ಥರ ಎಲ್ಲ ದಕ್ಷಿಣ ಭಾರತದಿಂದ ಬಂದವರು ಮಾಡ್ತಾರೆ ಅಂತ ಪ್ರಫುಲ್ಲಚಂದ್ರ ರೇ ಅವರು ಬೈತಾರೆ ಅದು ವೆಂಕಟಾಧ್ವರಿ ಅದನ್ನು ಹೇಳ್ತಾ ಇದ್ದಾನೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅದು ಉಂಟು ಅದರೊಳಗೂ ವಿಶೇಷವಾಗಿ ಈ ಒಡಗಲೆ ಪಂಥದಲ್ಲಿ ಯಾರೂ ಸಮಾಶ್ರಯಣಾದಿಗಳು ಮಾಡಿಕೊಂಡಿಲ್ಲ ಅವರ ದೃಷ್ಟಿಯೂ ಕೂಡ ಬೀಳಬಾರ್ದು ಆಹಾರದಲ್ಲಿ ಅಂತ ಅದಕ್ಕೇ ದೇವಸ್ಥಾನಗಳಲ್ಲಿ ನೀವು ಗಮನಿಸಿರ್ಬೋದು ಶ್ರೀ ದೇವಸ್ಥಾನಗಳಲ್ಲಿ ನೈವೇದ್ಯಕ್ಕೆ ಆಹಾರ ಪದಾರ್ಥ ತರುವಾಗ ಅದರ ಮೇಲೆ ಮಡಿ ಬಟ್ಟೆ ಹೊದಿಸಿರ್ತಾರೆ ದೇವರಿಗೆ ನೈವೇದ್ಯ ಮಾಡುವಾಗಲೂ ತೆರೆ ಹಾಕ್ತಾರೆ ಒಂದು ಜೋಕ್ ಇದೆ ಸ್ಮಾರತರು ಮಾಧುರು ಶ್ರೀ ಇವರು ಮೂರು ಜನ ದೇವರ ಹತ್ರಕ್ಕೆ ಹೋಗಿ ನಮಗೇನಾದರೂ ವರ ಕೊಡು ಅಂತ ಕೇಳಿದ್ರಂತೆ ಎರಡಕ್ಷರದ್ದು ಮಕಾರದಿಂದ ಆರಂಭವಾಗುವಂಥ ಒಂದೊಂದು ಪದ ಹೇಳಿ ಅದನ್ನು ಮಾತ್ರ ವರ ಕೊಡ್ತೀನಿ ಅಂತ ಸ್ಮಾರತರು ನಮಗೇನೋ ಬೇಡಪ್ಪ ಮಂತ್ರ ಅಂದ್ಬಿಟ್ರಂತೆ ಅದಕ್ಕೆ ಮೂರತ್ತು ಮಂತ್ರ ಹೇಳ್ಕೊಂಡಿರುವಂಥ ಸಾಮಾನ್ಯವಾಗಿ ಅಂದರೆ ರುದ್ರ 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 ಅಂತ ಕೋಲಾಹಲ ಮಾಡ್ತಾ ಇರ್ತಾರೆ ಎಲ್ಲೋದ್ರೂ ಒಂದಷ್ಟು ಮಂತ್ರ ಹೇಳ್ತಕ್ಕಂಥದ್ದು ಅವ್ರ ರೂಢಿ ಶ್ರೀ ವಿಷ್ಣುವರು ಮರೆ ಅಂತ ತೆರೆ ಇಲ್ಲದೆ ಅವ್ರಿಗೆ ದೇವಸ್ಥಾನವೇನೇ ಇಲ್ಲ ಮಾತೇ ತೆರೆ ಆಗ್ತಾ ಇರ್ತಾರೆ ದೇವ್ರನ್ನ ಕಂಡಿದ್ದಕ್ಕಿಂತ ಕಾಣದೇ ಇರೋದು ಜಾಸ್ತಿ ಮಾತರು ಮಡಿ ಅಂತ ಬಿಟ್ರು ಅಂತ ಈ ರೀತಿಯಲ್ಲಿ ಈ ಕೋಲಾಹಲ ಹೀಗೆ ಪಂಕ್ತಿ ಬಾಹ್ಯರಾದವರು ಅಪಾಂಗತಿಯರಾದವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅವ್ರಿಗೊಂದು ವೇದಾಕ್ಷರವೂ ಗೊತ್ತಿಲ್ಲ ತ್ರಿಪು ತ್ರಿಸುಪರ್ಣ ಮಂತ್ರನೂ ಹೇಳೋಕೆ ಬರೋದಿಲ್ಲ ಅದು ಹೋಗಲಿ ಔಷಧಿಯ ಸಂವದಂತೆ ಇತ್ಯಾದಿ ಹೇಳ್ತಾರೆ ಅದು ಹೇಳೋದಿಲ್ಲ ಏನೂ ಇಲ್ಲ ಪರಿಶೇಚನ ಕೂಡ ಬರೋದಿಲ್ಲ ಅಂಥವ್ರ ಜೊತೆಗೆ ಮಾಡ್ತಾರೆ ಮದ್ಯಾಸ್ವಾದನ ಮಾಡಿದವರು ಇವರೆಲ್ಲರ ಜೊತೆಗೆ ಓಡಾಡ್ಕೊಂಡು ಹಾಗೆ ಇರ್ತಾರೆ ಶ್ರುತಿ ಸ್ಮೃತಿಗಳ ಆಚಾರದ ಸಾರವನ್ನು ಸ್ವಲ್ಪವೂ ತಿಳಿದೇ ಇರೋರ ಜೊತೆಗೆ ಬಳ್ತಾರಲ್ಲ ಇದು ಎಂಥದ್ದು ಇದು ತುಂಬ ಅನ್ಯಾಯ కన్యాం కామప్యుదూహ్య ప్రవిజహదు ఉదయ్యౌవనా అగ్నేనా ద్రవ్యాషాపా ద్రవ్యాషాపాశో భ్రమతిచిరతర హాంతరేషు వంచా విగలిత వయసోరాలి అత్తమాలియమర్త దంపత్యోతైవం ಕೃತವಿಧಿ ರುಭಯೋರ್ ಲೋಕಯೋಹೋ ಶೋಕಯೋಗಂ ಇವರು ಯಾವಳೋ ಹುಡುಗಿನ ಬಿಡ್ತಾರೆ ಯಾವುದೇ ಆತೀನೋ ಇಂಥವಳು ಮನೆಯೋ ಯಾವುದನ್ನು ಮತ್ತು ಅವಳಿಗೆ ಯೌವನ ಬಂದ್ಬಿಟ್ಟಿರುತ್ತೆ ಅಂದರೆ ಏನು ರಜಸ್ವಲಾ ಕನ್ಯಾ ವಿವಾಹ ಆಗತಕ್ಕಂಥದ್ದು ಹೀಗೆ ಮಾಡಿಬಿಟ್ಟು ಅವಳನ್ನು ಮನೆ ನೋಡ್ಕೊಳಕ್ಕೆ ಬಿಟ್ಟು ಇವರು ಊರು ತಿರುಗೋಗಿ ಕೊಟ್ಟೋಗ್ಬಿಡ್ತಾರೆ ದುಡ್ಡು ಸಂಪಾದಿಸೋದಕ್ಕೆ ಹೆಂಡತಿನ ಹಾಗೇನೆ ಬಿಟ್ಟುಬಿಡ್ತಾರೆ ಆಮೇಲೆ ಒಬ್ಬರನ್ನ ಇನ್ನೊಬ್ಬರು ಮೇಲೆ ಮಡಿ ಮೈಲಿಗಿ ಎಲ್ದಿ ಅಪ್ಕೊಂಡ್ಬಿಡ್ತಾರೆ ಅನ್ಯೋನ್ಯಾಶ್ಲೇಷ ವಂಚ ವಿಗಲಿತ ವಯಸ್ಸ ವಯಸ್ಸು ವಿ ವ್ಯಕ್ತಿ ಜಾತಿ ಭೇದ ಯಾವುದೂ ಇಲ್ಲದೆ ಬಿಡ್ತಾರೆ ಒಬ್ರನ್ನೊಬ್ಬರು ಈ ಥರ ಮಾಡಿದಾಗ ಏನಾಗ್ಬಿಡುತ್ತೆ ದಂಪತಿ ಯಾರು ದಂಪತಿ ಅಲ್ಲ ಯಾರು ಆ ಭೇದ ಕೂಡ ಗೊತ್ತಾಗೋದಿಲ್ಲ ಇಷ್ಟು ಅನಾಚಾರ ಪಾಲಿಸ್ತಾರೆ ಉತ್ತರ ದೇಶೀಯರು ಅಂತಂತಾನೆ ಅಪಿ ನಾದೀತೆತ್ರ ಜನೋ ಯದಿ ಕಶ್ಚಿತ್ ಅಧೀತೆ ಶತೆ ಸಹಸ್ರೇವ ದುಸ್ತರ್ಕೇಶು ಶಾಮ್ಯತಿ ದೂರೀಕುತೆ ಶ್ರುತಿ ಸ್ಮೃತಿ ಸುತರ್ಕಾನ್ ಉತ್ತರ ಭಾರತದ ಪಂಡಿತರಲ್ಲಿ ಇಂದೂ ಕಾಣುವಂಥದ್ದಿದು ಇದೇ ಅಲ್ಲಿಯ ಬ್ರಾಹ್ಮಣರ ಆಚಾರಗಳನ್ನು ಚೆನ್ನಾಗಿ ಗಮನಿಸಿದ್ದಾನೆ ಇವರು ವೇದಾಭ್ಯಾಸ ಮಾಡೋಲ್ಲ ಒಂದು ಪಕ್ಷ ಮಾಡಿದ್ರೂ ಸಾವಿರಕ್ಕೋ ನೂರಕ್ಕೋ ಒಬ್ಬರು ಮಾಡಿದ್ರು ಕೂಡ ನವೇ ಕಡೆಗೆ ದುಸ್ತರ್ಕದಲ್ಲಿ ಬಂದು ಕೂತ್ಕೊಂಡು ಬಿಡ್ತಾರೆ ಅಂತ ಇಂದು ಉತ್ತರ ಭಾರತೀಯರು ತರ್ಕಕ್ಕೆ ತುಂಬ ವಿಖ್ಯಾತರು ಅದರೊಳಗೂ ನವೀನನ್ಯಾಯದ ಗಾದಾಧರಿಯ ಜಾಗದೀಶಿಯ ಮಾಥುರಾನಾಥೀಯ ಈ ರೀತಿಯಾದ ಪರಿಷ್ಕಾರಗಳನ್ನು ಕ್ರೋಢಪತ್ರಗಳನ್ನು ತುಂಬ ತುಂಬ ಅವಲಂಬಿಸಿಕೊಂಡು ಹೋಗ್ತಾರೆ ಏಳು ಎಂಟು ತಲೆಮಾರುಗಳಲ್ಲಿ ವಿ ವಿದ್ವಾಂಸರಾಗಿರ್ತಾರೆ ನನಗೆ ತುಂಬ ಆತ್ಮೀಯರಾದ ಸ್ನೇಹಿತರು ರಾಜಾರಾಮ್ ಶುಕ್ಲ ಅಂತ ಅತ್ಯಂತ ಶ್ರೇಷ್ಠ ತರ್ಕಶಾಸ್ತ್ರ ಪಂಡಿತರು ಕಾಶಿಯಲ್ಲೇ ಇರ್ತಕ್ಕಂಥವ್ರು ಅವರಿಗೆ ವೇದಾಭ್ಯಾಸ ಮಾಡಿ ಗೊತ್ತಿಲ್ಲ ಆದರೆ ಏಳೆಂಟು ತಲೆಮಾರಿಂದ ಅಗ್ರಣ್ಯವಾದಂಥ ನ್ಯಾಯ ವೇದಾಂತ ಇತ್ಯಾದಿ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯ ಉಂಟು ಈ ಥರ ಇರ್ತಾರೆ ಇದು ಬೇಡ ಇದು ಖಂಡಿತ ತಪ್ಪು ಬರೀ ನ್ಯಾಯಶಾಸ್ತ್ರ ಓದಿಬಿಟ್ರೆ ಶೃಗಾಲ ಜನ್ಮ ಬರ್ತದೆ ನರಿಯಾಗಿ ಹುಟ್ಟುತ್ತಾನೆ ಅದಕ್ಕೆ ಭಾಷೆ ಶಾಂತಿ ಮಾಡಿಕೊಳ್ಳಬೇಕು ಅಂತ ನಿಯಮ ಉಂಟು ಈಗೇನೆಲ್ಲ ಉಂಟು ಅದು ಯಾವುದೂ ಪಾಲಿಸೋದಿಲ್ಲ ಇವರು ಅಂತಂತಾನೆ ಅದೇ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಒಂದು ಸ್ವಲ್ಪವಾದರೂ ಕಾಲೋಚಿತ ಮಂತ್ರಗಳು ಅಂತ ಅಭ್ಯಾಸ ಮಾಡಿರ್ತಾರೆ ಎನ್ನುವುದನ್ನು ನಾವು ನೋಡ್ತೀವಿ ಹಾಗೆ ಹೇಳಿದ ತಕ್ಷಣ ಇವರು ಪಾಪ ಬೇಜಾರು ಮಾಡಿಕೊಂಡು ಕೃಶಾನುವನ ಮಾತುಗಳಿಗೆ ಸಮಾಧಾನ ಹೇಳ್ತಾನೆ ಕಷ್ಟವರೇ ಬ್ರಾಹ್ಮಣನಿಂದ ಅಂಶನಂತಹ ಕಂಪತೆಯ ಮೇ ಹೃದಯ ನೀನು ಬ್ರಾಹ್ಮಣನಿಂದ ಮಾಡಿದ್ರೆ ನಾನು ಎದೆ ಒಡೆಯುತ್ತೆ ಅದು ಸರಿಯಲ್ಲ ಯಾಕೆ ಇದೆಲ್ಲಕ್ಕೂ ಕಾರಣ ಕಲಿ ಮಹಾನ್ ಅರ್ಥಾವಹೋ ಕಲಿಹಿ ಈ ಕಲಿಯೇ ಎಲ್ಲವನ್ನು ಮಾಡ್ತಾನೆ ಮತ್ತೆ ಇನ್ನೊಂದು ನೀನು ಗಮನಿಸು ಈ ಉತ್ತರ ಭಾರತೀಯರೇ ಇಲ್ಲದೆ ಇದ್ದಿದ್ದರೆ ಇಲ್ಲಿ ಬೇರೆ ಕಡೆಯಲ್ಲಿ ಬ್ರಾಹ್ಮಣರಿರೋಕ್ಕಾಗ್ತಾ ಇತ್ತ ಏಕಾಯಸ್ಥ ಜನಶ್ಚ ಏನ್ ನೃಪಸುತಾ ಏಚ ದ್ವಿಜಾ ಶಸ್ತ್ರಿಣ ತೇ ಯತ್ನಾದನುಸೃತ್ಯ ನಿರ್ದಯತೆಯ ಶುಷ್ಕಾನ್ ತುರುಷ್ಕಾಧಿಪಾನ್ ದೇವಾನ್ ಭೂಮಿ ಸುರಶ್ಚ ಪಾತಿ ಪಾಂತಿ ಕೃತಿನಃ ತೇ ಚೇತ್ ಗೃಹೇಶ್ವಾಸತೆ ಬ್ರಾಹ್ಮಣ್ಯಾಯ ಕಿಲ ಭುವಿ ಪ್ರಜ್ಞೆ ಪ್ರದೇಯೋ ಭವೇತ್ ಈ ಕಾಯಸ್ಥರು ಮತ್ತು ತಿರ್ಗ ಈ ಒಂದು ರಾಜಕುಮಾರರು ಬ್ರಾಹ್ಮಣರು ಆಯುಧಜೀವಿಗಳು ಏನಂತೆಯಲ್ಲ ಅವರೆಲ್ಲ ನಿರ್ದಯವಾದ ಮುಸ್ಲಿಮರನ್ನು ಎದುರಿಸ್ತೇ ಇದ್ದಿದ್ದರೆ ಈ ಬ್ರಾಹ್ಮಣರು ಅಂತ ಅನಿಸ್ಕೊಂಡಿದ್ದರಿಂದ ಕಾಪಾಡದೆ ಅವರು ಮನೇಲಿ ಕೈ ಕಟ್ಟಿಕೊಂಡು ನೀನು ಹೇಳ್ದಂಗೆ ಆಚಾರವಂತರಾಗಿದ್ದಿದ್ರೆ ಇಲ್ಲಿ ಬೇರೆಯವರು ಬ್ರಾಹ್ಮಣ್ಯಕ್ಕೆ ತಿಲಾಂಜಲಿ ಬಿಟ್ಬಿಡಬೇಕಾಗಿತ್ತು ಎಳ್ಳು ನೀರು ಬಿಡಬೇಕಾಗಿತ್ತು ಆ ಕಾರಣದಿಂದಾಗಿ ಇವರು ಇದ್ದಿದ್ದೇ ಒಳ್ಳೇದಾಯಿತು ಆಕ್ರಾಂತಾಸು ವಸುಂಧರಾಸು ರಾಸೇತು ಹೈಮಾಚಲಂ ವಿದ್ರಾಣೆ ಕ್ಷತಿಬೃದ್ಗಣೆ ವಿಕರುಣೆ ನಿದ್ರಾತಿ ನಾರಾಯಣೆ ಈ ಕ ಪರಮಾತ್ಮ ನಾರಾಯಣನು ನಿಷ್ಕರುಣನಾಗಿ ನಿದ್ರೆ ಮಾಡ್ತಾ ಕೂತಿದ್ದಾಗ ನಿರ್ವಿಘ್ನ ಪ್ರಸರೆ ಕಲಾವಪಿ ಫಲ ನಿಷ್ಕಂಟಕಂ ವೈದಿಕಂ ಪಂಥಾನಂ ಕಿಲ ತತ್ರ ತತ್ರ ಪರಿಪಾತ್ಯೇಕೋ ಹಿ ಲೋಕೋತ್ತರ ಯಾವ ದೇವರು ಸಹಾಯಕ್ಕೆ ಬರದೇ ಇದ್ದಾಗ ಇವರು ಪಾಪ ವಿರೋಧಿಗಳನ್ನು ಹೇಗೋ ಎದುರಿಸ್ಕೊಂಡಿದ್ದಾರಲ್ಲ ಆ ಕಾರಣದಿಂದ ಇವರು ದೊಡ್ಡವರು ಆದ್ದರಿಂದಾಗಿ ನೀನು ಇವ್ರನ್ನ ಆಕ್ಷೇಪ ಮಾಡಬೇಡ ಪ್ರೌಢೇಶು ಗೌಡೇಶು ಚ ಕಾನಕುಬ್ಜೇಶ್ ವಂಗೇಶು ವಂಗೇಶು ಚ ಮೈಥಿಲೇಶು ಅನ್ಯೇಷು ತತ್ಸ್ವೇವ ಬುಧೇಶು ಧನ್ಯೇಶು ಅದ್ಯಾಪಿ ಜೀವನ್ಯಿಭೂಮಿ ವಿಧ್ಯಾ ವಿದ್ಯಾ ಈ ಕಾರಣದಿಂದ ಈ ಬಂಗಾಳಿಗಳು ಕಾನಿಕುಬ್ಜರು ಮತ್ತು ಒಂದು ಅಸ್ಸಾಮಿನ ಪ್ರದೇಶದವರು ಮತ್ತು ಬಿಹಾರಿನ ಮೈಥಿಲಿಯ ಕಡೆಯವರು ಇವರೆಲ್ಲರೂ ಇದ್ದು ನಮ್ಮನ್ನು ಕಾಪಾಡಿದ್ದಾರೆ ಅದರಿಂದ ಅವರನ್ನು ನಾವು ಗೌರವಿಸಬೇಕು ಅಂತ ಹೇಳ್ಬಿಟ್ಟಂತಾನೆ ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾನೆ ಅವರು ನೋಡಿ ಎಷ್ಟು ಒಳ್ಳೆಯವರು ಅಂತಂದರೆ ಪ್ರಾತಃೀತೇ ನಿಮಜ್ಜ ವಿಭುಧಾನ್ ಅಭ್ಯರ್ಚೆಯ ಉಚ್ಚಕೈ ಆರ್ಯಪರ್ಯುಷಿತು ನಾಭ್ಯವಹರತಿ ಅಂಧಕ್ಷುಧಾಂಧೋಪ್ಯಸೌ ಭಾಗೇ ಗೋಮಯಲಿಪ್ತೈವ ಪಚತೆ ಭುಂಕ್ತೆ ನೀತಂ ತದ್ವಿಜಹಾತಿ ಭುಕ್ತಿ ನಿಯಮೋ ದೃಷ್ಟಕ್ವ ಭೂಯಾನಿಯಾನ್ ಆಹಾರದಲ್ಲಿ ನಿಯಮ ಇಲ್ಲ ಅಂತಂದಿಯಲ್ಲ ಆಚಾರ ಇಲ್ಲ ಅಂತೆಯಲ್ಲ ಅದು ಹಾಗಲ್ಲ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಆ ಚಳಿ ದೇಶದಲ್ಲಿ ಕೂಡ ಮತ್ತು ದೊಡ್ಡವ್ರನ್ನ ಕಂಡ ತಕ್ಷಣ ತಕ್ಷಣವೇ ಪಾದ ನಮಸ್ಕಾರವನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಈಗರೂ ಉಂಟು ಒಮ್ಮೆ ನಮ್ಮ ಎಸ್ ಆರ್ ಲೀಲಾ ಅವರು ಉಜ್ಜಯಿನಿಯಲ್ಲಿ ಒಂದು ಕಾಳಿದಾಸ ಸಮಾರೋಹಕ್ಕೆ ಇಲ್ಲಿಂದ ಕೆಲವರು ಸಂಸ್ಕೃತ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿದ್ದರೆ ಅಲ್ಲಿ ದೊಡ್ಡ ವಿದ್ವಾಂಸರು ಬಚ್ಚುಲಾಲ್ ಅವಸ್ಥಿ ಅಂತ ಇದ್ದರು ಈಗ ಹೋಗಿಬಿಟ್ರು ಅವ್ರನ್ನ ಪರಿಚಯ ಮಾಡಿಸಿದ್ರು ಅವರು ಅಲ್ಲಿ ತುಂಬ ಅಗ್ರಮಾನ್ಯರಾದ ವಿದ್ವಾಂಸರು ಅಂತ ಖ್ಯಾತರಾಗಿದ್ದರು ಚತುಶಾಸ್ತ್ರ ಪಂಡಿತರು ಕವಿ ಕೂಡ ಕೂಡವೇ ಪ್ರತಾನಿನಿ ಅಂತ ಪ್ರತಾನಿಕಾ ಅಂತ ಒಂದು ಕಾವ್ಯ ಸಂಕಲ್ಪವನ್ನು ತಂದರು ತುಂಬ ಪ್ರೌಢವಾದ ಕಾವ್ಯ ಅವ್ರನ್ನ ಪರಿಚಯ ಮಾಡಿಸಿದ್ರೆ ಇವರು ಅವರು ಶೇಖ್ಯಾಂಡ್ ಮಾಡೋಕ್ಕೆ ಹೋದರು ಆ ತಕ್ಷಣವೇ ಅಲ್ಲಿದ್ದ ಭಾಸ್ಕರಾಚಾರ್ಯ ತ್ರಿಪಾಠಿ ಅಂತ ಅವರು ಹೋಗ್ಬಿಟ್ರು ಈಚೆಗೆ ಭೂಪಾಲದಲ್ಲಿದ್ದ ಒಳ್ಳೆಯ ಸಂಸ್ಕೃತ ಕವಿ ಅರೆ ಮಾಣವಕ ಕಿಂಕರೋಷಿ ಏತೆ ಸರ್ವತಾ ಜ್ಯೇಷ್ಠ ವೀ ವಯಸ್ಸ ವಿದ್ಯೆಯಾಚ ಪಾದೋಸ್ಪೃಶ ಅಂತ ಹೇಳ್ಬಿಟ್ಟು ತಂದ್ರಂತೆ ಕೈ ಹಿಡ್ಕೊಂಡು ಏನು ಪಾಣಿಗ್ರಹಣ ಮಾಡೋ ಥರ ಕೈ ಕುರುಕೋದು ಕಾಲು ಬೀಳು ಅಂತ ಹೇಳ್ಬಿಟ್ಟು ಉತ್ತರ ಭಾರತದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲಿ ಕೂಡ ನಾನು ನೋಡ್ತೀನಿ ಕಾಲಿಗೆ ಒಂಟಿ ಕೈ ನಮಸ್ಕಾರನಾದರೂ ಇರ್ಬೋದು ಮಾಡೇ ಮಾಡ್ತಾರೆ ಇಂಥ ಸೂಟ್ ಹಾಕ್ಕೊಂಡವರು ಹಿಂದೆ ಒಂದು ಬತ್ತಿ ಜುಟ್ಟು ಬಿಟ್ಟೇ ಇರ್ತಾರೆ ಅದು ಉಂಟು ಅದನ್ನು ವೆಂಕಟಾಧ್ವರಿ ಗಮನಿಸಿದ್ದಾನೆ ಅದು ಮೆಚ್ಚಿಕೊಳ್ಬೇಕಾದದ್ದು ಮತ್ತು ಅವರು ಹಳಸಲು ತಿನ್ನೋದಿಲ್ಲ ಕ್ಷುದಾಂಧೋಪಿ ದೋಪಿ ಹಸ್ತ ಕಂಗೆಟ್ಟಿದ್ರೂ ಕೂಡ ಹಳಸಲು ಪಳಸಲು ತಿನ್ನೋದಿಲ್ಲ ಮತ್ತು ಆ ಅಡುಗೆ ಜಾಗದಲ್ಲಿ ಯಾರೇ ನೋಡಲಿ ಏನೇ ಆಗಲಿ ದೋಷ ಇಲ್ಲದೆ ಇರೋ ಥರ ಗೋಮಯ ಮಾಡಿರ್ತಾರೆ ಸಗಣಿ ಹಾಕಿ ಸಾರಿಸಿರ್ತಾರೆ ಮತ್ತು ಎಲ್ಲಾದರೂ ಆಹಾರವನ್ನು ತೊಗೊಂಡೋದ್ರೆ ಅದನ್ನು ಅಲ್ಲೇ ಬಿಟ್ಟುಬಿಡ್ತಾರೆ ಮತ್ತು ಇನ್ನೊಂದು ಹೊತ್ತಿಗೆ ಆಗುತ್ತೆ ಅಂತ ಎತ್ಕೊಂಡು ಹೋಗೋದಿಲ್ಲ ನಮ್ಮ ಥರ ಜಿಪುಂಡ್ರಲ್ಲ ಉದಾರಿಗಳಾದವರು ಅಂತ ಹೇಳ್ಬಿಟ್ಟು ಅಂತಾನೆ ಹೀಗೆ ಪುಂಖಾನುಪುಂಖವಾಗಿ ಬಗೆ ಬಗೆಯ ವರ್ಣನೆಗಳು ಬರ್ತವೆ ಈ ರೀತಿಯಾದ ಒಂದು ಚಮತ್ಕಾರಕಾರಕವಾದ ವಿದ್ವದ್ರಂಜಕವಾದ ಅದೇ ಸಂದರ್ಭದಲ್ಲಿ ಒಂದಷ್ಟು ಸಮಾಜವನ್ನು ಅವನ ಮಿತಿಯೊಳಗೆ ಆದರೂ ಪ್ರಾಮಾಣಿಕವಾಗಿ ಚಿಕಿತ್ಸಕ ದೃಷ್ಟಿಯಿಂದ ನೋಡಿರುವ ಮತ್ತಷ್ಟು ಭಾಗಗಳನ್ನು ನಾಳೆ ನಾಡಿದ್ದು ಗಮನಿಸೋಣ ನಮಸ್ಕಾರ